ಅಲ್ಲಿ ಹೊಸದಾಗಿ ಶಿಪ್ ಯಾರ್ಡ್ ಕಟ್ತಾ ಇದ್ದಾರೆ. ಸೂರ್ಯೋದಯ ನೋಡಕ್ಕೆ ಚಂದ. ಅನು ಐ ಲವ್ ಯು ಇಡಿಯಟ್ಸ್. ಹೈಟೆಕ್ ನ ಹೆಸರಲ್ಲಿ ವರ್ಲ್ಡ್ ಕುಟ್ಟ ಹೋಗ್ತಾ ಇದೆ. ಈಗ ಅಂತದ್ ಏನಾಯ್ತು ಡ್ಯಾಡಿ? ಇನ್ನೇನಾಗ್ಬೇಕೆ? ನಾನು ನಿಮ್ ಅಪ್ಪ ನಿನ್ ಜೊತೆಲೆ ಇದ್ರು, ನನ್ನ ಮುಂದೆನೆ ಲೈನ್ ಹೊಡಿತಾನೆ ಹುಡುಗರು. ಕಮ್ ಆನ್ ಡ್ಯಾಡ್, ಇದೆಲ್ಲ ಕಾಮನ್. ಯಾವ್ದೇ ಕಾಮನ್? ಅಪ್ಪನ ಮುಂದೆ ಮಗಳಿಗೆ ಲೈನ್ ಹೊಡಿಯೋದು ಕಾಮನ್ ಏನೆ? ಬೆಳಗಾಗೋದನ್ನೇ ಕಾಯ್ತಾ ಇರ್ತಾರೆ. ಹಲ್ಲು ಜಲ್ಲ ಏನಿಲ್ಲ, ಹಲ್ಕಗಳು, ಒಂದ್ ಟೀ ಶರ್ಟ್, ಒಂದ್ ನಿಕ್ಕ ಸಿಕ್ಸ್ಕೊಂಡ್ ಬಂದ್ಬಿಡ್ತಾರೆ. ಆ ಒಣಕಲ ಬ್ಯಾಕ್ ಸೈಡ್ ಆಗಿ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಡಿಕ್ಕಿ ಹೊಡಿಯಕ್ಕೆ. ಚಾನ್ಸ್ ಹೊಡ್ತಿರ್ಬೇಕು ಬಿಡಿ ಡ್ಯಾಡ್. ಬೈ ಚಾನ್ಸ್ ಅಲ್ಲ, ಬೈ ಪ್ಲಾನ್. ಏನ್ ಡ್ಯಾಡಿ, ಬ್ಯಾಂಕ್ ಮ್ಯಾನೇಜರ್ ಆಗಿ ಒಳ್ಳೆ ಅನ್ಎಜುಕೇಟೆಡ್ ತರ ಮಾತಾಡ್ತೀರಾ. ಬ್ಯಾಂಕ್ ಮ್ಯಾನೇಜರ್ಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾತ್ರ ಅಲ್ಲ, ಈ ತರ ಲೈನ್ ಟ್ರಾನ್ಸಾಕ್ಷನ್ ಗೊತ್ತಾಗುತ್ತೆ. ಏನದು ಬೆಳಗ್ಗೆ ಬೆಳಗ್ಗೆ ಅಪ್ಪ ಮಗಳಿಗೆ? ಮಮ್ಮಿ, ಇನ್ಮೇಲೆ ಡ್ಯಾಡಿ ನನ್ ಜೊತೆ ಜಾಗಿಂಗ್ ಕಳ್ಸ್ಬೇಡ, ಹೋಗೋರ್ ಬರೋರ್ ಮೇಲೆಲ್ಲ ಡೌಟ್ ಪಡ್ತಾರೆ. ಸಾಕು ಸುಮ್ನಿದೆ. ಆ ನನ್ನ ಮಗ ಮರದ ಮೇಲೆ ಕೂತ್ಕೊಂಡು ಒಳ್ಳೆ ಕೋಳಿ ಕೂಗ್ದಂಗ್ ಕೂಗ್ತಾನೆ, ಅನು ಐ ಲವ್ ಯು ಅಂತ. ಇನ್ನೊಬ್ಬ ಅಮರ ಶಿಲ್ಪಿ ಜಕ್ಕಣಾಚಾರಿ ಮರನೆ ಕೆತ್ತು ಬಿಟ್ಟವನೆ. ಏನೋ ಬಿ ಪಿ ಕಡಿಮೆ ಮಾಡ್ಕೊಳ್ಳೋ ಅಂತ ಜಾಗಿಂಗ್ ಹೋದ್ರೆ ಬಿ ಪಿ ರೈಸ್ ಮಾಡ್ತಾರೆ. ಇಡಿಯಟ್ಸ್. ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿದೀನಿ, ಆರ್ಡರ್ ಬಂದ ತಕ್ಷಣ ಬೆಂಗಳೂರು ಹೊರತಾ ಇರೋದೆ. ಸಾಕು ಈ ಊರಿನ ಸಹವಾಸ. ಮಮ್ಮಿ, ಅಕ್ಕ ಎಲ್ಲಿ? ಇನ್ನೆಲ್ಲಿರ್ತಾಳೆ? ಆ ನನ್ನ ಮಕ್ಕಳು ನಂಗೆ ಬಿ ಪಿ ರೈಸ್ ಮಾಡಿಸ್ತಾರೆ. ನಿಮ್ಮ ಅಕ್ಕ ಸಿಕ್ಸ್ ಅವ್ರಗಳ ಫೋನ್ ಮಾಡಿ ಫೋನ್ ಬಿಲ್ ರೈಸ್ ಮಾಡ್ತಾ ಇರ್ತಾಳೆ ಅಷ್ಟೇ. ಡ್ಯಾಡಿ, ದಿಸ್ ಇಸ್ ಟೂ ಮಚ್. ಯಾಕ್ರಿ ಹೀಗ್ ಮಕ್ಕಳನ್ನ ಗೋಳಿಕೋತೀರಾ? ವಯಸ್ಸಿಗೆ ಬಂದ ಹೆಣ್ಮಕ್ಳ ಮೇಲೆ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿರ್ಬೇಕಣೆ. ಒಂದೇ ಸಾಕಾ? ಇನ್ನೊಂದು ನಿನ್ ಮೇಲೆ. ಅಯ್ಯೋ, ಒಂದ್ ನಿಮಿಷ ಇರ್ರಿ. ಹಲೋ, ಯಾರು? ನಾನು ಬೆಳದಿಂಗಳ ಬಾಲೆ. ಬಾಲೆ? ಯಾವ ಬಾಲೆ? ನನಗೆ ಕೊಡ್ಸಿದಾರಲ್ಲ ನಿಮ್ಮವರು ಚಿನ್ನದ ಓಲೆ, ಅವ್ರನ್ನೇ ಕೇಳಿ. ಯಾರು ಅವಳು? ಬೆಳದಿಂಗಳ ಬಾಲೆ ಅಂತೆ, ಚಿನ್ನದ ಓಲೆ ಬೆಲೆ ಕೊಡ್ಸಿದಿರಂತೆ. ಯಾರು? ನಾನಾ? ಏ, ಕೊಡೆ ಇಲ್ಲಿ ಫೋನು. ಯಾರ ಮನೇನು? ನಾನು ಡಿಯರ್ ನಿನ್ನ ಬೆಳದಿಂಗಳ ಬಾಲೆ. ಅಮಾವಾಸ್ಯೆ ದಿವಸ ಯಾವ ಬೆಳದಿಂಗಳೇ ನಿಂದು? ಲೂಸಾ? ಲೂಸು. ನೀವು ಕೊಡ್ಸಿರೋ ನೈಟಿ ತುಂಬಾ ಲೂಸು. ಯಾವಳೆ ಇವಳು? ನಿಜವಾಗ್ ನನಗೆ ಗೊತ್ತಿಲ್ಲ ಕಡೆ. ರೀಲ್ ಬಿಡ್ತಾವಳೆ. ಅವಳು ಬಿಡ್ತಿದ್ದಾಳೋ ನೀವು ಬಿಡ್ತಿದ್ದೀರಾ? ಇಲ್ಲ ಕಡೆ, ನಮ್ ತಾಯಣೆಗೂ ಗೊತ್ತಿಲ್ಲ ಕಡೆ. ಅವಳಿಗೆ ಚಿನ್ನದ ಬಳೆ, ನಂಗೆ ಪ್ಲಾಸ್ಟಿಕ್ ಬಳೆ. ಅವಳಿಗೆ ನೈಟಿ, ನನಗೆ ಬರೀ ಬಾಯ್ ಮಾತ್ರ ಸ್ವೀಟ್. ಏನಾಯ್ತಕ್ಕ, ಯಾಕೆ ಇಷ್ಟೊಂದ್ ಆಗ್ತಾ ಇದ್ಯಾ? ಬೆಳಿಗ್ ಬೆಳಿಗ್ಗೆ ಇಬ್ರು ಬಕ್ರ ಆದ್ರು. ಹೌದಾ ಅಕ್ಕ? ಪ್ಲೀಸ್ ಪ್ಲೀಸ್ ಪ್ಲೀಸ್, ಇನ್ನೊಬ್ರಿಗೆ ಯಾರಿಗಾದ್ರೂ ಮಾಡೆ, ನಾನು ಎಂಜಾಯ್ ಮಾಡ್ತೀನಿ. ಓಕೆ, ಯಾರಿಗ್ ಮಾಡೋಣ? ಪರಬ್ರಹ್ಮ ಸ್ವರೂಪಿಣಿ ಜಗನ್ ಮಾತಾ. ಫೋನ್. ಹಲೋ, ಜ್ಯೋತಿಷ್ಯ ರತ್ನ ನಾರಾಯಣ ಶಾಸ್ತ್ರಿ ಸ್ಪೀಕಿಂಗ್. ಅಡ್ಬಿದೆ ಸ್ವಾಮಿ, ನಾನು ಎಮ್ಮೆ ಸಾಕಮ್ಮ ಅಂತ. ನನ್ ಎಮ್ಮೆ ಕಾಣೆ ಆಗ್ಬಿಟ್ಟೈತೆ, ಮತ್ತೆ ನಿಮ್ ಜ್ಯೋತಿಷ್ಯದಾಗ ನೋಡಿ ಹುಡುಕೊಡ್ತೀರಾ? ಎಮ್ಮೆನ ಅಂದರೆ ವೃಷಭ ರಾಶಿ. ಜೈ ಪರಮೇಶ್ವರಿ. ಹಾ ನೋಡಿ ಸಾಕಮ್ಮ, ನಿಮ್ಮ ಎಮ್ಮೆ ಉತ್ತರ ದಿಕ್ಕಿಗೂ ದಕ್ಷಿಣ ದಿಕ್ಕಿಗೂ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದೆ. ಮತ್ತೆ ಹಂಗೆ ಎಳ್ದು ಈ ಕಡೆ ಬಿಟ್ಬಿಡಿ. ಛೇ ಛೇ, ಹಾಗೆಲ್ಲ ಎಳೆದು ಬಿಡೋದಕ್ಕಾಗೋದಿಲ್ಲ. ನಿಮ್ಮ ಎಮ್ಮೆ ನಿಮಗೆ ಸಿಗಬೇಕಾದ್ರೆ ಎಮ್ಮೆ ಮೇಧಯಾಗ ಮಾಡಬೇಕಾಗತ್ತೆ. ಸುಮಾರು 20,000 ರೂಪಾಯಿ ಖರ್ಚೆ ಆಗುತ್ತೆ. ಮಾಡ್ಸೋಣವೇ ಸುಮ್ಕಿರಿ ಶಾಸ್ತ್ರಿಗಳೇ. ನಾನು ಎಮ್ಮೆ ಕೊಂಡ್ಕೊಂಡಿದ್ದೆ 5,000, ನೀವು ಹುಡುಕೊಡಕ್ಕೆ 20,000 ಕೇಳ್ತಿರಲ್ಲ. ನಮ್ ಕೋಣನ್ ಬಿಟ್ರೆ 5 ನಿಮಿಷಕ್ಕೆ ಹುಡುಕೊಡುತ್ತೆ, ಗೊತ್ತಾ? ಹಲೋ, ಕೌನೆ? ನಿಮ್ದು ಮಾ? ಮಾ? ನಮ್ದು ಮಾ? ನಮ್ದು ಮಾ ಮೇಕ್ ಹೋಗಿ 3 ಮೈಲಿ ಆಯ್ತು ಗೊತ್ತಾ? ತೆರಿ ಬೆಹನ್. ಬೆಹನು? ಇಸ್ಕಿ, ನಮ್ದು ಬೆಹನು ಕಬ್ಬಣ ಬಣ್ಣ ಜೊತೆ ಓಡ್ ಹೋಗ್ಬಿಟ್ಟು ಗೊತ್ತಾ? ಯಾಕಕ್ಕ, ಇವನ್ನ ಬಕ್ರ ಮಾಡಕ್ಕಾಗಲ್ಲ ಅಂತಾನ? ಆ ತರ ಅಲ್ಲ, ನನ್ಗೆ ಶುದ್ಧವಾಗಿ ಕನ್ನಡ ಮಾತಾಡೋರ್ ಬೇಕು. ಅಂತವ್ ನಿನ್ಗೆ ಭೂಲೋಕದಲ್ಲೇ ಸಿಗೋದಿಲ್ಲ ಬಿಡು. ಹಲೋ,
ಭಗವಾನೋನು ಈ ಮಾಯೆಯು ಏನೋ ಹೇಳು ದೇವರೇ ಭೂಲೋಕವಾನೋನು ಇದು ಆ ಸ್ವರ್ಗವಾನೋನು ಈ ಮಾಯೆಯು ಏನೋ ಹೇಳು ದೇವರೇ ಭೂಲೋಕವೇ ಆಗಿದ್ದರೆ ಈ ಅಂದವೆಲ್ಲ ಸಾಕೆ ಆ ಸ್ವರ್ಗವೇ ಎಂದಾದರೆ ಆನಂದ ಇಷ್ಟೇ ಯಾಕೆ ನಾವು ಕಾಣೋ ನಮ್ಮ ಲೋಕ ಭೂಲೋಕವಾನೋನು ಇದು ಆ ಸ್ವರ್ಗವಾನೋನು ಈ ಮಾಯೆಯು ಏನೋ ಹೇಳು ದೇವರೇ ಭೂಲೋಕವಾನೋನು ಇದು ಆ ಸ್ವರ್ಗವಾನೋನು ಈ ಮಾಯೆಯು ಏನೋ ಹೇಳು ದೇವರೇ Thank you.
ದೀಕ್ಷಿತ, ಈ ವಾಸ್ತುನಲ್ಲಿ ನನಗೆ ಖಂಡಿತ ನಂಬಿಕೆ ಇಲ್ಲ. ವಾಸ್ತು ಸರಿಯಾಗಿರೋರ್ ಮನೆಯಲ್ಲಿ ಕೆಟ್ಟದ್ ನಡೆಯೋದೇ ಇಲ್ಲ ಅಂತ ಯಾವ ಗ್ಯಾರಂಟಿ? ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ವಾಸ್ತು ಸರಿಯಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ನೀನ್ ನಂಬಲ್ಲ ಅಂತ ವಾಸ್ತು ಸುಳ್ಳಾಗಲ್ಲ. ನಿನ್ ಒಳ್ಳೇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಈ ಮನೆನ ಬದಲಾಯಿಸು. ಈಗೇನಂತ ನಮ್ಮನೇಲಿ ಆಗಿರೋದು ಏನಾಗಿದ್ಯಾ? ಟಾಯ್ಲೆಟ್ ಇರೋ ಜಾಗದಲ್ಲಿ ಅಡಿಗೆ ಮನೆ ಇದೆ. ಅದಕ್ಕೆ ಪಾಪ ಮಮ್ಮಿ ಎಷ್ಟು ಕೆಟ್ಟದಾಗ ಅಡಿಗೆ ಮಾಡೋದು. She's right. ಗ್ಯಾರೇಜ್ ಇರ್ಬೇಕಾದ ಜಾಗದಲ್ಲಿ ಬೆಡ್ರೂಮ್ ಇದೆ. ಓ, ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್. ಹಾ, ನೆಕ್ಸ್ಟ್. ಟಿವಿ ರೂಮ್ ಇರೋ ಜಾಗದಲ್ಲಿ ರೀಡಿಂಗ್ ರೂಮ್ ಇದೆ. ಅದಕ್ಕೆ ಪಾಪ ನಾನು ಓದುವಾಗ ಯಾವಾಗ್ಲೂ ಟಿವಿ ನೋಡ್ಬೇಕು ನೋಡ್ಬೇಕು. ಏಯ್ ಮೈ ಮುಚ್ಚೆ, ಇಳುಗೊಂದು ನೆಪ ಸಿಕ್ಬಿಡ್ತು ಟಿವಿ ನೋಡಕ್ಕಲ್ವಾ. ಈ ಬೆಡ್ರೂಮ್ ಗ್ಯಾರೇಜ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಹೇಗೆ? ಹೊಸ ಕಾರ್ ತಗೋತೀರ ಪಾಪ? ಹ್ಮ್, ಹೀಗೆ ಬಿಟ್ರೆ ಎಲ್ಲಾ ಹೊಸದನ್ ತರೋದಕ್ಕೆ ರೆಡಿ ಆಗಿದೆ ನಿಮ್ಮಪ್ಪ. ನಮ್ಮಪ್ಪನ್ ಸರಿಯಾಗಿ ಹಳೆ ಕಾರೇ ಓಡ್ಸಕ್ ಬರಲ್ಲ, ಇನ್ ಹೊಸ ಕಾರ್ ತಗೊಂಡ್ಬಿಟ್ರೆ ಅಷ್ಟೇ. ಅಮ್ಮ ಲಕ್ಷ್ಮೀದೇವಿ, ಈ ಸ್ಮೋಕ್ ಎಫೆಕ್ಟ್ ಸಾಕು, ಬೇಗನೆ ದರ್ಶನ ನೀಡಿ ಕೃತಾರ್ಥನನ್ನಾಗಿ ಮಾಡುತ್ತಾಯಿ. ರಾಹುಲ್, ಮಂಗಳಾರತಿ ಆಯ್ತು, ತಗೋಬಾರೋ. ಕಮಿಂಗ್ ಡ್ಯಾಡ್. ದೇವ್ರ ಕೋಣೆ ಮಾತ್ರ ಸರಿಯಾದ ಜಾಗದಲ್ಲಿದೆ. ಎಷ್ಟೇ ಆಗ್ಲಿ ಅವನ್ ದೇವ್ರಲ್ವಾ, ಹೋಮ್ ಬೆಡ್ರೂಮ್ ಮಾತ್ರ ಸರಿಯಾದ ಜಾಗದಲ್ಲಿ ಮಾಡ್ಕೋತಾನೆ. ನಮ್ಮನ್ ತಗೊಂಡ್ ಹೋಗಿ ಲ್ಯಾಬೋರೇಟರಿಯಲ್ಲೋ ಗ್ಯಾರೇಜ್ನಲ್ಲೋ ಮಲಗಿಸ್ತಾನೆ. ಅಮ್ಮ ಪ್ಲೀಸ್, ನಿನ್ ಮಂತ್ರದ ಭಾಷೆ ನಂಗೆ ಅರ್ಥ ಆಗಲ್ಲ. ನಾನು ಇದೀನಲ್ಲಪ್ಪ ಟ್ರಾನ್ಸ್ಲೇಟರ್, ಇಷ್ಟೊತ್ತಿನಲ್ಲಿ ಬ್ಯಾಗ್ ಹಾಕೊಂಡು ಎಲ್ಲಿಗೆ ಹೊರಟೆ ಅಂತ ಕೇಳ್ತಿದ್ದಾರೆ. ಗೋವಾಗ ಹೊರಟಿದ್ದೀನಮ್ಮ, ಪೇಂಟಿಂಗ್ ಕಾಂಪಿಟೇಷನ್ ಇದೆ, ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಬರೋದು ಯಾವಾಗ ಅಂತ ಕೇಳ್ತಿದ್ದಾರೆ. 3-4 days ಅಮ್ಮ. ಹಾ, ನಂಬರ್ ಒನ್, ಸಿಗುತ್ತೆ ಅಂತ ಸಿಕ್ಕಿದ್ದೆಲ್ಲ ತಿಂದು ಆರೋಗ್ಯ ಹಾಕೋಬೇಡ. ನಂಬರ್ 2, ಬಿಸ್ಲರಿ ಬಿಟ್ಟು ಬೇರೆ ನೀರನ್ನ ಬಾಯಿಗೆ ಹಾಕೋಬೇಡ. ಓಕೆ. ನಂಬರ್ 3, ಜರ್ನಿ ಟೈಮ್ ಅಲ್ಲಿ ಜಾಲಿ ಮೂಡ್ ಅಲ್ಲಿ ಜೋಬಿ ಕತ್ರಿ ಹಾಕ್ಸ್ಕೋಬೇಡ. ಟೇಕ್ ಕೇರ್, ಗುಡ್ ಬೈ ಅಂಡ್ ಗೆಟ್ ಔಟ್. ಓಕೆ. ರಾಹುಲ್, ಓ ಶರಣ್ ಬಂದ ಅನ್ಸುತ್ತೆ. ಬಾಯ್ ಮಾಮ್, ಬಾಯ್ ಚಿನ್ನು, ಬಾಯ್ ಡ್ಯಾಡ್, ಸಿ ಯು ಅಂಕಲ್, ಬಾಯ್ ಬಾಯ್. ಬ್ಲೂ ಕ್ರಾಸ್ ಪ್ರಾಣಿ ದಯಾ ಸಂಘ, ASI ಅನಿಮಲ್ ಸಬ್ ಇನ್ಸ್ಪೆಕ್ಟರ್, ಯು ಆರ್ ಅಂಡರ್ ಅರೆಸ್ಟ್. ಅಂಡರ್ ಅರೆಸ್ಟ್ ಯಾಕೆ? ಕೋಳಿ ಮೇಲೆ ಬಿಟ್ಟಿದ್ದಕ್ಕೆ. ರೇ ಸ್ವಾಮಿ, ಅದೇ ಅಡ್ಡ ಬಂದ್ರೆ ನಾವೇನ್ರಿ ಮಾಡೋದು? ಅಂದ್ರೆ ನಾವೇ ಕೋಳಿನ ಬಿಟ್ಬಿಟ್ಟು ಈ ತರ ಡ್ರೆಸ್ ಹಾಕೊಂಡ್ ಬಂದು ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋಕೆ ಆಕ್ಟಿಂಗ್ ಮಾಡ್ತಾ ಇದೀವಿ ಅಂತನಾ? ಲೋ ಶರಣ್, ನಾನು ಹೋಗ್ತೀನಿ ಕಣ, ಟ್ರೈನ್ ಬೇರೆ ಮಿಸ್ ಆಗ್ಬಿಡುತ್ತೆ, ಪ್ಲೀಸ್ ಮಗ ಹೆಂಗಾದ್ರೂ ಮ್ಯಾನೇಜ್ ಮಾಡು. ಸಾರಿ ಕಣ. ನೋಡಿ ಸರ್, ಇಷ್ಟು ದಿವಸ ಡೌಟ್ ಇತ್ತು ನನಗೆ, ಕಷ್ಟ ಕಾಲದಲ್ಲಿ ನಾನು ಬಿಟ್ಟು ಹೋಗ್ತಿದ್ದ ನನ್ನ ಮೇಲೆ, ಇವನೇ ನನ್ನ ಕ್ಲೋಸ್ ಫ್ರೆಂಡ್. ಎಕ್ಸ್ಕ್ಯೂಸ್ ಮೀ, ಏನೋ ಟಿಪ್ಸ? ನಾನೇನ್ ಟ್ರಾಫಿಕ್ ಪೊಲೀಸ್? ಹಂಗಾರ 100 rupees ಕೊಟ್ಬಿಡಿ ಸರ್. ಇದು ಲಂಚ ಕೊಟ್ಟದಕ್ಕೆ ಫೈನ್. ಎಕ್ಸ್ಕ್ಯೂಸ್ ಮೀ, ಒಳಗಡೆ ವೆಂಕಟಾಚಲಯ್ಯ ಇದಾರ? ಇಲ್ಲ, ಮೇನಕಾ ಗಾಂಧಿ ಇದಾರ. ಅತ್ತ ಅಂದ್ರೆ ಸರ್, ಸ್ವಲ್ಪ
ಪುಷ್ ಮಾಡ್ತೀರಾ? ಪ್ರೊಸೀಡ್. ಇವರ ಆಂಡ್ರೂ, ಈ ನನ್ನ ಮಗ ಒಂದು ಅಮಾಯಕ ಕೋಳಿ ಮೇಲೆ ಬೈಕ್ ನ ಬಿಟ್ಬಿಟ್ಟು ಕೊಯ್ ಮಾಡ್ಬಿಟ್ಟವನೇ. ರೇ ಸ್ವಾಮಿ, ಅದೇ ಅಡ್ಡ ಕಾರ್ಕೊಂಡ್ ಬಂದ್ಬಿಟ್ರೆ ನಾನೇನ್ರಿ ಮಾಡ್ಲಿ? ಆರ್ಕ ಬರಕ್ಕೆ ಆ ಕಡೆ ಕೋಳಿ ಲವರ್ ಕಾಯ್ತಾಯ್ತವ್ರ. ಪಾಪ, ಆ ಕೋಳಿನ ಒಂದ್ ಐದ್ ದಿವಸ ಬಿಟ್ಟಿದ್ರೆ ಐದು ಮಕ್ಕಳು ತಾಯಾಯ್ತಾಯ್ತಾ? ಅಂತ ತುಂಬಗರ್ಬಿಣಿ ಮೇಲೆ ಬೈಕ್ ನ ಬಿಟ್ಬಿಟ್ಟು ಪುಗ್ಸೊಟ್ಟೆ ಆಭಾರಸನ್ ಮಾಡ್ಬಿಟ್ಟವನೆ. ಪಾಪ, ಒಂಜ ಸಾಕಾತ ಫೀಲಿಂಗ್ ಅಲ್ಲದೆ ಇದು ದುರುದ್ದೇಶ ಮಾಡಿದಂತ ಪ್ರೀ ಪ್ಲಾನ್ ಮಲ್ಡ್ರು ಮೇಲಾಡು. ಪ್ರೀ ಪ್ಲಾನ್ ಮಾಡೋದಕ್ಕೆ ನನಗೇನ್ ತಾನೇ ಸಿಗುತ್ತೆ ಗುರುವೆ? ಕೋಳಿ ಮಾಂಸ ಮೇಲಾಡು. ತುಂಬ ಗರ್ಭಿಣಿ ಕೋಳಿ ಮಾಂಸ ಕನಿಷ್ಠ 5 ಕೆಜಿ ತೂಕ್ತದೆ. ಬೇಕಾದ್ರೆ ತೂಕ ಮಾಡ್ಕೊಳ್ಳಿ. ಈ ರೀತಿ ಬೈಕ್ ನಲ್ಲಿ ಡ್ಯಾನ್ಸ್ ಮಾಡಿ ಹತ್ತಿರ ಕೋಳಿಗೆ ಕಡಿಮೆ ರೇಟ್ ಫಿಕ್ಸ್ ಮಾಡಿ ಮಾಂಸ ಮಾರಾಟ ಮಾಡೋದೊಂದು ದಂಧೆ ಆಗ್ಬಿಟ್ಟದೆ. ಒಂಥರ ಕೋಳಿ ಮಾಫಿಯಾ. ಆದ್ರಿಂದ ತಾವು ದಯವಿಟ್ಟು ಆರೋಪಿ ಮಕಾಮೂತಿ ನೋಡಿದೆ. ಸಖತ್ತಾಗೊಂಡು ಡೋಸ್ ಕೊಡಿ ಮೈಲಾಡು. ವಾದ ವಿವಾದವನ್ನು ಪರಿಶೀಲಿಸಿ ಪಿಪಿಸಿ ಸೆಕ್ಷನ್ 2 ಪ್ರಕಾರ ಆರೋಪಿ ಹತ್ರ ಇರೋ ಐಟಮ್ಸ್ ನೆಲ್ಲ ಕಿತ್ಕೊಂಡು ಕಳಿಸಿ. ಚಿಕನ್ ಕಬಾಬ್, ಚಿಕನ್ ಫ್ರೈ, ಚಿಕನ್ ಚಿಲ್ಲಿ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್ ಸರ್. ಐ ಟಾಕ್ ಟು ಯು, ಐ ಟು ಗೋ ದೇರ್ ವೆರಿ ಇಮಿಡಿಯೇಟ್ಲಿ. ಯೆಸ್. ಸರ್, ಈ ಟ್ರೈನ್ ಗೋವಾಗ ಹೋಗುತ್ತಾ? ಮೋಸ್ಟ್ಲಿ ಕಮ್ಮಿ ಮೇಲೆ ಹೋಗುತ್ತೆ. ಯಾಕೆ ಸರ್ ಸುಮ್ಮನೆ ಆಟ ಆಡಿಸ್ತೀರಾ? ಆಟ ಆಡ್ಸಕ್ಕೆ ನಾವೇನು ಪಿ ಟಿ ಮಾಸ್ತೀನಿ ರೀ. ಮತ್ತೆ ಯಾರ್ರಿ ನೀವು? Excuse me. Hurrah! Hurrah! 1-3 for 2 ನೋಡಿ, ನನಗೆ ಕ್ರಿಕೆಟ್ ಅಂದ್ರೆ ಆಗಲ್ಲ, ತುಂಬಾ ಇರಿಟೇಟ್ ಆಗ್ತಾ ಇದೆ. ಪ್ಲೀಸ್ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಕೇಳಿ. ನೋಡಿ ಆಂಟಿ, ಏನೋ ಕ್ರಿಕೆಟ್ ಅಂದ್ರೆ ಇರಿಟೇಟ್ ಅಂತಾನೆ ಇಡಿಯಟ್. ಅವನೇ ಆ ಕಡೆ ಕಲ್ಸಿ ಆಂಟಿ. ನೋಡಿ, ಇರಿಟೇಟ್ ಆದ್ರೆ ನೀವೇ ಬೇರೆ ಕಡೆ ಹೋಗಿ. ಹಲೋ ಮೇಡಮ್, ಇನ್ನು ಎಷ್ಟು ವಿಕೆಟ್ಸ್ ಇದೆ? 8 ವಿಕೆಟ್. ಯಾವಾಗ ಆಲ್ ಔಟ್ ಆಗ್ತಾರೋ ನೋಡಿ ಆಂಟಿ. ಇಂಡಿಯನ್ ಆಗಿ ಇಂಡಿಯಾಗೆ ಶಾಪ್ ಆಗ್ತಾನೆ. ಹಲೋ ಮೇಡಮ್, ಈ ರೇಡಿಯೋ ಎಲ್ಲಿ ತಗೊಂಡ್ರಿ? ಬ್ಯಾಂಗ್ಳೂರಲ್ಲಿ. ಜಸ್ಟ್ 500 ರುಪೀಸ್. ಈ ತರದ್ದು ಇನ್ನೊಂದ್ ಸೆಟ್ ಸಿಗುತ್ತಾ? ಏನಿಲ್ಲ, ನಿಮ್ಗೆ ಇನ್ನೊಂದ್ ಸೆಟ್ ತಗೊಳ್ಳೋಣ ಅಂತ ಅಷ್ಟೇ. ತಗೊಳ್ಳಿ ಹೇಳ್ತೀನಿ. ಇಲ್ಲ, ನೀವು ತಗೊಳ್ಳಿ ಹೇಳ್ತೀನಿ. ಇಂಡಿಯಾ ಆಲ್ ಔಟ್, ಇದೇ ತರದ ಸೆಟ್ ಸಿಗುತ್ತೆ ಅಂದ್ರಲ್ಲ, ತಗೊಂಬಿಡಿ ಅಂತೆ. ಅವ್ನು ಸುಮ್ನೆ ಬಿಡ್ಬೇಡಿ ಅಂತೆ. ನಿಮ್ಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ. ನಮ್ ಫಾದರ್ ಯಾರು ಗೊತ್ತಾ? SP, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಕಂಬಿ ಕಂಬಿ ಅನ್ಸಬೇಕಾಗತ್ತೆ ಗೊತ್ತಾ? ನಾನು ಮ್ಯಾಥ್ಸ್ ಅಲ್ಲಿ ವೀಕ್, ಆದ್ರೂ ಪರವಾಗಿಲ್ಲ, ನಿಮ್ ಕ್ರಿಕೆಟ್ ಕಾಮೆಂಟ್ರಿಗಿಂತ ಕಂಬಿ ಕಂಬಿ ಅನ್ಸೋಣ ಬಿಡ್ರಿ. ನೋಡಿ, ಮರ್ಯಾದೆಯಿಂದ ನನ್ ರೇಡಿಯೋ ಸೆಟ್ ತಂದ್ಕೊಟ್ರೆ ಸರಿ. ಮೇಲ್ಗಡೆ ಚೈನ್ ಹೇಳಿರಿ, ಕೆಳಗಿಳಿರಿ, 1-3 ಕಿಲೋಮೀಟರ್ ನಡೀರಿ. ಚಕ್ರಕ್ಕೆ ಸಿಕ್ಕಿಲ್ಲ ಅಂದ್ರೆ ನಿಮ್ ಲಕ್. ಗುಡ್ ಲಕ್. ಎಳಿತೀನಿ. ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಟ್ರೈನ್ ಸ್ಟಾಪ್ ಆಗುತ್ತೆ. ಪೊಲೀಸ್ ನೋಡ್ಕಲ್ಲಿ ಎಳೆದು ನಿಮ್ಮನ್ನ ಈಚೆ ಹಾಕ್ತೀನಿ. ನೆಕ್ಸ್ಟ್ ಸ್ಟೇಷನ್ ತಾನೆ, ಅಲ್ಲಿವರೆಗೂ ನಾನು ಹಾಯಾಗಿ ಮಲಗ್ತೀನಪ್ಪ. ಟ್ರೈನ್ನಲ್ಲಿ ಕಳ್ತನ ಜಾಸ್ತಿ ಆಗ್ಬಿಟ್ಟಿದೆ, ಏನಂತೀರಾ? ಎಸ್ ಎಸ್, ಬಹಳ ಹುಷಾರಾಗಿರ್ಬೇಕು. ನಿಮ್ ಟಿಕೆಟ್ ಹುಷಾರ್ ತಾನೆ? ಅದ್ರಗೆಲ್ಲ ಬಹಳ ಹುಷಾರು. ನೋಡಿ ಟಿಕೆಟ್ ಎಲ್ಲಿ ತೋರ್ಸದೇನ್ಬೇಡ, ಹಳೆ ವಿಪಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಆದ್ರೂ ಹುಷಾರಾಗಿರ್ಬೇಕು, ಕಳ್ಳನ್ ಮಕ್ಳು ಯಾಮಾರದ್ರೆ ಕಾಚಾರೆ ಹೊಡೆದು ಬಿಡ್ತಾರೆ. ಅದ್ರಲ್ಲೆಲ್ಲ ನಾನ್ ಬಹಳ ಹುಷಾರಿ ನೋಡಿ. ಅಕಸ್ಮಾತ್ ಕದ್ದು ಬಿಟ್ಟಾರು ಅಂತ ನಾನ್ ಇನ್ನೂ ಒಂದ್ ಟಿಕೆಟ್ ತಗೊಂಡಿ ನೋಡಿ. ವೆರಿ ಇಂಟೆಲಿಜೆಂಟ್. ಅಕಸ್ಮಾತ್ ಅದನ್ನು ಕದ್ ಬಿಟ್ರೆ ಅದಕ್ಕೆ ಯಾವ್ದಕ್ಕೂ ಇರ್ಲಿ ಅಂತ ಒಂದ್ ಸೀಸನ್ ಪಾಸ್ ಮಾಡಿಸಿದೀನಿ ನೋಡಿ. ಮಾಧವ ನೋಡಿಕೊಳ್ಳಿ, ಬಿಸ್ನೆಸ್ ಮೆನ್ ತರ ಕಾಣ್ತೀರಾ? ಏನ್ ಬಿಸ್ನೆಸ್? ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ದೊಡ್ಡ ಕಂಪ್ನಿನೇ ಇರ್ಬೇಕು, ಸಾವಿರಾರು ಜನ ಕೆಲಸ ಮಾಡ್ತಾರೆ ಅನ್ಸುತ್ತೆ. ನಿರುದ್ಯೋಗಿಗಳೆಲ್ಲ ನಮ್ಮ ಹತ್ರನೇ ಬಂದ್ ಕೆಲಸ ಮಾಡ್ತಿರೋದು. ಎಲ್ರಿಗೂ ಟ್ರೈನಿಂಗ್ ಕೊಡ್ತಾ ಇದೀವಿ. ಏನ್ ಟ್ರೈನಿಂಗ್ ಕೊಡ್ತೀರಿ? ಕ್ಲಾತ್ ಕಟಿಂಗ್. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಪ್ಯಾಂಟ್.
ಹಿಂದೆ ಮುಂದೆ ನಾಲ್ಕು ಕಡೆನೂ ಜೇಬಿರುತ್ತೆ. ಆದ್ರೆ ಬುದ್ಧಿವಂತರು ಯಾರು ಜೇಬಲ್ ದುಡ್ಡಿಡಲ್ಲ, ಅವರೆಲ್ಲ ಇಡದು ಕಾಸು ತೊಳಗಿರೋ ಸೀಕ್ರೆಟ್ ಚಿಕ್ಕ ಜೋಬಲ್ಲಿ. ಗಾಟ್ ಇಟ್? ದ ನೆಕ್ಸ್ಟ್ ಸ್ಟೆಪ್ ಇಸ್ ಈಗ ಬ್ಲೇಡ್ ನೈಕ್ ಸಿಕ್ಸ್ ಪಟ್ ಅಂತ ಹೊಡೆದ್ರೆ ಕಾಚ ಸಮೇತ ಕಟ್ ಆಗ್ಬೇಕು, ನಮ್ ಕೈ ದುಡ್ಡು ಬರ್ಬೇಕು. ಹೇ ಯು ಸ್ಟ್ಯಾಂಡ್ ಅಪ್, ನಿಮ್ ತರ ಖರಾಬ್ ಆಗಿದ್ರೆ ನಮ್ ಸ್ಕೂಲ್ಗೆ ಅವಮಾನ, ಕಳ್ರು ಅಂತ ಕಂಡು ಹಿಡ್ಬಿಡ್ತಾರೆ. ಗೋ ಔಟ್. ವೆರಿ ಗುಡ್ ಕ್ವಶನ್, ಸಿಟ್ ಡೌನ್. ತೊಡೆ ಕುಯ್ದೋದಾಗ ನೀನ್ ಅಲ್ಲೇ ನಿಂತಿದ್ರೆ ನಿನ್ ತೊಡೆ ಮುರ್ದಾಕ್ ಬಿಡ್ತಾರೆ. ಹಿಂದೆ ಮುಂದೆ ತಿರುಗಿ ನೋಡ್ದಂಗ್ ಒಡೋ ಬಿಡ್ಬೇಕು. ಕೆಲ್ಸ ಕಲ್ತವರೆಲ್ಲ ಲೈಫ್ನಲ್ಲಿ ಸೆಟ್ಲ್ ಆಗಿದಾರ? ಎಲ್ಲ ಒಂದೊಂದ್ ಏರಿಯಲ್ಲಿ ಸಾಲಿಡ್ ಆಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಒಳ್ಳೆ ಗೌರವ ಸಿಗ್ತಾ ಇದೆ ಏನ್? ಓ ಆಗಾಗ ಒಳ್ಳೆ ಗೌರವ ಸಿಗ್ತಾ ಇರುತ್ತೆ. ಹಾಗಾದ್ರೆ ಎಲ್ಲ ನಿಮ್ ಹೆಸರು ಹೇಳ್ಕೊಂಡೆ ಅನ್ನ ತಿಂತಾರೆ ಏನ್? ಖಂಡಿತ ನನ್ನ ಹೆಸರು ಹೇಳ್ಕೊಂಡೆ ಅನ್ನ ತಿಂತಾ ಇರೋದು. ಬಿಕ್ಕಲಾಸಿ ನನ್ನ ಮಗ. ಅವನ ಏನು ಮುದ್ದೆ ತಿನ್ನಂಗ್ ಮಾಡ್ಬಿಟ್ಟಲ್ಲ ಗುರು. ಸರ್, ನಮ್ ಕಡೆಯವರೊಬ್ರು ಇದಾರೆ, ಅವ್ರಿಗೆ ಕೆಲ್ಸ ಕೊಡ್ತೀರಾ? ನೋ ಇನ್ಫ್ಲೂಯನ್ಸ್, ಎನಿವನ್ ಆಲ್ವೇಸ್ ವೆಲ್ಕಮ್. ನೋಡಿ, ಪೇಂಟಿಂಗ್ ಎಲ್ಲ ಮಾಡ್ಬೇಡಿ, ನಂಗೆ ಇರಿಟೇಟ್ ಆಗುತ್ತೆ, ಹೋಗ್ ಬೇರೆ ಕಡೆ ಮಾಡ್ಕೊಳ್ಳಿ. ಈ ಪೇಂಟಿಂಗ್ ನಿಮ್ ರೇಡಿಯೋ ತರ ಹಚ್ಕೊಂಡು ಡಿಸ್ಟರ್ಬ್ ಮಾಡುತ್ತೆ. ನನ್ಗೆ ಕಲರ್ಸ್ ಕಂಡ್ರೆ ಆಗಲ್ಲ, ಇರಿಟೇಟ್ ಆಗುತ್ತೆ. ಕಣ್ಣು ಮುಚ್ಕೊಳ್ರಿ, ಅದನ್ನ ಕೊಡ್ರಿ. ನನ್ನ ಎಂಜಾಯ್ಮೆಂಟ್ ಹಾಳು ಮಾಡಿ ನೀವ್ ಎಂಜಾಯ್ ಮಾಡ್ತೀರಾ? ಏನ್ ಮಾಡ್ತೀನಿ ನೋಡಿ. ಪ್ಲೀಸ್ ಅದನ್ನೇನು ಮಾಡ್ಬೇಡ್ರಿ, ಅದನ್ನ ಲೈಫ್ ಕಂಡ್ರಿ. ಪ್ಲೀಸ್ ಕೊಡ್ರಿ, ವಾಟ್ ಈಸ್ ಗೋಯಿಂಗ್ ಆನ್ ಹಿಯರ್? ನಿಮಗೆ ಜೂಟ ಆಟ ಆಡೋದಕ್ಕೆ ಬೇರೆ ಜಾಗ ಸಿಗ್ಲಿಲ್ವಾ? ಟ್ರೈನ್ ಆಗ್ಬೇಕಾ? ಅದು ಶೋ ಮೀ ಯುವರ್ ಟಿಕೆಟ್. ನಿಮ್ ಟಿಕೆಟ್ ತೋರಿಸಿ. ತಗೊಳ್ಳಿ ಸರ್. ಥ್ಯಾಂಕ್ ಯು. ಎಲ್ಲಮ್ಮ ಟಿಕೆಟು? ಸರ್, ಅದು ಈ ಪಾಕೆಟ್ ಅಲ್ಲೇ ಇಟ್ಟಿದೆ ಸರ್, ಯಾರೋ ಪಿಕ್ ಮಾಡ್ಬಿಟ್ಟಿದ್ದಾರೆ. ದುಡ್ಡು ಟಿಕೆಟು ಎಲ್ಲ ಇಲ್ಲೇ ಇತ್ತು ಸರ್. ನೋಡಕ್ ನಾನು ಹೇಗ್ ಕಾಣಿಸ್ತೀನಿ? ಒಂದ್ 10 ವರ್ಷ ಸರ್ವಿಸ್ ಆಗಿರೋ ತರ ಕಾಣ್ತಿಂತಾನೆ. ನಿನ್ನಂತವ್ರ ನನ್ನ ಸರ್ವಿಸ್ ನಲ್ಲಿ ಎಷ್ಟು ಜನ ನೋಡಿದೀನಿ. ಎಜುಕೇಟೆಡ್ ತರ ಡ್ರೆಸ್ ಮಾಡ್ಕೊಂಡ್ ಬಂದ್ಬಿಟ್ರೆ ನಾನು ಏನ್ ಮಾಡ್ಬಿಡ್ತೀನಿ ತಿಳ್ಕೊಂಡಿದ್ಯಾ? ಎಕ್ಸ್ಕ್ಯೂಸ್ ಮಿ ಜೆಂಟ್ಲ್, ನಾನ್ ಟಾಯ್ಲೆಟ್ ಹೋಗ್ಬೇಕು, ಸ್ವಲ್ಪ ಟಿಕೆಟ್ ನೋಡಿ ಸರ್. ಪರವಾಗಿಲ್ಲ, ನೀವು ಹೋಗ್ಬನ್ನಿ. ಥ್ಯಾಂಕ್ ಯು ಸರ್. ಜೆಂಟ್ಲ್ಮೆನ್ ಅಂದ್ರೆ ಇವ್ರು. ಎಷ್ಟು ವರ್ಷದಿಂದ ಮಾಡ್ತಾ ಇದೆಯಾ ಈ ಬಿಸ್ನೆಸ್? ನೀಟಾಗಿ ಡ್ರೆಸ್ ಮಾಡ್ಕೊಂಡ್ ಬರೋದು, ಟ್ರೈನ್ ಅಲ್ಲಿರೋ ಹುಡುಗರನ್ನ ಕ್ಯಾಚ್ ಮಾಡೋದು, ಸಿಗಾಕೊಂಡ್ರೆ ಆಡೋದು. ನಿಮ್ಮಂತವ್ರನ್ನ ಬೆಂಡೆತ್ತೋದಿಕ್ಕೆ ಪೊಲೀಸ್ ದೊರೆ ಸರಿ. ಕಮಾನ್ ಸರ್, ಇವ್ರ ಆತರ ಹುಡುಗಿ ಅಲ್ಲ ಸರ್, ಇವ್ರ ಫಾದರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಎಸ್ ಪಿ. ಏನು ಎಸ್ ಪಿನ? ಯಾಕೆ, ನಾನು ಹೆಂಗ್ ಕಾಣಿಸ್ತೀನಿ ನಿನಗೆ? ಅವಳು ಹೇಳಲು ನೀನು ಕೇಳಿಬಿಟ್ಟೆ. ಮೇಡಮ್ ಹೇಳಿ ಮೇಡಮ್, ನಿಮ್ ಫಾದರ್ ಎಸ್ ಪಿ ಅಂತ. ಮತ್ತೆ ಸುಳ್ಳು ಹೇಳಿದ್ರ? ಹೇಳ್ತಾಳೆ ಹೇಳ್ತಾಳೆ. ನಿಮ್ಮಂತ ಗುಗ್ಗುಗಳು ಸಿಕ್ಬಿಟ್ರೆ ಪ್ರೈಮ್ ಮಿನಿಸ್ಟರ್ ಮಗಳು ಅಂತಾನು ಹೇಳ್ತಾಳೆ. ಸರ್, ಒಂದ್ ನಿಮಿಷ ಸ್ವಲ್ಪ ಸೈಡ್ ಬರ್ತೀರಾ? ಯಾಕೆ, ಹೆಂಗ್ ಕಾಣಿಸ್ತೀನಿ ನಾನು ನಿನಗೆ? ಸರ್, ನಾನು ಹೇಳ್ತೀನಲ್ಲ, ನೀವು ಬನ್ನಿ ಸರ್, ನೀವು ಬನ್ನಿ ಸರ್, ನೀವು ಪ್ಲೀಸ್ ಬನ್ನಿ. ಅದೇನಂತ ಆ ಕಡೆ ಬನ್ನಿ. ನೋಡಮ್ಮ, ಆಗೋದು ಆಗೋಯ್ತು, ಟ್ರೈನ್ ಅಲ್ಲಿ ಹುಷಾರಾಗಿರ್ಬೇಕು, ಪಿಕ್ ಪಾಕೆಟ್ ಮಾಡೋರು ಇರ್ತಾರೆ. ಕುತ್ಕೋಗು ಮಿಸ್ಟರ್, ನೀವು ಹುಷಾರಾಗಿರ್ಬೇಕು, ಹೋಗಿ. ಎಕ್ಸ್ಕ್ಯೂಸ್ ಮೀ ಸರ್, ಜಾತ್ರೆ. ಜೆಂಟ್ಲ್ಮೆನ್ ಜೆಂಟ್ಲ್ಮೆನ್, ತಗೊಳ್ಳಿ ಕಾಫಿ ಕುಡಿರಿ, ನಾನೆಲ್ಲ ಸೆಟಲ್ ಮಾಡಿದ್ದೀನಿ. ಪರವಾಗಿಲ್ಲ, ತಗೊಳ್ರಿ. ನನ್ ಮುಂದೆ ಮಾತ್ರ ಓಬವ ಚೆನ್ನಮಂತ್ರ ಪೋಸ್ ಕೊಡ್ತೀರಾ, ಅವನ್ ಮುಂದೆ ಫೌಂಟನ್ ಹರಿಸ್ತೀರಾ? ಈ ತರ ಎಕ್ಸ್ಪೀರಿಯನ್ಸ್ ನಂಗಿದೆ ಫಸ್ಟ್. ನಿಮಗ್ ಫಸ್ಟ್, ಅವನ್ಗಲ್ವಲ್ಲ. ಸೆಟಲ್ ಮಾಡದೆ ಬಿಡಿ. ನಾನ್ ಫಸ್ಟ್ ನಿಮ್ ಹತ್ರ ಸಾರಿ ಕೇಳ್ಬೇಕು, ಇಷ್ಟೆಲ್ಲ ನಡೆದಿದ್ದು ನನ್ನಿಂದಾನೆ. ಐ ಆಮ್ ರಿಯಲಿ ಸಾರಿ. ಅಂದ್ರೆ ನೀವೇನ ಪಿಕ್ ಪಾಕೆಟ್ ಮಾಡಿದ್ದು? ಅಯ್ಯೋ ಏನ್ರಿ, ನೀವು ಕಳ್ಳ ಅಂತಿದ್ದೀರಾ? ನಾನ್ ಸಾರಿ ಕೇಳಿದ್ದು ನಿಮ್ ರೇಡಿಯೋ ಬಿಸಾಕಿದ್ದಕ್ಕೆ. ಇಟ್ಸ್ ಓಕೆ, ನಾನು ಆಗ್ಲೇ ಅದನ್ನ ಮರ್ತ್ಬಿಟ್ಟೆ. ಬಟ್ ನಾನ್ ಮರ್ತಿಲ್ಲ. ತಗೊಳ್ಳಿ ಫ್ಯಾಂಡ್ರಿ. ಪ್ಲೀಸ್ ಬೇಡ. ಅಯ್ಯೋ ರೇಡಿಯೋ ದುಡ್ರಿ, ಅದು ನೀವು ಟಿಸಿ ಕೊಟ್ಟಿದ್ದಕ್ಕೆ ವಜಾ ಆಯ್ತು ಬಿಡಿ. ಒಳ್ಳೆ ಬ್ಯಾಲೆನ್ಸ್ ಶೀಟ್ ರೀ ನಿಮ್ದು ನೋಡಿ, ಪಿಕ್ ಪಾಕೆಟ್ ಆಗಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀರಾ, ಕ್ರೆಡಿಟ್ ಅಂತ ಇಟ್ಕೊಳ್ಳಿ, ಮನೆಗೆ ಹೋದ್ಮೇಲೆ ಡೆಬಿಟ್ ಮಾಡಿ. ಎನಿವೇ, ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಂದ ಗುಡ್ ಫ್ರೆಂಡ್ ಸಿಕ್ಕಿದಾಗಾಯ್ತು. ಬೈ ದಿ ವೇ, ಐ ಆಮ್ ರಾಹುಲ್. ನಿಮ್ಗೆ ಹೇಗ್ರಿ ಗೊತ್ತು? ಡ್ರಾಯಿಂಗ್ ಕೆಳಗಡೆ ನಿಮ್ ಹೆಸರಿನ ಆಗ್ಲೇ ನೋಡಿದೆ. ಇದ್ರಲ್ಲೆಲ್ಲ ಬಹಳ ಸ್ಪೀಡ್ ಇದ್ದೀರಾ. ರಾಹುಲ್, ತಲೆ ಇಲ್ದಿರೋ ಫಿಗರ್ ಮೇಲೆ ಏನ್ ಅಷ್ಟೊಂದ್ ಪ್ರೀತಿ? ನೀವೇ ಹೇಳ್ತಿದ್ದೀರಲ್ಲ ಪ್ರೀತಿ ಅಂತ, ಅದೇ ಇದು. ನಾನ್ ಲವ್ ಮಾಡ್ತಿರೋ ಹುಡುಗಿ ಲವ್, ಈ ತಲೆ ಇಲ್ದಿರೋ ಹುಡುಗಿ ಜೊತೆನಾ? ನಿಮ್ಗಲ್ಲ, ಇದನ್ ಯಾರ ಜೊತೆ ಹೇಳಿದ್ರು ನಿಮ್ ತರಾನೇ ಆಗ್ತಾರೆ.
ಬಟ್ ರಿಯಲಿ ಅವಳು ಹೇಗಿದ್ದಾಳೆ ಅಂತಾನೆ ನನಗೆ ಗೊತ್ತಿಲ್ಲ, ಅದಕ್ಕೆ ತಲೆ ಬರಲಿಲ್ಲ. ಮುಖ ನೋಡದೆ ಲವ್ವ ಹಾಗೆ ಮಾಡ್ತೀರಾ? ಮುಖ ಬೇಕಾಗಿರೋದು ಮುದ್ದಾಡೋದಕ್ಕೆ, ಪ್ರೀತಿಗೆ ಬೇಕಾಗಿರೋದು ಭಾವನೆಗಳಷ್ಟೇ. ನಾನೀಗ ಅವಳನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್. ಇಟ್ಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ಪ್ಲೀಸ್ ಲವ್ ಹೇಗಾಯ್ತು ಅಂತ ಹೇಳ್ರಿ. ಸಿಗ್ದವ್ರಿಗೆಲ್ಲ ಹೇಳಕ್ಕಿದ್ದೇನ್ ಸಿನಿಮಾ ಕಥೆನ? ಈಗ ತಾನೇ ಫ್ರೆಂಡ್ ಅಂತ ಹೇಳಿದ್ರಿ, ನಿಮ್ ದುಡ್ಡು ಬೇಡ ತಗೊಳ್ಳಿ. ಸರಿ ಹೇಳ್ತೀನಿ. ಹಲೋ ಸರ್, ಕಾಪಾಡಿ ಸರ್, ಸರ್ ಪ್ಲೀಸ್ ಕಾಪಾಡಿ ಸರ್. ಹಲೋ, ಯಾರು ನೀವು? ಎನಿ ಪ್ರಾಬ್ಲಮ್? ಮೂರು ಜನ ಒಂದು ಹುಡುಗಿನ ರೇಪ್ ಮಾಡ್ತಿದ್ದಾರೆ ಸರ್, ದಯವಿಟ್ಟು ಬೇಗ ಬಂದು ಕಾಪಾಡಿ ಸರ್. ನೀವು ಯಾರು? ನನಗೆ ಯಾಕೆ ಫೋನ್ ಮಾಡ್ತಾ ಇದ್ದೀರಾ? ಪೊಲೀಸಿಗೆ ಫೋನ್ ಮಾಡಿ ಸರ್, ಇದ್ರಲ್ಲಿ ಪೊಲೀಸ್ ಇನ್ವಾಲ್ವ್ ಆಗಿದ್ದಾರೆ ಸರ್, ಪ್ಲೀಸ್ ಬೇಗ ಬನ್ನಿ ಸರ್, ಆಮೇಲೆ ಎಲ್ಲ ಹೇಳ್ತೀನಿ. ಓಕೆ ಓಕೆ, ಮೊದಲ ಮೂರು ಜನರ ಫೇಸ್ ನೋಟ್ ಮಾಡ್ಕೊಳ್ಳಿ ಮೇಡಮ್. ಸರ್, ಒಬ್ಬ ವಜ್ರಮುನಿ ತರ ಇದ್ದಾನೆ, ಇನ್ನೊಬ್ಬ ಸುಂದರ ಕೃಷ್ಣ ಅರಸ್ ತರ, ಇನ್ನೊಬ್ಬ ಟೈಗರ್ ಪ್ರಭಾಕರ್ ತರ ಇದ್ದಾನೆ ಸರ್, ಬೇಗ ಬನ್ನಿ ಸರ್. ಓಕೆ ಓಕೆ, ನಾನು ಬರ್ತೀನಿ. ಎಲ್ಲಿ ನಡೀತಿದೆ ಹೇಳಿ? ಅದ ನಮ್ಮ ಮನೆ ಟಿವಿಲಿ. ವಾಟ್? ಬಿ ಫಾರ್ ಭಗ್ರ, ಬಿ ಫಾರ್ ಭಗ್ರ, ಬಿ ಫಾರ್ ಭಗ್ರ, ಬಿ ಫಾರ್ ಭಗ್ರ. ಅಲ್ಲ ಕಣ, ಅಷ್ಟು ಕಾಮನ್ ಸೆನ್ಸ್ ಬ್ಯಾಡ್ದೇನು? ಅರ್ಲಿ ಮಾರ್ನಿಂಗ್ ಯಾರಾದ್ರೂ ರೇಪ್ ಮಾಡ್ತಾರೇನೋ? ರೇಪ್ಗೆ ಟೈಮಿಂಗ್ಸ್ ಬೇರೆ ಇರುತ್ತಾ? ಅದು ಸ್ವೀಟ್ ವಾಯ್ಸ್ ಕೇಳ್ತಾ ನನಗೆ ಗೊತ್ತೇ ಆಗ್ಲಿಲ್ವೋ. ಸ್ವೀಟು ವಾಯ್ಸಾ? ಹೌದು, ನೀನು ಕೇಳ್ಬೇಕಾಗಿತ್ತು. ಕೇಳ್ತಾ ಇದ್ರೆ ಕೇಳ್ತಾನೆ ಇರೋಣ ಅನಿಸ್ತಿತ್ತು. ಇನ್ನೊಂದು ಟಿವಿ ರೆಡಿ ಆಗ್ತಾ ಇದೆ ಅಂತ ಆಯ್ತು. ಟಿವಿನಾ? ಹಾಗಂದ್ರೇನು? ಟೆಲಿಫೋನ್ ಬೂತ್ ಅಲ್ಲೋಡು. ಸಾಯಂಕಾಲ ನಾನು ಬರ್ತೀನಿ, ನೀನು ಸುಮ್ಮನೆ ಫೀಲ್ ಮಾಡ್ಕೋಬೇಡ. ಆ ನರ್ತಾತ್ ನನ್ನ ಮಗ ಅವನ ಹೊಟ್ಟೆ ತುಂಬಿಸ್ತಾನೋ ಇಲ್ವೋ, ಆ ಬೂತಿನ ಹೊಟ್ಟೆ ಅಂತೂ ಚೆನ್ನಾಗಿ ತುಂಬಿಸ್ತಾನೆ. ಅವ್ರ ಅಪ್ಪ ನೋಟ್ನ ಒಂದ್ ರೂಪಾಯಿ ಕಾಯನ್ಗೆ ಚೇಂಜ್ ಮಾಡಿಸಿ 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 ಹೆಂಗ್ ಚೇಂಜ್ ಆಗ್ಬಿಟ್ಟವ್ ನೋಡು ಚಿಲ್ರೆ ನನ್ನ ಮಗ. ಯಾಕೆ? ಅದೇ ನೀನ್ ಹೇಳ್ದಲ್ಲಪ್ಪ ಸ್ವೀಟ್ ವಾಯ್ಸು, ಅದಕ್ಕೆ ಈ ಹುಡುಗಿರು ಸ್ವೀಟ್ ವಾಯ್ಸ್ಗೋಸ್ಕರ ನಮ್ಮ ಹುಡುಗರು ಒಂದೊಂದು ಸ್ಪಾಟ್ ಅಲ್ಲಿ ಹೆಂಗೆ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ನೋಡು. ಇಟ್ಸ್ ವೆರಿ ಸಿಂಪಲ್ ಡಿಯರ್. ಎಸ್ಕೇಪ್ ಅಷ್ಟೇ. ನನ್ನೇನ್ ಬಿಟ್ಟು ಹೆಂಗ ಓದೆ ನೀನು? ನಾನು ನಿನಗೋಸ್ಕರ ಇಲ್ಲಿ ಕಾಯ್ತಾ ಇದ್ದೀನಿ, ನನಗಿಂತ ಅವನೇ ಚೆನ್ನಾಗಿದ್ದಾನೆ. ನೀನು ಇದೇ ತರ ಟಿವಿ ಆಗ್ಬೇಡ ಮಗ. ಅವಳು ನಿನ್ನ ಆಟ ಆಡ್ಸೋದಕ್ಕೆ ಮತ್ತೆ ಫೋನ್ ಮಾಡಿದ್ರು ಮಾಡ್ಬೋದು. ಬಿ ಕೇರ್ಫುಲ್, ಟಿವಿ ಇಸ್ ವೆರಿ ಡೇಂಜರಸ್ ಟು ಹೆಲ್ತ್. ಹಲೋ ಅನು, ಅವನೇ ಕಣೆ ಮಾತಾಡಕ್ಕ. ಹಲೋ ಹಲೋ, ಕಾವ್ಯ ಅನು ಕಾವ್ಯ ಅಂತಿದ್ದಾನೆ ಕಣೆ. ಅವನ್ ಲವರ್ ಇರ್ಬೇಕು, ಅಟ್ ಸೆಕೆಂಡ್ ಟೈಮ್ ಬಾಕ ಗ್ಯಾರಂಟಿ. ಹಲೋ ಹಲೋ ಕಾವ್ಯ, ಇಷ್ಟು ದಿನ ಎಲ್ಲಿ ಹೋಗಿದ್ದೆ ಕಾವ್ಯ? ನಿನ್ ಜೊತೆ ಮಾತಾಡ್ಬೇಕು, ನಿನ್ನ ಸ್ವೀಟ್ ವಾಯ್ಸ್ ಕೇಳ್ಬೇಕು ಅಂತ ನನ್ನ ಮನಸ್ಸು ವಿಲವಿಲ ಅಂತ ಒದ್ದಾಡ್ತಿತ್ತು ಗೊತ್ತಾ? ನಿನ್ ಜೊತೆ ಮಾತಾಡೋಣ ಅಂದ್ರೆ ನೀನ್ ಫೋನ್ ನಂಬರ್ ಕೊಟ್ಟಿಲ್ಲ, ಮೀಟ್ ಮಾಡೋಣ ಅಂದ್ರೆ ಅಡ್ರೆಸ್ ಕೊಟ್ಟಿಲ್ಲ, ಯಾಕೆ? ಯಾಕೆ ಹೀಗ್ ಮಾಡ್ದೆ ಕಾವ್ಯ, ಯಾಕೆ ಹೀಗ್ ಮಾಡ್ದೆ? ದೊಡ್ಡ ಮಕ್ರ ಕಣೆ ಇವನು, ಯಾರೋ ಫ್ಲರ್ಟ್ ಮಾಡಿರ್ಬೇಕು ಪಾಪ. ಓಕೆ ಓಕೆ, ಮಾತಾಡು ಮಾತಾಡು. ಅದು ನಮ್ ಡ್ಯಾಡಿಗೆ ಡೌಟ್ ಬಂದ್ಬಿಟ್ಟಿತ್ತು, ತುಂಬಾ ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ರು, ಅದಕ್ಕೆ ಮಾಡಕ್ಕಾಗ್ಲಿಲ್ಲ. ಸಾರಿ ಸಾರಿ ಅನ್ಬಿಟ್ರೆ ಕೋಪ ಹೋಗ್ಬಿಡುತ್ತಾ? ಒಂದು ಮುತ್ತು ಕೊಡು. ವಾಟ್? ಕಮ್ ಆನ್ ಯಾರ್, ಗಿವ್ ಮಿ ಅ ಕಿಸ್. ಏ ಯಾಕಕ್ಕ ಮುತ್ತು ಕೊಡು ಅಂತ ಕೇಳ್ತಾ ಇದ್ದಾನೆ? ನಾನೇನ್ ಅವ್ನ ಲವ್ವರಾ? ಸರಿ ಲವರ್ ಆಗು. ಏನ್ ಹೇಳ್ತಾ ಇದ್ಯಾ? ಬಕ್ರಾ ಮಾಡ್ಬೇಕಾದ್ರೆ ನೀನ್ ಅವ್ನ ಲವರ್ ಆಗ್ಬೇಕು. ನೀನೇನ್ ಅವನ್ಗ ಮುದ್ ಕೊಡ್ತೀಯ? ಫೋನಕ್ ತಾನೇ ಕೊಡಕ್ಕ? ಏನು ಆಗಲ್ಲ ಅಂತ್ಯ? ನಿನ್ಗೇನು ಆಗಲ್ಲ, ಅವನ್ಗೇನಾಗತ್ತೋ ನಂಗ್ ಗೊತ್ತಿಲ್ಲ. ಹಲೋ ಹಲೋ, ಹೇ ಕಾವ್ಯ, ಯಾಕೆ ಫೋನ್ ಕಟ್ ಮಾಡ್ದೆ? ಅದು ಮಮ್ಮಿ ಬಂದ್ಬಿಟ್ರು. ಸರಿ ಇಟ್ಸ್ ಓಕೆ, ಮುದ್ ಕೊಡು. ಕಮ್ ಆನ್ ಯಾರ್. ಥ್ಯಾಂಕ್ ಯು ಮೈ ಸ್ವೀಟ್ ಹಾರ್ಟ್, ಥ್ಯಾಂಕ್ ಯು. ಈಗ ನಾನು ಕೊಡ್ತೀನಿ. ಯಾಕಕ್ಕ ಅವನು ಮುದ್ ಕೊಡ್ತೀನಿ ಅಂತಾನಲ್ಲೇ, ಅವ್ನ್ ನಿನ್ಗ ಕೊಡ್ತಾನೆ ಫೋನ್ ಹಾಕ್ತಾನೆ. ಏನು ಆಗಲ್ಲ ಅಂತ್ಯ? ಅವನ್ಗೇನು ಆಗಲ್ಲ, ನಿಂಗೇನಾಗತ್ತೋ ನಂಗ್ ಗೊತ್ತಿಲ್ಲ. ಯಾಕೆ ನಾನು ಮುದ್ ಕೊಡ್ತೀನಿ ಅಂದ್ರೆ ಕಟ್ ಮಾಡ್ಬಿಟ್ಟೆ? ಅದು ನನ್ನ ತಂಗಿ ಬಂದ್ಬಿಟ್ಲು. ಇಟ್ಸ್ ಓಕೆ ಡಾರ್ಲಿಂಗ್, ಈಗ ತಗೋ.
ಯಾವ್ದೋ ಒಂದ್ ಹುಡುಗಿ ಪೆದ್ದ ಮುಂಡೆದು ಬಕ್ರ ಮಾಡ್ತಾ ಇದ್ದೆ. ಈ ವಯಸ್ಸಲ್ಲಿ ಹುಡುಗಿರಿಂದ ದೂರ ಇರ್ಬೇಕು ಅಂತ ನಿಂಗ್ ಗೊತ್ತಾಗಲ್ಲ. ನಾನೇ ನಮ್ ಸ್ಕೂಲಲ್ಲಿ ನನ್ ಪಕ್ಕ ಒಂದ್ ಹುಡುಗ ಕುತ್ಕೊಂಡ್ರೆ ಮಧ್ಯದಲ್ಲಿ ಬ್ಯಾಗ್ ಇಡ್ತೀನಿ ನಿಂಗ್ ಗೊತ್ತಾ? ನಾನೇನ್ ಅವಳ ಹಿಂದೆ ಬಿದ್ದಿಲ್ವೇ, ಅವಳೆ ನನ್ ಹಿಂದೆ ಬಿದ್ದಿದ್ದಾಳೆ. ನೋಡೋ, ಹುಡುಗರು ಬಿಳಿ ಹಳೆ ತರ, ಹುಡುಗಿರು ಕಲರ್ಸ್ ತರ. ಹಾಳೆ ಮೇಲೆ ಕಲರ್ಸ್ ಬಿದ್ರೆ, ಕಲರ್ಸ್ ಮೇಲೆ ಹಾಳೆ ಬಿದ್ರೆ, ಹಾಳಾಗದು ಹುಡುಗ್ರೆ. ಈ ತರ ಡೈಲಾಗ್ ಹೊಡಿತಾ ಇದೆಯಾ ಅಂದ್ರೆ ಇದ್ರ ಹಿಂದೆ ನಾನಿದ್ದೀನಿ ಮಿಸ್ಟರ್ ರಾಹುಲ್. ಯಾರ ಅವಳು? ಅವಳು ಯಾರು ಅಂತ ನನಗೆ ಗೊತ್ತಿಲ್ಲಮ್ಮ. ನನ್ನ ಬಕ್ರ ಮಾಡಿದ್ಲು, ಈಗ ನಾನ್ ಮಾಡ್ತಿದ್ದೀನಿ ಅಷ್ಟೇ. ಅಷ್ಟೇನಾ? ಇನ್ನೂ ಕಂಟಿನ್ಯೂ ಆಗುತ್ತಾ? ಆ ತರ ಏನಾದ್ರೂ ಆದ್ರೆ ವರದಿ ಒಪ್ಸಕ್ಕಿದ್ದಾಳಲ್ಲ ನಿಮ್ಮ ಜೇಮ್ಸ್ ಬಾಂಡ್. ನಮ್ಗೇನ ಅದೇ ಕೆಲ್ಸನಾ? ಏಯ್, ಬೂಸ್ಟ್ ಕುಡ್ದು ನಿನ್ ಬ್ರಷ್ ಹಿಡಿಯೋಗು. ಥ್ಯಾಂಕ್ಸ್ ಮಾಮ್. ಆದ್ರೂ ಸಖತ ಡೌ ಮಾಡಿದ್ಯ ಬಿಡ. ಈ ಹುಡುಗಿರು ಹುಡುಗರು ಅಂದ್ರೆ ಕುಂಟೆ ಬಿಲ್ಲೆ ಆಟ ಅನ್ಕೊಂಡ್ಬಿಟ್ಟವ್ರೆ ಅಲ್ವೇ ತರ. ಮಾಮು ಹೇಳ್ತೀನಿ ಕೇಳು, ಯಾವ್ದಕ್ಕೂ ನೀನ್ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿದ್ಬಿಡು. ಆದ್ರೂ ಅವಳು ಕಿಸ್ ಕೊಡ್ತಾ ಇದ್ರೆ ಮೈಯೆಲ್ಲ ಜುಮ್ ಅಂತ ಆಯ್ತು ಕಣ. ಅನ್ಸುತ್ತಪ್ಪ, ಅನ್ಸದೆ ಏನ್ ಮಾಡುತ್ತೆ? ಅವರಪ್ಪ KV ಲೈನ್ ಮ್ಯಾನು, 440 watts ಕರೆಂಟ್ ಹೊಡೆದಿರ್ಬೇಕು. ಮಾಮು ನೋಡ, ಇದೇ ಹುಡುಗರ ವೀಕ್ ಪಾಯಿಂಟ್ಸ್. ಅವಳ ಫೇಸ್ಗೋ ವಾಯ್ಸ್ಗೋ ಅವಳಿಂದ ಬಿದ್ದುಬಿಟ್ಟು ಅವಳ ಮೇಲೆ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡು ಅವಳಿಗೆ ರೆಕ್ಕೆ ಇದೆ ಅನ್ನೋ ವಿಷಯನೇ ಮರ್ತು ಬಿಡ್ತಾರೆ. ಆಮೇಲೆ ಒಂದ್ ಬ್ಯಾಡ್ ಡೇ ಅವಳು ಹಾರೋದ್ಮೇಲೆ ಅವಳು ಹಾಕಿರೋ ಪಿಕ್ಕೆ ನೋಡ್ಕೊಂಡು ದುಃಖ ಪಡ್ತಾರೆ. ಪೂರ್ ಬಾಯ್ಸ್. ಡಾಬಾ ಡಬ್ಬಾ ನನ್ ಮನೆ ಭಾಗ, ನೀನ್ ಅವಳ ಡಾಬಾ ಕರ್ಕೊಂಡು ಹೋಗಕ್ ಅಷ್ಟೇ ಲಾಯಕ್. ಇನ್ಫಿನಿಟಿ ಕಾಂಪ್ಲೆಕ್ಸ್ ಅವ್ರಿಗೆ ಬನ್ನಿ ಹೋಗೋಣ. ನೋಡ ಮಗ, ಈ ಹುಡುಗಿರಿಗೆ ರೂಪ ಆಕಾರ ಮುಖ್ಯ ಅಲ್ಲ. ಕೈಯಲ್ಲಿ ಒಂದ್ ಪೊಟ್ಟ ಕಾರ ಕೊಡಿಸ್ಬಿಟ್ರೆ ಸಾಕು, ಯಾವ ಜೊತೆ ಬೇಕಾದ್ರೆ ಬಂದ್ಬಿಡ್ತಾರೆ. ಬಿ ಕೇರ್ಫುಲ್. ಹಲೋ, ನಿನ್ನೆ ಯಾಕೆ ಫೋನ್ ಕಟ್ ಆಗೋಯ್ತು? ಬೇಡ ಸಾಕು. ಯಾಕೆ? ನನ್ ಮುತ್ ನಿಂಗೆ ಇಷ್ಟ ಅಲ್ವಾ? ಹಾಗಲ್ಲ, ಫೋನಲ್ಲೆಲ್ಲ ಯಾಕೆ ಅಂತ. ಓ, ಡೈರೆಕ್ಟ್ ಆಗೇ ಬೇಕು ಅಂತ್ಯಾ? ಸರಿ, ಪಾರ್ಕ್ ಅಲ್ಲಿ ಮೀಟ್ ಆಗೋಣವಾ? ಪಾರ್ಕ್ ಅಲ್ಲಿ ನಾನು ಬರಲ್ಲಪ್ಪ, ಅಲ್ಲಿ ಜನ ಇರ್ತಾರೆ. ಜನ ಇಲ್ದೆ ಇರೋ ಜಾಗ ಅಂದ್ರೆ ಹೋಟ್ಲಲ್ಲಿ ರೂಮ್ ಮಾಡ್ವಾ? ನನಗೂ ನೈಟ್ ಎಲ್ಲ ನಿನ್ ಜೊತೆ ಇರ್ಬೇಕು ಅಂತ ಆಸೆ ಆಗ್ತಾ ಇದೆ ಡಾರ್ಲಿಂಗ್. ಏನಾಯ್ತಕ್ಕ, ಹೋಟ್ಲ್ ಕರೀತಾನಲ್ಲೇ? ಅವನೇ ನಿನ್ನನ್ ಕರೀತಾ ಇದ್ದಾನ, ಅವನ್ ಲವರ್ ಕಾವ್ಯಾನ್ ಕರೀತಾ ಇದ್ದಾನೆ. ಬರ್ತೀನಂತ ಹೇಳು, ಅಲ್ಲೇ ರಾತ್ರಿ ಎಲ್ಲ ನಾಯಿ ತರ ಕಾಯ್ಕೊಂಡು ಬಿದ್ದಿರ್ಲಿ. ಯಾಕ್ ಕಾವ್ಯ, ನಿಮ್ಮಪ್ಪ ಬಂದ್ಬಿಟ್ರ? ಯಾ ಓಕೆ, ಬರ್ತೀನಿ. ಎಲ್ಲಿಗೆ ಬರ್ಬೇಕು? ರಾತ್ರಿ 8 ಗಂಟೆಗೆ ಹೋಟೆಲ್ ಸನ್ಲೈಟ್ ಹತ್ರ ವೇಟ್ ಮಾಡ್ತಾ ಇರ್ತೀನಿ, ಬರ್ತೀಯಲ್ಲ? ಓಕೆ, ಸಿ ಯು ದೇರ್. ಲವ್ ಯು ಸ್ವೀಟ್ ಹಾರ್ಟ್. ಅಕ್ಕ, ಇಷ್ಟೊತ್ತಿಗೆ ನಿನ್ ಲವರು ಕಾವ್ಯ ಕಾವ್ಯ ಅಂತ ಹೋಟೆಲ್ ಬಾಗಿಲ್ ಕಾಯ್ಕೊಂಡು ಬಿದ್ದಿರ್ತಾನೆ ಅಂತ ಅವಳು ತಿಳ್ಕೊಂಡಿದ್ದಾಳೆ. ಏನಾಗ್ಲಿ ಬಿಡ ಮಗ, ಸಖತ್ತಾಗಿರೋ ದೋಸೆ ಕೊಟ್ಟಿದ್ಯಾ. ಓಕೆ, ವಾಟ್ ಇಸ್ ಯುವರ್ ನೆಕ್ಸ್ಟ್ ಸ್ಟೆಪ್? ನಾನ್ ಬಕ್ರ ಆಗಿದ್ದೀನಿ ಅಂತ ಹೇಳೋದಕ್ಕೆ ಅವಳು ನಾಳೆ ನನಗೆ ಫೋನ್ ಮಾಡ್ತಾಳೆ, ಅವಾಗ ನಾನ್ ರಿಸೀವ್ ಮಾಡಲ್ಲ, ನೀನ್ ಮಾಡ್ತೀಯ. ಹಲೋ, ಹಲೋ ಕಾವ್ಯನಾ? ಯಾವ್ದು ಬೇರೆ ವಾಯ್ಸ್ ಕಣೆ, ಪರವಾಗಿಲ್ಲ ಮಾತಾಡು. ಹೌದು, ನೀವು? ಮೇಡಮ್, ನಾನ್ ನಿಮ್ ಲವರ್ ಫ್ರೆಂಡ್, ಇಷ್ಟೋ ತನಕ ನಿಮ್ ಫೋನ್ ಕಾಲ್ಗೆ ವೇಟ್ ಮಾಡ್ತಾ ಇದ್ದೆ. ನಿಮಗೊಂದು ವೆರಿ ಸ್ಯಾಡ್ ನ್ಯೂಸ್ ಇದೆ ಮೇಡಮ್. ಸ್ಯಾಡ್ ನ್ಯೂಸ್? ಹೌದು ಮೇಡಮ್, ನಿನ್ನೆ ರಾತ್ರಿ ನೀವು ಬರ್ತೀರಾ ಅಂತ ವೇಟ್ ಮಾಡಿ ಚೆನ್ನಾಗಿ ಕುಡಿದು ಫುಲ್ ಟೈಟ್ ಆಗ್ಬಿಟ್ಟಿದ್ದಾನೆ ಮೇಡಮ್. ಪಾಪ ಅವನ ಹಣೆ ಬರ ಅಷ್ಟೇ ಅಂತ ಕಾಣಿಸುತ್ತೆ, ಯಾವುದೋ ಬಸ್ ಬಂದು ಹೊಡ್ಕೊಂಡು ಹೋಗ್ಬಿಟ್ಟಿದೆ ಮೇಡಮ್. ವಾಟ್? ಯೆಸ್ ಮೇಡಮ್, ಎರಡು ಕಾಲು ನಜ್ಜೋಗಿರೋ ಸೀಮೆನೆ ಡಬ್ಬ ಆಗೋಗಿದೆ, ಮುಖ ಮುನ್ಸಿಪಾಲ್ಟಿ ತೊಟ್ಟಿ ಆಗ್ಬಿಟ್ಟಿದೆ, ಫ್ರಂಟು ಬ್ಯಾಕು ಎರಡು ಕಡೆ ಪೈಪ್ ಆಗ್ಬಿಟ್ಟಿದೆ. ವೆರಿ ಸೀರಿಯಸ್ ಕಂಡೀಷನ್, ಡೋಂಟ್ ವರಿ, ದೇವರಿದ್ದಾನೆ ಅಂತ ಡಾಕ್ಟರ್ ಹೇಳ್ಬಿಟ್ಟು ಹೋಗಿದ್ದಾರೆ. ಪ್ರಜ್ಞೆ ಬಂದಾಗ್ಲಿಲ್ಲ ಕಾವ್ಯ ಕಾವ್ಯ ಅಂತ 2 times ಕನ್ವರ್ಸ್ತಾನೆ ಅಷ್ಟೇ ಮೇಡಮ್. ಟೂ ಮಚ್ ಇಸ್ ಬ್ಯಾಡ್ ನೋ. ಪಾಪ ಈಗ ಏನೇ ಮಾಡೋದು, ನಿಜ ಹೇಳೋದಷ್ಟೇ. ನೀನವ್ನ ಕಾವ್ಯ ಅಲ್ಲ ಅಂತ ಹೇಳಿ ಸಾರಿ ಕೇಳ್ಬಿಡು. ಹಲೋ, ಹಲೋ ಹೇಳಿ ಕಾವ್ಯ, ಕಾಯ್ತಾ ಇದ್ದೆ. ನಾನು ನಿಮ್ಗೊಂದ್ ವಿಷಯ ಹೇಳ್ಬೇಕಿತ್ತು. ಬೇಗ ಹೇಳಿ. ನಾನು ನಿಮ್ ಫ್ರೆಂಡ್ ಲವರ್ ಕಾವ್ಯ ಅಲ್ಲ, ಸುಮ್ನೆ ಆಟ ಆಡಿಸ್ದೆ ಅಷ್ಟೇ. ಬಟ್ ಇಷ್ಟೊಂದ್ ಸೀರಿಯಸ್ ಆಗ್ಬೋದು ಅಂತ ನನಗ್ ಗೊತ್ತಿರ್ಲಿಲ್ಲ. ಐ ಆಮ್ ಸಾರಿ.
ಈಗ ಸಾರಿ ಕೇಳಿ ಏನ್ರಿ ಪ್ರಯೋಜನ? ನಿಮ್ಮ ಅಪ್ಪ ಅಮ್ಮ ಆಟ ಆಡೋದಕ್ಕೆ ನಿಮ್ಗೆ ಟೆಡ್ಡಿ ಬೇರ್ ತಕ್ಕೊಟ್ಟಿಲ್ವಾ? ಹುಡುಗರೇ ಬೇಕಾಗಿತ್ತ ನಿಮ್ಗೆ? ಜೀವದ ಬೆಲೆ ನಿಮ್ಗೆ ಹೇಗ್ರಿ ಗೊತ್ತಾಗ್ಬೇಕು? ಗೊಂಬೆಗಳ ಜೊತೆ ಆಟ ಆಡೋರು ನೀವು. ಸಾರಿ ರೀ, ಅವ್ರ ಮೊದ್ಲಿನ ತರ ಆಗೋಕೆ ನಾನ್ ಏನ್ ಮಾಡ್ಬೇಕು ಹೇಳಿ? ಒಂದ್ ಕಿಸ್ ಕೊಡಿ ಸಾಕು. ಹಲೋ ಮೇಡಮ್, ಎಲ್ಲಾರನು ಎಲ್ಲಾ ಟೈಮಲ್ಲೂ ಯಾಮಾರ್ಸಕ್ ಆಗಲ್ಲ ಅಂತ ಇವಾಗ್ಲಾದ್ರೂ ಗೊತ್ತಾಯ್ತಾ? ಗೊತ್ತಾಯ್ತು. ಎನಿವೇ, ನೀವ್ ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಾ ಅಂತ ಕೇಳ್ಬೋದಾ? ಜಸ್ಟ್ ಫ್ರೆಂಡ್ಶಿಪ್ ಗೋಸ್ಕರ ಅಷ್ಟೇ. ಹೇಳಲ್ಲ, ನಿಮ್ಮಂತ ಪೋಲಿ ಹುಡುಗರ ಸಹವಾಸ ನಮಗ್ ಬೇಡ. ನಾನ್ ಆ ತರ ಹುಡುಗ ಅಲ್ಲ ರೀ. ಯಾವ ತರ ಅಂತ ಫೋನಲ್ಲೇ ಗೊತ್ತಾಯ್ತಲ್ರಿ. ಓಕೆ, ಇಟ್ಸ್ ಯೋರ್ ಚಾಯ್ಸ್. ಅಕಸ್ಮಾತ್ ಸಿಕ್ಕಿದ್ವಿ, ನಕ್ಕಿದ್ವಿ, ಜಾಲಿ ಆಗಿದ್ವಿ, ಮುಂದೇನು ಅದೇ ತರ ಇರೋಣ ಅನ್ನಿಸ್ತು, ಅದಕ್ಕೋಸ್ಕರ ಕೇಳಿದೆ. ನಿಮ್ಗಿಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ, ಎಲ್ಲ ಬ್ಲಾಂಕ್ ಹೋಲ್ ತರ ಇದು ಒಂದು ಅಂತ ಅನ್ಕೊಂಡ್ಬಿಡ್ತೀನಿ. ಬ್ಲಾಂಕ್ ಬಿಡೋದು, ಫಿಲ್ ಮಾಡೋದು ಎಲ್ಲ ನಿಮ್ ಕೈಲೇ ಇದೆ. ನಿಮ್ಗೇನಾದ್ರೂ ನನ್ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ಬೇಕು ಅನ್ಸಿದ್ರೆ ಪ್ಲೀಸ್ ಕಾಲ್ ಮೀ, ನಾನು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಸೇಮ್ ನಿಮ್ ಟೈಮೇ, 7:00. ಬಾಯ್. ಹಲೋ, ಒಂದ್ ಸೆಕೆಂಡ್, ನಿಮ್ ಹೆಸರಾದ್ರೂ ಹೇಳ್ತೀರಾ? ಝಾನ್ಸಿ ರಾಣಿ ಲಕ್ಷ್ಮೀ ಬಾಯ್. ಓಕೆ, ಚೆನ್ನಾಗಿದೆ. ನಿಮ್ದು? ಭಗತ್ ಸಿಂಗ್. ಓಕೆ ಬಾಯ್. ಹೇಗೆ, ಅವ್ಳು ಮತ್ತೆ ಫೋನ್ ಮಾಡ್ತಾಳೆ ಅಂತ್ಯ? 100%. ನೋಡಾ, ಈ ಹುಡುಗಿರಿಗೆ ಹುಡುಗರು ಅಂದ್ರೆ ಪಚಬಾಳೆ ಹಣ್ಣು ಇದ್ದಂಗೆ, ಹಣ್ಣು ತಿಂದು ಸಿಪ್ಪೆ ಬಿಸಾಕ್ದಂಗೆ ಬಿಸಾಕ್ಬಿಡ್ತಾರೆ. ಅವಳಿಗೂ ಅಷ್ಟೇ, ನಿನ್ ಜೊತೆ ಆಟ ಆಡಿ ಮಜಾ ತಗೋಬೇಕಾಯ್ತು ತಗೊಂಡ್ಲು. ಏ, ನಿನ್ ಫ್ರೆಂಡ್ಶಿಪ್ ಅವಳಿಗೆ ಯಾಕ? ನಿನ್ನಂತವ್ರು 1,000 ಜನ ಅವಳಿಗೆ. 1,000 ಇರ್ಬೋದು, ಆದ್ರೆ ನನ್ ಮಾತ್ರ ಅವಳು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಫೋನ್ ಮಾಡೇ ಮಾಡ್ತಾಳೆ. ಹಂಗಂತೀಯಾ? ಇವಳು ಅಷ್ಟೇ, ನೀನ್ ಚೆನ್ನಾಗಿ ತಿಂತೆ ಬಿಡು. ಹಾ, ಒಂದು ಟೆಸ್ಟ್ ಮಾಡೇ ಬಿಡ. ಅವನೇನಾದ್ರೂ ಆ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲ್ ಇಡದೆ ಹಂಗೆ ಹೋಗ್ಬಿಟ್ಟ ಅಂದ್ರೆ ಅವಳು ನಿನಗೆ ಫೋನ್ ಮಾಡಲ್ಲ. ಅಕಸ್ಮಾತ್ ಅವನು ಆ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲ್ ಇಟ್ಟ ಅಂದ್ರೆ ಅವಳು ನಿನಗೆ ಗ್ಯಾರಂಟಿ ಫೋನ್ ಮಾಡ್ತಾಳೆ. ಓಕೆನಾ? ಓಕೆ, ಜಸ್ಟ್ ವೇಟ್ ಅಂಡ್ ಸೀ. Girls, please, help me, help me. ಬಿರಿಯಾನಿ ಬಿರಿಯಾನಿ ಚೆನ್ನಾಗಿತ್ತಾ? ಲೆಗ್ ಪೀಸ್ ಚೆನ್ನಾಗಿತ್ತಾ? ಚಿಕನ್ ನೂಡಲ್ಸ್? ಈ ಹುಡುಗಿ ಎಲ್ಲ ಹಿಂಗೆ ನಾನು ಹೇಳಿ ಬರೋದ್ಯಾ? ಏನಂತ ನಿನ್ನ ಹೇಳ, ಅವ್ಳು ಗ್ಯಾರಂಟಿ ಫೋನ್ ಮಾಡ್ತಾ ಅವ್ನು ನೋಡಲಿ. ಹಲೋ, ನೀತು. ರಾಹುಲ್. ಫ್ರಮ್ ಗೋವಾ. ಫ್ರಮ್ ಬ್ಯಾಂಗ್ಲೋರ್. ಪೇಂಟರ್. ಡಾಕ್ಟರ್.
ಕಾತುರ ನನಗೇಕೆ ಹೀಗಾಗಿದೆ. ಓಹೋ, ನಿಮ್ ಸ್ಟೋರಿ ಬಹಳ ಸೂಪರ್ ಆಗಿದೆ. ನಿಮ್ ಲವ್ ಅಲ್ಲಿ ನಮ್ ಬಿಸ್ನೆಸ್ ಅಲ್ಲಿ ಒಂದು ಕಾಮನ್ ಪಾಯಿಂಟ್ ಇದೆ. ಏನು? ನೀವು ಲವ್ ಅಲ್ಲಿ ಮುಖ ನೋಡಲ್ಲ, ನಮ್ ಬಿಸ್ನೆಸ್ ಅಲ್ಲಿ ನಾವು ಯಾರ್ದು ಮುಖ ನೋಡೋದೇ ಇಲ್ಲ. ನಿಮ್ಮಂತವ್ರ ದಿನ ಕತೆ ಹೇಳೋ ಟ್ರೈನ್ ಅಲ್ಲಿ ಸಿಕ್ಬಿಟ್ರೆ ನಮ್ ಬಿಸ್ನೆಸ್ ಬಹಳ ಇಂಪ್ರೂವ್ ಆಗ್ಬಿಡುತ್ತೆ. ನೀವಿಬ್ರು ಕತೆ ಕೇಳಾಯ್ತಲ್ಲ, ನೀವು ಹೋಗಿ ಬೇರೆಯವ್ರ ದಾರಿ ಬಿಡಿ ಸರ್. ನೀವು ಬನ್ನಿ ಸರ್, ಮುಂದೆ ಬನ್ನಿ ಸರ್. ಸರ್ ಬನ್ನಿ ಸರ್. ಸರ್ ಯು ಪ್ಲೀಸ್ ಕಂಟಿನ್ಯೂ. ರಾಹುಲ್, ನಿಮ್ಮಿಬ್ರಿಗೂ ನೋಡ್ಬೇಕು ಅಂತ ಅನ್ಸ್ಲಿಲ್ವಾ? ನನ್ಗೂ ಅನ್ನಿಸ್ತಾ ಇದೆ. ರಾಹುಲ್, ನನ್ನ ಮೀಟ್ ಆದಾಗ ಏನ್ ಕೊಡ್ತೀಯಾ? ಏನಿದೆ ನನ್ನ ಹತ್ರ ಎಲ್ಲ ನಿಮ್ಗೆ ಕೊಟ್ಬಿಟ್ಟಿದೀನಿ. ಬಟ್ ಒಂದಿದೆ, ಆದ್ರೆ ಅದನ್ನ ಈಗ ಹೇಳಲ್ಲ. ಸಸ್ಪೆನ್ಸ್. ನೀನೇ ನನಗ್ ಸಸ್ಪೆನ್ಸ್. ಅದ್ರ ಮೇಲೆ ಇನ್ನೊಂದಾ? ಪ್ಲೀಸ್ ಹೇಳು ರಾಹುಲ್. ಅದು ನಿನ್ನ ಕಲ್ಪನೆ ಮಾಡ್ಕೊಂಡು ಒಂದ್ ಡ್ರಾಯಿಂಗ್ ಮಾಡ್ತಾ ಇದೀನಿ. ರಿಯಲಿ? ಸೋ ಸ್ವೀಟ್. ಮುಖ ಚೆನ್ನಾಗ್ ಬರ್ದಿದ್ಯಾ ತಾನೆ? ಅದೇ ಈ ಡ್ರಾಯಿಂಗ್ ಸ್ಪೆಷಾಲಿಟಿ. ಇದಕ್ಕೆ ತಲೆನೇ ಇಲ್ಲ. ಯಾಕೆ? ನೀನ್ ಯಾರು ಅಂತ ಗೊತ್ತಿಲ್ದೇನೆ ನಿನ್ನ ಲವ್ ಮಾಡ್ತಾ ಇದೀನಲ್ಲ, ನನಗ್ ತಲೆ ಇಲ್ಲ ಅಂತನ? ಹಾಗಲ್ಲ, ನನ್ ಕಲ್ಪನೆಗಿಂತ ನೀನ್ ಚೆನ್ನಾಗಿರ್ಬೋದಲ್ವಾ? ಅದಕ್ಕೆ ನಿನ್ನ ಮೀಟ್ ಮಾಡಿದ್ಮೇಲೆ ಈ ಡ್ರಾಯಿಂಗ್ ನ ಕಂಪ್ಲೀಟ್ ಮಾಡಿ ನಿನಗ್ ಬರ್ಡ್ ಗಿಫ್ಟ್ ಕೊಡೋಣ ಅಂತ.
ಐಡಿಯಾ ಏನೋ ಚೆನ್ನಾಗಿದೆ. ಬಟ್ ಸೋ ಸ್ಯಾಡ್, ನಾಳಿದ್ದೆ ನನ್ನ ಬರ್ತ್ಡೇ. ನಾಳಿದ್ದ? ಓ ಶಿಟ್. ನೀತು, ನೀನ್ ನನಗೆ ನಾಳಿದ್ದು ಸಿಗ್ಲೇಬೇಕು. ಬೆಂಗಳೂರಿಗೆ ಬಂದ್ಬಿಡು ಪ್ಲೀಸ್. ನಮ್ ಡ್ಯಾಡ್ ಹಾಗೆಲ್ಲ ಎಲ್ಲಿಗೂ ಕಳ್ಸಲ್ಲ ರಾಹುಲ್. ಓಕೆ, ನಾನೇ ನಿಮ್ಮನೆ ಬಂದ್ಬಿಡ್ತೀನಿ. ಮನೆಗ? ಸಾರಿ ರಾಹುಲ್, ನಮ್ ಡ್ಯಾಡ್ಗೆ ಬಾಯ್ ಫ್ರೆಂಡ್ ಅಂದ್ರೆ ಆಗಲ್ಲ. ಮತ್ತೆ ಎಲ್ಲಿ ಸಿಗೋಣ ಅಂತ ನೀನೇ ಹೇಳು. ಸಿಗಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್. ಸರಿ, ನೀನೇ ಗೋವಾಗ್ ಬಂದ್ಬಿಡು. ಓಕೆ. ಹೇ ವೇಟ್ ವೇಟ್ ವೇಟ್, ಗೋವಾಗ್ ಬೇಡ. ನಮ್ಮ ಅಪ್ಪನ ಫ್ರೆಂಡ್ಸ್ ನೋಡಿದ್ರೆ ಕಷ್ಟ. ಮತ್ತೆ ಎಲ್ಲಿಗೆ ಬರ್ಲಿ? ನಾಳೆ ಬ್ಯಾಂಗ್ಳೂರಿಂದ ಗೋವಾಗ್ ಹೊರಡೋ ವಾಸ್ಕೋ ಎಕ್ಸ್ಪ್ರೆಸ್ ನಾಳಿದ್ ಬೆಳಿಗ್ಗೆ 7:00 ಗೋವಾ ಹತ್ರ ಇರೋ ಒಂದು ಸ್ಟೇಷನ್ ಅಲ್ಲಿ ನಿಲ್ಲುತ್ತೆ. ನೀನ್ ಅಲ್ಲಿಗ್ ಬರ್ತ್ಯಾ? ನಾನು ಅಲ್ಲೇ ಕಾಯ್ತಾ ಇರ್ತೀನಿ. ಆ ಸ್ಟೇಷನ್ ಹೆಸರು? ನೀನ್ ಬಂದ್ಮೇಲೆ ಗೊತ್ತಾಗುತ್ತೆ. ಯಾಕೆ? ಮೊದ್ಲೇ ಹೇಳಿದ್ರೆ ಏನಾಗುತ್ತೆ? ಸಸ್ಪೆನ್ಸ್. 7:00 ಅಂತ್ಯಾ, ಸ್ಟೇಷನ್ ಹೆಸರು ಕೇಳಿದ್ರೆ ಹೇಳಲ್ಲ ಅಂತ್ಯ, ಮೀಟ್ ಮಾಡೋಣ ಅಂತ್ಯ. ಹೇಗೆ? ನಾನ್ ಬರ್ತಾ ಇರೋದು ಇಂಡಿಯನ್ ಟ್ರೈನ್. ಡೋಂಟ್ ವರಿ ರಾಹುಲ್, ನಮ್ ಲವ್ ಇಂಜಿನ್ ತುಂಬಾ ಪವರ್ಫುಲ್. ಸರಿ, ಇಂಜಿನ್ ಟೆಸ್ಟ್ ಮಾಡೇ ಬಿಡೋಣ. ಯಾವ ಡ್ರೆಸ್ ಹಾಕೊಂಡ್ ಬರ್ತೀಯಾ ರಾಹುಲ್? ಬ್ಲೂ ಶರ್ಟ್ ಅಂಡ್ ಬ್ಲಾಕ್ ಜೀನ್ಸ್. ನೀನು? ಎಲ್ಲೋ ಚೂಡಿದಾರ್. ನೀತು, ನೀನ್ ನಿಜವಾಗ್ಲೂ ಬರ್ತೀಯಾ ತಾನೆ? ಪ್ರೀತಿನ ಅನುಭವಿಸ್ಬೇಕು ರಾಹುಲ್, ಅನುಮಾನಿಸ್ಬಾರ್ದು. ನಾನ್ ಬರ್ತೀನಿ ಅನ್ನೋ ನಂಬಿಕೆ ನಿನ್ಗಿದ್ರೆ ಖಂಡಿತ ಬರ್ತೀನಿ. ಓಕೆ, ಬಾಯ್. ಯಾಕೆ ನಗ್ತಾ ಇದೀರಾ ರೀ ಸ್ವಾಮಿ? ನೀವಿನ್ನು ಸ್ಟೀಮ್ ಇಂಜಿನ್ ಕಾಲದಲ್ಲೇ ಇದ್ದೀರಾ. ರಾಮ ಬರ್ತಾನೆ ಅಂತ ಕಾಯ್ಕೊಂಡಿರಕ್ಕೆ ಅವಳೇನ್ ಶಬರಿನ. ಈಗಿನ ಹುಡುಗಿರು ಎಲೆಕ್ಟ್ರಿಕ್ ಟ್ರೈನ್ ತರ ಸೂಪರ್ ಫಾಸ್ಟ್, ಕಣ್ಮುಚ್ ಬಿಡೋದ್ರಲ್ಲಿ ಬೇರೆ ಸ್ಟೇಷನ್ ಲ್ಯಾಂಡ್ ಆಗ್ಬಿಟ್ಟಿರ್ತಾರೆ ಅಲ್ವಾ ಸಿಸ್ಟರ್? ಇಷ್ಟೇನ ರಿಯಾಕ್ಷನ್? ಅವಳು ಬರಲ್ಲ ಅಂತೀರಾ? ಖಂಡಿತ ಬರ್ತಾಳೆ. ಅಷ್ಟೊಂದು ನಂಬಿಕೆನ ಅವಳ ಮೇಲೆ? ನಂಬಿಕೆ ನನ್ನ ಪ್ರೀತಿ ಮೇಲೆ. ಪ್ರೀತಿ ಕುರುಡು, ಅದರಿಂದ ಬಿದ್ದು ಅವ್ರು ಬಾಳ್ ಬರ್ಡು ಅಂತ ಬಿಗ್ ಪೀಪಲ್ ಹೇಳಿಲ್ಲ? ಕ್ಯಾನ್ ಯು ಜಸ್ಟ್ ಶಟ್ ಅಪ್ ಅಂಡ್ ಗೆಟ್ ಔಟ್ ಫ್ರಮ್ ಹಿಯರ್? ಇಂಗ್ಲಿಷ್ ಅಲ್ಲಿ ಬೈತಾನೆ. ಬನ್ನಿ ಕಸ್ಟಮರ್ಸ್, ರೋಮಿಯಾ ಕ ರೈಸ್ ಆಗ್ತಾನ, ಸೈಡ್ ಹೋಗೋಣ. ಅಲ್ಲ, ನೀವು ಬನ್ನಿ, ಕಚ್ಬಿಡ್ತಾರೆ. ರಾಹುಲ್, ನನ್ಗೇನು ಅವಳು ಲವ್ ಮಾಡೋ ತರ ಆಕ್ಟ್ ಮಾಡಿ ಮತ್ತೆ ನಿಮ್ಮನ್ನ ಬಕ್ರ ಮಾಡೋದಿಕ್ಕೆ ಪ್ಲಾನ್ ಮಾಡಿರ್ಬೇಕು. ಇದೇ ತರ ನನ್ನ ಫ್ರೆಂಡು ಹೇಳಿದ್ದ. ಮಾಮು, ನನ್ಗೇನು ಅವಳು ಡವ್ ಮಾಡ್ತಿದ್ದಾಳೆ ಅನ್ಸುತ್ತೆ ಕಣ. ಅಲ್ಲ, ನಿಮ್ ಸ್ಟೇಷನ್ ಹೆಸರು ಹೇಳದೆ 7:00 ಸಿಗ್ತೀನಿ ಅಂತ ಟೈಮ್ ಮಾತ್ರ ಹೇಳಿರ್ಬೇಕಾದ್ರೆ ಅವಳು ಮೋಸ್ಟ್ಲಿ ಬೆಂಗಳೂರಲ್ಲೇ ಇರ್ಬೇಕು. ಈಗ ನೀನ್ ಹತ್ತು ಟ್ರೈನ್ ಹತ್ಬಹುದು, ನೀನ್ ಹೆಂಗಿದ್ಯಾ ಅಂತ ವಾಚ್ ಮಾಡಿ ವರ್ಕೌಟ್ ಆದ್ರೆ ಕ್ಯಾಚ್ ಹಾಕೊಳ್ಳೋಣ ಅಂತಿರ್ಬೇಕು. ನೋಡ, ನೀನ್ ಹೇಳೋ ತರಾನೆ ಅವಳು ನನಗೆ ಮೋಸ ಮಾಡಿದ್ರೆ ಗೋವಾ ಟ್ರಿಪ್ ಮಾಡಿದೆ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಅಷ್ಟೊಂದು ಡೌಟ್ ಯಾಕೋ? ಈಗಲೇ ಅವಳಿಗೆ ಫೋನ್ ಮಾಡಿ ಎಲ್ಲಿದ್ದಾಳೆ ಅಂತ ಕನ್ಫರ್ಮ್ ಮಾಡ್ಕೋತೀನಿ. ಮಾಡ. ಸಿಕ್ಕಿದ್ಲ? ಇಲ್ಲ, ಅವ್ರ ಅಪ್ಪ ಎತ್ಕೊಂಡ್ರು. ಸಾರಿ ರಾಹುಲ್, ನಾನಾಗ ಸ್ನಾನ ಮಾಡ್ತಿದ್ದೆ. ನೀವು ಸ್ನಾನ ಮಾಡ್ತಾ ಇದ್ರೆ ನನಗೇನ್ರಿ? ರಿಯಲಿ ವೆರಿ ಸಾರಿ ರಾಹುಲ್, ನಾನು ನಿಮಗೆ ಮೊದಲೇ ಹೇಳಲಿಲ್ಲ, ನಿಮ್ಮ ನೀತು ನಾನೇ. ನೀವು? ನೀತು? ಯಾಕೆ ರಾಹುಲ್, ನಂಬಿಕೆ ಬರ್ತಿಲ್ವಾ? 7:00 ಗೊತ್ತಾಗುತ್ತಲ್ಲ. ಕತೆ ಎಲ್ಲ ಕೇಳ್ಬಿಟ್ಟು ನನಗೆ ಕತೆ ಹೊಡಿತಾ ಇದೀರಾ? ಮೊದಲೇ ಯಾಕೆ ಹೇಳಿಲ್ಲ? ಮೊದಲೇ ಹೇಳಿದ್ರೆ ನಿನ್ ಲವ್ ಫೀಲಿಂಗ್ಸ್ ಎಲ್ಲ ನನ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ನಿನ್ ಫ್ರೆಂಡ್ ಹೇಳಿದ್ ಕರೆಕ್ಟ್, ನಾನೇ ನಿನ್ನ ಫಸ್ಟ್ ನೋಡ್ಬೇಕು ಅಂತ ಕ್ಯೂರಿಯಾಸಿಟಿ ಇತ್ತು, ಅದಕ್ಕೆ ಬ್ಯಾಂಗ್ಳೂರ್ನಲ್ಲೇ ಇದ್ದೀನಿ ಅಂತ ನಿಂಗೆ ಹೇಳಲಿಲ್ಲ. ನೋ, ನೀವ್ನ ನೀತು ಅಲ್ವೇ ಅಲ್ಲ, ನೀವ್ನ ನೀತು ಆಗಿದ್ರೆ ಈ ಡ್ರೆಸ್ ಅಲ್ಲಿ ಬರ್ತಾನೆ ಇರ್ಲಿಲ್ಲ. ನಾನ್ ನಿನಗ ಆ ಡ್ರೆಸ್ ಸಿಗ್ತೀನಿ ಅಂತ ಹೇಳಿದ್ದು 7:00, ಅಷ್ಟ್ರಲ್ಲಿ ಚೇಂಜ್ ಮಾಡ್ಕೋಬಹುದಲ್ಲ. ಡ್ರೆಸ್ ಚೇಂಜ್ ಮಾಡ್ಕೋಬಹುದು, ಆದ್ರೆ ವಾಯ್ಸ್ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಕಮ್ ಆನ್ ರಾಹುಲ್, ಫೋನ್ ನಲ್ಲಿ ಕೇಳೋ ವಾಯ್ಸ್ಗು ಡೈರೆಕ್ಟ್ ಆಗಿ ಕೇಳೋ ವಾಯ್ಸ್ಗು ಸ್ವಲ್ಪನಾದ್ರೂ ಡಿಫ್ರೆನ್ಸ್ ಇದ್ದೇ ಇರತ್ತಲ್ವಾ? ನನಗೂ ನಿನ್ ಟೆನ್ಷನ್ ಅರ್ಥ ಆಗತ್ತೆ ರಾಹುಲ್. 7:00 ಸಿಗ್ತೀನಿ ಅಂತ ಹೇಳ್ದವಳು ಈಗ್ಲೇ ಸಿಕ್ಬಿಟ್ಟಿದ್ದಾಳೆ, ಹೇಗ್ ನಂಬೋದು ಅಂತ ಅಲ್ವಾ? ಇಟ್ಸ್ ಓಕೆ, 7:00 ವರೆಗೂ ನಾನ್ ನಿನ್ಗೋಸ್ಕರ ವೇಟ್ ಮಾಡ್ತೀನಿ. ಅಲ್ಲಿವರೆಗೂ ಯಾಕೆ? ಈಗ್ಲೇ ಈಗ್ಲೇ ಕಂಡು ಹಿಡಿತೀನಿ. ಜಸ್ಟ್ ಒನ್ ಫೋನ್ ಕಾಲ್ ಅಷ್ಟೇ. ಶಿಟ್, ಯಾರೋ ಪಿಕ್ ಮಾಡ್ಬಿಟ್ಟಿದ್ದಾರೆ. ನಿಮ್ ಮೊಬೈಲ್ ಕೊಡಿ. ನನ್ ಹತ್ರ ಮೊಬೈಲ್ ಇಲ್ಲ ಅಂತ ನಿನಗ್ ಗೊತ್ತಲ್ವಾ ರಾಹುಲ್? ಇಟ್ಸ್ ಓಕೆ, ಇಟ್ಸ್ ಓಕೆ, 7:00 ವರೆಗೂ ವೇಟ್ ಮಾಡ್ತೀನಿ. ಬೇಗ ಬೆಳಗ್ಗೆ ಬೇಗ ಹೋಗುವ
ಹಾಕೋ ಬರ್ತೀನಿ ಮಲ್ಕೋ ಗುಡ್ ನೈಟ್ ಬ್ಯಾಡ್ ನೈಟ್ ಗುಡ್ ಮಾರ್ನಿಂಗ್ 7 ಗಂಟೆ ಆಗೋಯ್ತು ಅಂತ ಭಯ ಆಯ್ತಾ ಇಲ್ಲ ಇನ್ನು 2 ಅವರ್ಸ್ ಇದೆ ಮತ್ತೆ ಮಲಗಿದ್ರೆ ನಾನು ನೀತು ಕಳ್ಕೋಬೇಕಾಗುತ್ತೆ ಖಂಡಿತ ಕಳ್ಕೊಳ್ಳಲ್ಲ ನಿನ್ ನೀತು ಇಲ್ಲಿದ್ದಾಳೆ ಇಲ್ಲಿಂದ ಯಾರು ಪಿಕ್ ಮಾಡೋಕ್ಕಾಗಲ್ಲ ಓಕೆ ರಾಹುಲ್ ನಾನ್ ಸ್ಟೇಷನ್ ಬಂತು ಬಾಯ್ ನನಗೆ ಗೊತ್ತಿತ್ತು ರೀ ನನಗೆ ಗೊತ್ತಿತ್ತು ನೀವು ನನ್ನ ನೀತು ಅಲ್ಲ ಅಂತ ಈಗಲ್ಲ ಅಂತ ಯಾರು ಹೇಳಿದ್ದು ಇನ್ನು 2 ಅವರ್ಸ್ ಇದೆ ಮೀಟಿಂಗ್ ಪಾಯಿಂಟ್ಗೆ ನೋಡಿ ನನ್ನ ಈ ತರ ಇಕ್ಕಟ್ಟಲ್ಲಿ ಸಿಕ್ಸ್ಬಿಟ್ಟು ಹೋಗ್ಬೇಡಿ ಕಮಾನ್ ಟೆಲ್ ಮಿ ದಿ ಟ್ರೂತ್ ಪ್ರೀತ್ಸ್ ಅವ್ರಿಗೆ ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ ನಿನಗೆ 2 ಅವರ್ಸ್ ತಾಳ್ಮೆನೂ ಇಲ್ವಲ್ಲ ತಾಳ್ಮೆ ಮನೆ ಹಾಳಾಗ ನೋಡಿ ನಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ಬೇಕು ಅಂದ್ರೆ ಪ್ಲೀಸ್ ಕ್ಲಿಯರ್ ಮಾಡ್ಬಿಟ್ಟು ಲವ್ ಮಾಡಿದ್ಮೇಲೆ ಮತ್ತೆ ಯಾರಾದ್ರೂ ಫ್ರೆಂಡ್ಸ್ ಆಗ್ತಾರಾ ಸ್ಟೂಪಿಡ್ ಬೈ ಹ್ಯಾವ್ ಎ ನೈಸ್ ಡೇ ಹೇ ನಾನು 500 7 o'clock ಸಿಕ್ಕಿದ್ಮೇಲೆ 1000 ಕೊಡ್ತೀನಿ ಓಕೆ ಬೈ ನೀನ್ ಹೆಂಗಿದ್ಯಾ ಅಂತ ವಾಚ್ ಮಾಡಿ ವರ್ಕೌಟ್ ಆದ್ರೆ ಕ್ಯಾಚ್ ಹಾಕೊಳ್ಳೋಣ ಅಂತಿರ್ಬೇಕು ವರ್ಕೌಟ್ ಆಗ್ಲಿಲ್ಲ ಅವನು ನಿಜವಾಗ್ಲೂ ಬರ್ತಾನೆ ಅಂತ್ಯ ಯಾಕೆ ಡೌಟಾ ಮತ್ತೆ ಹುಡುಗ್ರ ನಂಬಕ್ಕಾಗತ್ತಾ ಬರ್ಬೇಕಾದ್ರೆ ಟ್ರೈನಲ್ಲಿ ಒಂದು ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ಸಾಕು ಅವಳ ಜೊತೆನು ಫ್ಲರ್ಟ್ ಮಾಡ್ತಾನೆ ನಿನ್ ಕಿವಿಗೂ ಒಂದು ಫ್ಲವರ್ ಇಡ್ತಾನೆ ಸ್ಟೂಪಿಡ್ ಅವನು ಬರ್ತಾ ಇರೋದು ನನಗೋಸ್ಕರನೇ ಬರ್ಲಿ ನೋಡೋಣ ನೀನೇನು ಚೆನ್ನಾಗಿದ್ಯಾ ಅವನ್ ಲಕ್ಕಿ ಅವನ್ ಹೇಗಿದ್ದಾನೋ ಪ್ರೀತ್ಸ್ ಅವ್ರಿಗೆ ಬೇಕಾಗಿರೋದು ರೂಪ ಅಲ್ಲ ಕಣೆ ಭಾವನೆಗಳಿರೋ ಹೃದಯ ಅದು ಅವನಿಗಿದೆ ಹೋಲ್ಡ್ ಆನ್ ಹೋಲ್ಡ್ ಆನ್ ಮುಂದೆ ಟ್ರ್ಯಾಕ್ ಇದೆ ಅದ್ರಲ್ಲಿ ಬೀಳಕ್ಕೆ ಇನ್ನೂ ಟೈಮ್ ಇದೆ ಆದ್ರೂ ಮುಖ ಚೆನ್ನಾಗಿರ್ಬೇಕಪ್ಪ ಗುಣ ಬೇಕಾದ್ರೆ ತಿದ್ಬೋದು ರೂಪ ತಿದ್ದಕ್ಕಾಗತ್ತಾ ಸರಿ ನೀನ್ ಮದ್ವೆ ಆಗೋ ಹುಡುಗನ ಮುಖ ನೋಡ್ಕೊಂಡೆ ಮದ್ವೆ ಆಗು ಸುಮ್ನೆ ನನ್ನ ತಲೆ ತಿನ್ಬೇಡ ಹತ್ರನೇ ದೇವಸ್ಥಾನ ಇದೆ ಹೋಗೊಂದ್ ಪೂಜೆ ಮಾಡಿಸ್ಕೊಂಡ್ ಬರೋಣವಾ ಯಾಕೆ ನಿನ್ ರಾಹುಲ್ ಮುಖ ಚೆನ್ನಾಗಿರ್ಬೇಕಂತ Thank you.
ಬೇರೆ ಪುಡಿಚ ಸ್ಟೇಷನ್ ಹತ್ರ ಬರೋಬ್ರೆ ಹೊಂದ ಗಾಡಿ ಇಲ್ಲ. ಪ್ಯಾಸೆಂಜರ್ ಕೇಳೋ ಕಂಟಾಳ್ತೀನಿ. ಕಾಂತರಿ ಹೋಗಿಲ್ಕ ಸರ್? ಎಕ್ಸ್ಕ್ಯೂಸ್ ಮೀ, ಇಲ್ಲೆಲ್ಲಾದ್ರೂ ಎಲ್ಲೋ ಚೂಡಿದಾರ ಹಾಕೊಂಡಿರೋ ಹುಡುಗಿ ನೋಡಿದ್ರ? ನಮ್ಗೆ ಸಂಬಳ ಕೊಡ್ತಾ ಇರೋದು ಟ್ರೈನ್ ನೋಡ್ಲಿಕ್ಕ. ಎಡಗಿ ಕಾಯಿ ವಿಚಾರತೆ ಎಲ್ಲ ಟ್ರೈನಲ್ಲೇ ಹುಟ್ಟಿರ್ಬೇಕು ನನ್ನ ಮಗ. ಈಗ ತಾನೆ ಬಂದೆ ಚಿನ್ನ, ಟ್ರೈನ್ 2 hours ಲೇಟ್ ಆಯ್ತು, ಬರ್ತಾ ಇದ್ದೀನಿ. Vasco Express coming from Bangalore is late by 2 hours. Kripya Gandhi, Bangalore se aane wali Vasco Express 2 ghante ye nahi maadudu. Train 2 hours late andre avan hindane ilkondirtane. Avan hatra mobile idiyalla, ba call maadu. Kari naadu vachanta garu switch off maadidare. Switch off agide. ಈ ಟ್ರೈನ್ 2 hours ಲೇಟ್ ಅಂತ ಗೊತ್ತಾಯ್ತು. 7 o'clock ಈ ಟ್ರೈನ್ ಯಾವ ಸ್ಟೇಷನ್ ಅಲ್ಲಿ ನಿಲ್ತಾಯ್ತು ಅಂತ ಹೇಳ್ತೀರಾ? ನೀವು ಯಾವ ಸ್ಟೇಷನ್ ಗೆ ಹೋಗ್ಬೇಕಾಗಿತ್ತು ಅದನ್ನ ಹೇಳ್ರಿ. ಅದ್ ಗೊತ್ತಿದ್ರೆ ನಿಮ್ಮನ್ನ ಯಾಕೆ ಹೇಳ್ತಿದ್ದೆ? 7 o'clock ಯಾವ ಸ್ಟೇಷನ್ ಅಲ್ಲಿ ನಿಲ್ಲುತ್ತೋ ಅಲ್ಲಿ ಇಳಿಬೇಕಿತ್ತು. ಯಾಕೆ, ಏನ್ ಸಮಾಚಾರ? ಅದು ನನ್ನ ಪರ್ಸನಲ್ ಸೀಕ್ರೆಟ್. ಯಾವ ಸ್ಟೇಷನ್ ಅಲ್ಲಿ ನಿಲ್ತಾ ಇತ್ತು ಅಂತ ಹೇಳ್ತೀರಾ? ಅದು ನಮ್ ಪ್ರೊಫೆಷನಲ್ ಸೀಕ್ರೆಟ್, ಹೇಳಕ್ಕಾಗಲ್ಲ. ಸರಿ, ಲಾಕ್ ಮಾಡಿ ಇಟ್ಕೊಳ್ಳಿ, ಹೇಳಿದ್ರೆ ನಾನೇನ್ ಬಾಂಬ್ ಇಡ್ತಾ ಇದ್ದೆ. ಹಲೋ. ಹಲೋ, ರಾಹುಲ್ ಇದ್ದಾನ? ಇಲ್ಲ, ಅವನು ಗೋವಾ ಹೋಗಿದ್ದಾನೆ. ಯಾರು ನೀವು? ಹಲೋ, ನೀತು ಇದ್ದಾಳ? ಅವಳಿಲ್ಲ, ಹೊರಗೋಗಿದ್ದಾಳೆ. ನಾವು ಯಾರು ಮಾತಾಡೋದು? ಯಜಮಾನ್ರು. ಏನೇ ಮಾಡೋದು, ಎಲ್ಲ ಮಾಡಿರೋದು ನೀನು, ನಾನೇನ್ ಹೇಳಿ? ಅಲ್ಲ ಕಣೆ, ಟ್ರೈನ್ ಲೇಟ್ ಆಗಿರೋ ವಿಚಾರ ಗೊತ್ತಿಲ್ಲದೆ ಅವನ್ ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ರೆ ಸುಸ್ತಾದ್ಮೇಲೆ ಕೂತ್ಕೋತಾನೆ ಬಿಡು. ಏ ತರ್ಲೆ, ಅಕಸ್ಮಾತ್ ನಾನ್ ಬರ್ಲಿಲ್ಲ ಅಂತ ಕೋಪ ಮಾಡ್ಕೊಂಡು ವಾಪಸ್ ಹೋಗ್ಬಿಟ್ರೆ? ವಾಪಸ್ ಹೋಗಕ್ಕಂತೂ ಸದ್ಯ ಟ್ರೈನ್ ಇಲ್ಲ. ಅವನ್ ಅಲ್ಲಿ ಇಳ್ಕೊಂಡಿಲ್ಲ ಅಂದ್ರೆ ಈ ಟ್ರೈನ್ ಅಲ್ಲೇ ಬರ್ಬೇಕು, ಇಲ್ಲ ನೆಕ್ಸ್ಟ್ ಟ್ರೈನ್ ಅಲ್ಲಾದ್ರೂ ಬರ್ಲೇಬೇಕು. ವೇಟ್ ಮಾಡೋಣ, ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ. ಸರ್ ಇವನೇ. ಏಯ್ ಎದಳ, ಆಮೇಲೆ ಲೇ, ಚೆಕ್ ಮಾಡ್ಲೆ ಅವನ. ಸರ್ ನಾನೇನ್ ಮಾಡ್ದೆ? ಸರ್ ಏನ್ ಮಾಡಕ್ ಬಂದಿದ್ದಿ ಅಂತ ನೀನ ಹೇಳ. ಅಲ್ಲ ಸರ್, ನಾನೇನ್ ಮಾಡ್ದೆ? ಏನು ಗೊತ್ತಿಲ್ಲ ಸರ್, ನಾಟಕ ಆಡ್ತಿದ್ದೆ. ಏ ಯಾಕ ಮಾಡ್ಲೆ ಅವನ್? ಅವನ್ ಗ್ಯಾರಂಟಿ ಬರ್ತಾನೆ ಅಂತ್ಯ? ಯಾಕೆ, ನಿನ್ಗೆ ಡೌಟಾ? ನೀನೇ ಹೇಳ್ತಿದ್ದೆ ಹೃದಯ ಪ್ರೀತಿ ಅಂತ, ಅದ ಅವನ್ಗಿದ್ರೆ ಬರ್ತಾನೆ ಬಿಡು. ಹೇಳ, ಯಾವ್ದೋ ಗ್ರೂಪ್ ಇದು? ದಾವೂದ ನಕ್ಸಲೇಟ ಅಥವಾ ಲೋಕಲ್ ರೌಡಿನ? ಯಾವ ಗ್ರೂಪು ಅಲ್ಲ ಸರ್ ನಂದು. ಮತ್ತೆ ಯಾರಿಗೋ ವೇಟ್ ಮಾಡ್ತಾ ಇದ್ದಂತೆ? ಯಾವುದೋ ಹುಡುಗಿ ಬಗ್ಗೆ ವಿಚಾರಿಸ್ತಾ ಇದ್ದಂತಲ್ಲ. ಏನಿದು ತಲೆ ಇಲ್ದ ಹುಡುಗಿ ಡ್ರಾಯಿಂಗು? ಅಂದ್ರೆ ತಲೆ ತೆಗೆಯೋ ಸ್ಕೆಚ್ಚು. ನಿಜ ಹೇಳಲಿಲ್ಲ ಅಂದ್ರೆ ಈ ತರ ಮಾರ್ಕು ಇಡೀ ಬಾಡಿಲೇ ಇರುತ್ತೆ. ನಿಜವಾಗ್ಲೂ ಆತರ ಏನು ಇಲ್ಲ ಸರ್, ನಾನು ರವಿ ವರ್ಮಾ ಸ್ಕೂಲ್ ಆಫ್ ಆರ್ಟ್ ಸ್ಟೂಡೆಂಟ್. ಆ ಪರ್ಸಲ್ಲಿ ನನ್ನ ಐಡಿ ಕಾರ್ಡ್ ಇದೆ, ಬೇಕಿದ್ರೆ ಕಾಲೇಜಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಸರ್. ಎಲ್ಲ ಮಾಡ್ಕೊಂಡಿದ್ದಾಯ್ತು. ಆ ಹುಡುಗಿ ಯಾರು? ಶೀಸ್ ಮೈ ಲವ್, ಇಲ್ಲೇ ಗೋವಾದಲ್ಲೇ ಇರೋದು. ಅವಳಿಗೋಸ್ಕರನೇ ಅಲ್ಲಿ ಕಾಯ್ತಾ ಇದ್ದೆ ಸರ್. ಏನು ಕರ್ಕೊಂಡು ಓಡೋಗೋ ಪ್ಲಾನಾ? ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ನಾನು ಅವಳನ್ನ ಮೀಟ್ ಆಗ್ತಾ ಇರೋದು. ಇಲ್ಲಿವರೆಗೂ ನಾವಿಬ್ರು ಒಬ್ರನ್ನೊಬ್ರು ನೋಡೇ ಇಲ್ಲ ಸರ್. ಪಿಕ್ಚರ್ ಗಿಕ್ಚರ್ ನೋಡ್ಬಿಡ್ತೀರಾ? ಹೀರೋ ಹೀರೋಯಿನ್ ಚೆನ್ನಾಗಿರ್ತಾರೆ, ನಾವು ಅವರಂಗೆ ಅಂತ ತಿಳ್ಕೊಂಡು ಲವ್ ಮಾಡ್ಬಿಡ್ತೀರಾ. ಅವಳು ಚೆನ್ನಾಗಿಲ್ಲ ಅಂದ್ರೆ ಮಿಂಚಿನ ಓಟ, ಓಡಿ ಹೋದ ಪ್ರೇಮಿ ಅಂತ ನಮಗೊಂದು ಕೇಸ್. ಇಂತ ಲವ್ ಎಷ್ಟು ನೋಡಿಲ್ವ ನಾವು. ನಮ್ ಪ್ರೀತಿ ಮುಖದ ಮೇಲೆ ನಿಂತಿಲ್ಲ ಸರ್, ಹೃದಯದ ಮೇಲೆ ನಿಂತಿದೆ. ಅದೆಲ್ಲಾದ್ರೂ ನಿಂತ್ಕೊಳ್ಳಿ, ನೀನ್ ಮತ್ತೆ ಅಲ್ಲಿ ನಿಂತ್ಕೊಂಡು ಒದ್ದಿಸ್ಕೋಬೇಡ, ಹೋಗೋಗು. ಸರಿ ಸರ್. ಹುಡುಗಿ ಮಾರಿ ನೋಡಕ್ ಬಂದು ನಿನ್ನ ಮುಖ ಸ್ರಾಸ್ ಮಾಡ್ಕೊಂಡಲ್ಲ ಸರ್. ಇಲ್ಲಿಂದ ಬ್ಯಾಂಗ್ಳೂರ್ಗೆ ಎಷ್ಟೊತ್ತಿಗೆ ಟ್ರೈನ್ ಇದೆ? ಇನ್ನೂ 2 ದಿವಸ ಟ್ರೈನ್ ಇಲ್ಲ, ಗೋವಾ ಎಕ್ಸ್ಪ್ರೆಸ್ ಬರುತ್ತೆ, ಅದ್ರಲ್ಲಿ ಹೊತ್ಕೊಂಡು ವಾಸ್ಕೋಲ್ ಹೇಳ್ಕೊ, ಅಲ್ಲಿಂದ ನೀನ್ ಬಸ್ಸಲ್ಲಿ ಹೋಗು. ಸರಿ ಸರ್. ಹೇಗ್ ಕಂಡು ಹಿಡಿಯೋದು ಇಲ್ಲಿ ಅವ್ರನ್ನೆಲ್ಲ? ನಮ್ ನೀತು ಲವ್ ಮಾಡೋ ರಾಹುಲ್ ನೀವೇನಾ ಅಂತ ಕೇಳ. ಏ ಕೋತಿ, ಬ್ಲೂ ಶರ್ಟ್ ಬ್ಲಾಕ್ ಪ್ಯಾಂಟ್ ಹಾಕೊಂಡಿರ್ತಾನೆ, ಸರಿಯಾಗಿ ನೋಡು. ನಾನು ಈ ಕಡೆ ನೋಡ್ತೀನಿ, ನೀನ್ ಆ ಕಡೆ ನೋಡು. Thank you.
ಬಿಕಾಸ್ ವಾಮೋಸ್ ಆಮೋ. ಸಾರಿ ಸರ್, ಇದು ಗೋವಾಗೆ ಹೋಗುತ್ತಾ? ಹೋಗುತ್ತೆ. ಟಿಕೆಟ್ ಚೆಕ್ ಮಾಡ್ತಾರಾ ಸರ್? ಸ್ಲೇಟಾ ಅಂದ್ರೆ 420? ಇಲ್ಲ ಸರ್, ಅರ್ಜೆಂಟ್ ಅಲ್ಲಿ ಟಿಕೆಟ್ ತಗೊಳಕ್ ಆಗ್ಲಿಲ್ಲ. ಅರ್ಜೆಂಟ್ ಅಂತ ಯಾಕೆ ಹೇಳ್ತೀರಾ? ಪರ್ಪಸ್ ಆಗಿ ತಗೊಂಡಿಲ್ಲ ಅಂತ ಹೇಳಿ. ಇಲ್ಲ ಸರ್. ಸರ್, ಟಿಕೆಟ್ ಚೆಕ್ ಮಾಡ್ತಾರಾ? ಮಾಡ್ತಾರೆ, ಸಿಗಾಕೋಬಾರ್ದು. ನಂತರ ನೀವು ಟಿಕೆಟ್ ತಗೊಂಡಿಲ್ವಾ? 5 ಇಯರ್ಸ್ ಇಂದ ತಗೊಳ್ಳೋ ಅಭ್ಯಾಸನೇ ಇಟ್ಕೊಂಡಿಲ್ಲ. ನೀನ್ ಸ್ಲೇಟ್, ನಿನಗೆ ಫೈನ್ ಹಾಕಕ್ಕಾಗಲ್ಲ, ಒಳಗೆ ಹಾಕ್ಬೇಕು. ಜೆಂಟಲ್ಮೆನ್, ತಾವ್ ಯಾರೋ ಗೊತ್ತಾಗ್ಲಿಲ್ಲ, ಜೇಬಲ್ ಏನಿದೆ? ಅಕ್ಕ, ಬ್ಲೂ ಶರ್ಟ್ ರಾಹುಲ್. ಅವನೇ ರಾಹುಲ್ ಅಂತ್ಯ. ಮತ್ತೆ ನೋಡು ಪಾಪ, ನಿನ್ನ ಅಲ್ಲಿಂದಾನೇ ನೋಡ್ದ ಅನ್ಸತ್ತೆ. ಹೇಗ್ ಓಡ್ಬರ್ತಾ ಇದ್ದಾನೆ ನೋಡು. ಲವ್ಗೆ ಇಷ್ಟು ಸ್ಪೀಡ್ ಇದ್ಯಾ ರಾಹುಲ್? ರಾಹುಲ್ ನೀತು, ನೀತು ಹ್ಯಾಪಿ ಕೊಡಾಕ್ ಮೂಮೆಂಟ್. ಟಿಸಿ ಫಾಸ್ಟ್ ಮೂವಿಂಗ್. ಮೇಡಮ್, ನಿಮ್ ಜೊತೆ ಒಬ್ಬ ಮಾತಾಡ್ತಿದ್ದಲ್ಲ, ಯಾವ ಕಡೆ ಹೋದ? ಅದು ಈ ಕಡೆ ಎಲ್ಲೋ ಹೋದ್ರು. ಯಾಕ್ ಸರ್? ನೋಡಕ್ ಒಳ್ಳೆ ಜೆಂಟಲ್ಮನ್ ತರ ಕಾಣ್ತಾನೆ, ಪಕ್ಕ ಕಳ್ಳ ಮೇಡಮ್ ಅವನು. ಸಾಲ ಮಿಲ್ನೇದು ಹಡ್ಡಿ ಪೊಡ್ದುಂಗ ಚೋರ್ ಸಾಲ. ಚಲೋ ಟ್ರೈನ್ ರಾಬರ್, ನಿನ್ ಲವ್ ವೆರಿ ಗುಡ್ ಸೆಲೆಕ್ಷನ್. ಪ್ರೀತ್ ಅವ್ರಿಗೆ ಭಾವನೆಗಳಿರೋ ಹೃದಯ ಇದ್ರೆ ಸಾಕು, ಅವ್ನ್ ಕಳ್ಳಾದ್ರೂ ಪರವಾಗಿಲ್ಲ. ನಿನ್ ಹೃದಯನೇ ಕದ್ದಿದ ನನ್ ಮೇಲೆ. ವೆರಿ ಟ್ಯಾಲೆಂಟೆಡ್ ಥೀಫ್. ಒಂದ್ ಸ್ನ್ಯಾಪ್ ವೇಸ್ಟ್ ಮಾಡ್ಬಿಟ್ಟೆ ಇಡಿಯಟ್. ಅನು, ಅವನು ನನ್ ರಾಹುಲ್ ಅಲ್ಲ ಅನ್ಸ್ತಾ ಇದೆ ಕಣೆ. ಅವನಲ್ಲ ಅಂದ್ರೆ ನಿನ್ ಹೆಸರೇ ಹೇಳ್ತಾನೆ. ಅವನೇ ಕಳ್ಳ, ನೋಡಕೊಳ್ಳೆ ಅಂಕಲ್ ತರ ಇದ್ದಾನೆ. ಸದ್ಯ ನಿನ್ ಅದೃಷ್ಟ ಚೆನ್ನಾಗಿತ್ತು, ಬಾ ಮನೆಗ್ ಹೋಗೋಣ. ಅನು ಪ್ಲೀಸ್ ಕಣೆ, ಇನ್ ಸ್ವಲ್ಪ ಹೊತ್ ವೇಟ್ ಮಾಡೋಣ, ಅವನ್ ಬರಬಹುದು. ಅಕ್ಕ, ಸುಮ್ನೆ ಇಮೋಷನಲ್ ಆಗ್ಬೇಡ, ಬಿ ಪ್ರಾಕ್ಟಿಕಲ್. ಅವನಿನ್ನ ಚೀಟ್ ಮಾಡಕ್ ಪ್ಲಾನ್ ಮಾಡಿದ್ದಾನೆ. ನೀನ್ ನೋಡಿದ್ರೆ ಅವನ್ ಮೇಲೆ ಕನ್ಸ್ಗಳು ಕಟ್ಕೊಂಡು ವೇಟ್ ಮಾಡ್ತಿದ್ಯಾ? ಇಲ್ಲ ಅನು, ನನ್ ಕಣ್ ಮೋಸ ಮಾಡಿದ್ರು ನನ್ ಹೃದಯ ಮೋಸ ಮಾಡ್ತಿಲ್ಲ. ಅವ್ನ ನನ್ ರಾಹುಲ್ ಅಲ್ಲ. ಮತ್ತಿನ್ ಯಾರು? ಸದ್ಯಕ್ಕೆ ಇದೇ ಲಾಸ್ಟ್ ಟ್ರೈನ್ ಅಂತೆ, ಮತ್ತೆ ಈವ್ನಿಂಗ್ ಇರೋದು. ಈವ್ನಿಂಗ್ ಮತ್ತೆ ಬರೋಣವಾ? ನೀನ್ ಬೇಕಾದ್ರೆ ಬಾ, ನಾನಂತೂ ಬರಲ್ಲ. ಸುಮ್ಮನೆ ಅಳ್ತಾ ಸೀನ್ ಕ್ರಿಯೇಟ್ ಮಾಡ್ಬೇಡ ಪ್ಲೀಸ್. ನಿನ್ ಪ್ರಕಾರ ರಾಹುಲ್ ಇನ್ನೊಬ್ಬ ಇದ್ರೆ ಈ ಟ್ರೈನ್ ಅಲ್ಲೇ ಬರ್ತಾನೆ, ಇಲ್ಲಾಂದ್ರೆ ನಿನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಎಲ್ಲಿದ್ರೂ ಹುಡ್ಕೊಂಡ್ ಬರ್ತಾನೆ. ಟ್ರೈನ್ ಬರ್ತಾ ಇದೆ, ಕಮ್ ಆನ್. ಏನ್ ಸ್ವಾಮಿಗಳೇ, ಯಾವ ಕಡೆ ಪ್ರಯಾಣ? ಗೋವಾ, ಗೋವಾ. ಎಲ್ಲಾ ಸ್ವಾಮಿಗಳು ಕಾಶಿ ಕಡೆ ಹೋದ್ರೆ ತಮ್ದೇ ನೀರುಟ್ಟು. ಹುಚ್ಚಪ್ಪ, ಲಿಂಗೈಕ್ಯರಾಗೋದಕ್ಕೆ ಕಾಶಿ ಆದ್ರೇನು, ಗೋವಾ ಆದ್ರೇನು ಮಗು. ಸ್ವಾಮಿಗಳು ಹೋಗ್ತಾ ಇರೋ ರೂಟ್ ನೋಡಿದ್ರೆ ಬೇರೆನೇ ಐಕ್ಯ ಆಗಂಗಿದ್ದಾರೆ. ಸ್ವಾಮಿಗಳೇ, ನಿಮ್ ತರ ಸ್ಟ್ರಾಂಗ್ ಆಗಿರಕ್ಕೆ ಯಾವ್ದಾದ್ರು ಹಿಮಾಲಯ ಇಂದ ಕಿತ್ಕೊಂಡ್ಬಂದಿರ ಆಯುರ್ವೇದಿಕ್ ಟಾನಿಕ್ ಇದ್ರೆ ಕೊಡಿ ಪ್ಲೀಸ್. ಖಂಡಿತವಾಗಿಯೂ ಮಗು. ಅಕ್ಕಿ ಅಕ್ಕಿ, ಹಿಮಾಲಯನ್ ಪೆನ್ನಿನ ಏನ್ ಸ್ವಾಮಿಗಳು? ಇಷ್ಟೊಂದ್ ಘಾಟು ಹಸುವಿನ ಗಂಜ್ಲಾನ? ಹಸುದಲ್ಲ, ನಮ್ದು. ಹುಚ್ಚಪ್ಪ,
ಹತ್ತು ವರ್ಷಗಳ ದೀರ್ಘ ತಪಸ್ಸಿನ ನಂತರ ಇದನ್ನ ಶೇಖರಿಸಿದ್ದು. ತುಂಬಾ ಪವರ್ಫುಲ್ಲು, ಇಚ್ಛೆ ಪಟ್ಟಿದ್ದು ಸಿದ್ಧಿಸುತ್ತೆ. ಏನ್ ಪವರ್ಫುಲ್ ಏನ ಬಾಯಿ ಬಚ್ಚಲಾಗೋಯ್ತಲ್ಲ, ಕುಡಿದಿದ್ದ ಟಾನಿಕ್ ಟೆಸ್ಟ್ ಮಾಡೋಣ. ಸ್ವಾಮಿಗಳೇ ತುಂಬಾ ಬೇಜಾರಾಗ್ತಾ ಇದೆ, ಈ ಡಬ್ಬಾ ಟ್ರೈನ್ ಅಲ್ಲಿ ಒಂದು ಡಿಸ್ಕೋ ಧಮಾಕ ತೋರಿಸಿ ನೋಡೋಣ. ಹಿಡಿಯೋಣ ಬಾರುಟ ಪೋರಿ, ಇವಳು ರಾಜಕುಮಾರಿ ರಾಜಕುಮಾರಿ ಆ ರಾಜಕುಮಾರಿ, ಯಾವ ರಾಜ್ಯದಿಂದ ಬಂದೆ ನೀ ರಾಜಕುಮಾರಿ, ಅರೆ ರಾಜಕುಮಾರಿ ಯಾಕೆ ಇಲ್ಲಿ ಬಂದೆ ಹೇಳು ನೀ. ನನ್ನ ಕನಸಲ್ ಬಂದ ನನ್ನ ಒಬ್ಬ ರಾಜಕುಮಾರ, ಅವನ ಹುಡ್ಕೊಂಡೆ ಇಲ್ಲಿ ತನಕ ಬಂದೆ ಎಲ್ಲಿ ನನ್ನ ಚಕೋರ. ಅರೆ ಜಿಂಕೆ ಮರಿ ಬಂತು ರೈಲೇರಿ ಹಿಡಿಯೋಣ ಭಾರತ ಪೂರಿ, ನಂದಾಗಿ ಹರಳಿರುವ ಹೂವ್ಯಾವುದು. ಪ್ರೀತಿಯ ಸೌಗಂಧ ಚೆಲ್ಲುತ್ತಿದೆ, ಕೈ ಬೀಸಿ ನಿನ್ನನ್ನು ಕರೆಯುತ್ತಿದೆ. ಕೋಟಿ ತಾರೆ ಬಾಲಿನಲ್ಲಿ ನನ್ನ ತಾರೆ ಯಾವುದಿಲ್ಲಿ, ಕಿವಿಯ ಕಣ್ಣು ತಿರಿದು ಇಲ್ಲಿ ನಿನ್ನ ತಾರೆ ಹುಡುಕುವಲ್ಲಿ. ಜಿಂಕೆ ಮರಿ ಬಂತು ರೈಲೇರಿ ಹಿಡಿಯೋಣ ಬಾರುಟ ಪೂರಿ, ಹೇಗಿರುವೆ ಹೇಗೆ ಇರುವೆ ನನ್ನಿಂದ ಹೀಗೆ ದೂರ ಇರುವೆ. ನಂಬಿರುವೆ ಕಾದಿರುವೆ ನನ್ನ ಒಲವೇ, ನಿಂಗಾಗಿ ನಾ ಬಂದೆ ಎಲ್ಲಿ ಸಿಗುವೆ. ಒಮ್ಮೆ ನಿನ್ನ ನೋಡದೇನೆ ಬಾಳೋ ರೀತಿ ಹೇಗೋ ಕಾಣೆ. ಜಿಂಕೆ ಮರಿ ಬಂತು ರೈಲೇರಿ ಹಿಡಿಯೋಣ ಬಾರುಟ ಪೂರಿ, ರಾಜಕುಮಾರಿ ಆ ರಾಜಕುಮಾರಿ ಯಾವ ರಾಜ್ಯದಿಂದ ಬಂದೆ ನೀ ರಾಜಕುಮಾರಿ, ಅರೆ ರಾಜಕುಮಾರಿ ಯಾಕೆ ಇಲ್ಲಿ ಬಂದೆ ಹೇಳು ನೀ. ನನ್ನ ಕನಸಲ್ ಬಂದ ನನ್ನ ಮನಸ್ಸು ಕತ್ತ ಒಬ್ಬ ರಾಜಕುಮಾರ, ಅವನ ಹುಡ್ಕಿಕೊಂಡೆ ಇಲ್ಲಿ ತನಕ ಬಂದೆ ಎಲ್ಲಿ ನನ್ನ ಚಕೋರ. ಹೇ
Hello. 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 Excuse me, where are you coming from? From England. Oh, Namutati Namge Kododrala. Avuru. Oh, yeah. Yeah, yeah, good, good. See, actually, I come England. Moosala. Last year. Ee train go hatkondi dane. Avan enadru band maatadisidre channa gugut kalsu. Yavaduko ond sari avanna keli confirm maadkolana. ಕಳ್ಳ ಅಂತ ಕನ್ಫರ್ಮ್ ಆಯ್ತಲ್ಲ ಮತ್ತೆ ಅವನ ಜೊತೆ ಏನ್ ಮಾತು ಸುಮ್ನೆ ಕೂತ್ಕೋ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ಸೆಟ್ ಸುಟ್ಟೋದಾಗ ಸಿಕ್ಕಿದ್ದು ವೆರಿ ಗ್ರೇಟ್ ವೈ ಇಟ್ಸ್ ಟೂ ಶಾರ್ಟ್ ಯುದ್ಧ ಮಾಡ್ತಾ ಮಾಡ್ತಾ ತುಂಡಾಗೋಯ್ತು ವಾಟ್ ಫೈಟಿಂಗ್ ಫೈಟಿಂಗ್ ಬಿಕಮಿಂಗ್ ಸ್ಮಾಲ್ 100 ಪೌಂಡ್ ಟೇಕ್ ಇಟ್ But what's the use of this? Yuddha maadabodu illa gadda kerkabodu. Sorry? Fighting or saving? Very bad man, huh? Miss Sada chuchkoon budutte. Okay, you know Ravi Verma old painter? Yeah. Yeah, I'll show. Tan-tan-tan. Ravi Verma na tan-tan. Kunjada tan-tan. Kale, kale, saakaravu. But there's no head. This figure back old flashback story you know laila majnu yeah kudre laya kaita iddonna love madidlu anta ivar appa katak katte katba buttru you don't cry only 40 pounds please take please nodtiya neen helid painting avan hatra ide igladru confirm aita confirm ig maarkotini nodi saaku phone maadri re ನೀತು ನೋಡಿ ಸುಮ್ನೆ ನನ್ನ ಹತ್ರ ನಾಟಕ ಆಡ್ಬೇಡಿ ನಿಮ್ ಬಗ್ಗೆ ನನಗೆ ಎಲ್ಲ ಗೊತ್ತಾಯ್ತು ಈ ಪೇಂಟಿಂಗ್ ನಿಮ್ ಹತ್ರ ಹೇಗ್ ಬಂತು ಅಂತ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಯ್ಯೋ 100 ಮಾತ್ರ ಬೇಡ ಸಿಸ್ಟರ್ ಬೇಜಾನ್ ಹೊಡೆದು ಇವ್ರ ತರ ನಮ್ಮನ್ನು ರೆಡ್ ಮಾಡ್ಬಿಡ್ತಾರೆ ಆಕ್ಚುಲ್ ಆಗಿ ಅಪ್ಪ ಅಮ್ಮ ಇಲ್ದೆ ಅಲ್ಲೇ ಅನಾಥ ಒಂದು ಬ್ಯಾಗ್ ಬಿದ್ದಿತ್ತು ಅದ್ರೊಳಗಿಂದ ತಗೊಂಡೆ ಅಂದ್ರೆ ರಾಹುಲ್ ಇಲ್ಲೇ ಇದ್ನ ಅನು ನಾನು ಹೇಳಿಲ್ವಾ ರಾಹುಲ್ ಇವನಲ್ಲ ಅಂತ ಆ ಪಾರ್ಟಿದ ಬ್ಯಾಗ್ ಅಯ್ಯೋ ಬೆಂಗಳೂರಿಂದ ನಿಮ್ ಕತೆನೆ ಕೇಳ್ಕೊಂಬಂದೆ ಆ ಹುಡುಗ ನಿಮ್ನ ಬಹಳ ಮಿಸ್ ಮಾಡ್ಕೊಂಬಿಟ್ಟಿದ್ದಾನೆ ಟ್ರೈನ್ ಉದ್ದಕ್ಕೂ ನಿಂದೇ ಜಪ ಅವನ್ ಇಲ್ಲೇ ಎಲ್ಲ ನೋಡ್ಕೊಂಡ ಅನ್ಸುತ್ತೆ ರಾಹುಲ್ ಅಕ್ಕ ಟ್ರೈನ್ ಮೂವಿಂಗ್ ಆಗಿದೆ ಹೌದು ರೀ ಇವಾಗ ಸ್ಪೀಡ್ ಪಿಕಪ್ ಆಗ್ತಾ ಇದೆ ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್ ಅವನ ಹತ್ರ ಹೇಗೂ ಮನೆ ಫೋನ್ ನಂಬರ್ ಇದೆ ಅವ್ನು ಫೋನ್ ಮಾಡೇ ಮಾಡ್ತಾನೆ ವೆರಿ ನೈಸ್ ಪೇಂಟಿಂಗ್ ಎಕ್ಸ್ಕ್ಯೂಸ್ ಮಿ ಸಿಸ್ಟರ್ ಒನ್ ಸೆಕೆಂಡ್ ಟೇಕ್ ಇಟ್ ಪ್ಲೀಸ್ ಸಾರಿ ವಾಟ್ಸ್ ದಟ್ ನಿನಗೆ ಆಮೇಲೆ ಕದ್ಕೊಡ್ತೀನಿ ಸುನೀರಪ್ಪ ಹಲೋ ನಾನ್ ರಾಹುಲ್ ಹಾಯ್ ಎಲ್ಲ ಮಗ ಎಲ್ಲಿದ್ಯೋ ಸಿಕ್ಕಿದ್ಲ ಇಲ್ಲ ಕಣ ನಾನ್ ವಾಪಸ್ ಬರ್ತಾ ಇದೀನೋ ನಾನ್ ನಿನಗೆ 1000 ಸಲ ಬಡ್ಕಂಡೆ ಈ ಸ್ವೀಟ್ ವಾಯ್ಸಿನ ಸಹವಾಸ ಬೇಡ ಅಂತ ಎಲ್ಲಿ ಕೇಳ್ತೀರಾ ಏಯ್ ಅವಳದೇನು ತಪ್ಪಿಲ್ವೋ ನಂದೇ ಮಿಸ್ಟೇಕ್ ರಾಂಗ್ ಪ್ಲೇಸ್ ಅಲ್ಲಿ ಜಲ್ದಿ ಫೋನ್ ಅದಕ್ಕೆ ಯಾಕೋ ಡಿಪ್ರೆಸ್ ಆಗ್ತೀಯಾ ಅವಳಗ್ ಫೋನ್ ಮಾಡಿ ಮನೆ ಅಡ್ರೆಸ್ ತಿಳ್ಕೊಂಡು ಮೀಟ್ ಮಾಡ್ಕೊಂಡ್ ಬಾ ಮನೇಲಿ ಮೀಟ್ ಆಗೋದ್ ಬೇಡ ನಮ್ಮ ಅಪ್ಪ ಬೈತಾರೆ ಎಂದಿದ್ಲು ಲವರ್ ಆಗ ಯಾಕೆ ಹೋಗ್ತೀಯಾ ಲೈನ್ ಮ್ಯಾನೋ ಕೇಬಲ್ ಮ್ಯಾನೋ ಅನ್ಕೊಂಡು ಓಟ್ ಬಾ ಸರಿ ಟ್ರೈ ಮಾಡ್ತೀನಿ ಬಾಯ್ ಗರ್ಲ್ಫ್ರೆಂಡ್ 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 ಏಯ್ ಈ ಸಬ್ ಠೀಕ್ ನಹೀ ಹಾಂ ಏ ಠೀಕ್ ಹೈ ಕ್ಯಾ ಏಯ್ ಬಾಬಾ ಕ್ಯಾ ಕರ ರಹಾ ಹೈ ಏಯ್ ಜರಾ ಮೇರಾ ಬಾತ್ ಸುನ್ ಹಲೋ ಏಯ್ ಓ ಸಬ್ ತೋಡ್ ದಿಯಾ ಬಾಬಾ ಸಬ್ ತೋಡ್ ದಿಯಾ अरे बाबा इसका पैसा कौन भरेगा मैं देता हूं हेलो नीतू इदळा नीतू इल्ला ಎಲ್ಲ ಹೊರಗಡೆ ಹೋಗಿದಳೆ ಯಾರು ಮಾತಾಡ್ತಿರೋದು ನಾನು ರಾಹುಲ್ ಅಂತ
ಒಂದ್ ನಿಮಿಷ ನೀತು ಬಂದ್ಲು ಕೊಡ್ತೀನಿ. ಯಾರೋ ರಾಹುಲ್ ಅಂತೆ. ಹಲೋ ನೀತು. ಹಲೋ 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 ರಾಹುಲ್ ಹಲೋ. ಲೈನ್ ಕಟ್ ಆಗಿದೆ. ಏನಿತ್ತು? ಯಾರ್ದೇ ಫೋನು? ರಾಂಗ್ ನಂಬರ್ ಡ್ಯಾಡಿ. ರಾಂಗ್ ನಂಬರ್ ಯಾಕೆ ಬರುತ್ತೆ? ನೀವಿಬ್ರು ರೈಟ್ ಆಗಿದ್ರೆ ಸುಮ್ನಿರಿ ಡ್ಯಾಡಿ, ಅಕ್ಕ ಆಲ್ರೆಡಿ ಟೆನ್ಸ್ಡ್ ಆಗಿದ್ದಾಳೆ. ಏನೇ ಟೆನ್ಷನ್? ಬೆಳಗಿನ ನೀವಿಬ್ರು ಎಲ್ಲೋಗಿದ್ರಿ? ಅದು ಇವಳ ಫ್ರೆಂಡ್ ಒಬ್ಳಿಗೆ ಆಕ್ಸಿಡೆಂಟ್ ಆಗಿತ್ತು. ಹಲೋ, ತಗೊಳ್ಳಿ ಡ್ಯಾಡಿ ನಿಮ್ಗೆ. ಹಲೋ, ನಾನು ಮೂರ್ತಿ. ಹೇಳಿ ಮೂರ್ತಿ. ಯುವರ್ ರಿಕ್ವೆಸ್ಟ್ ಇಸ್ ಕನ್ಸಿಡರ್ಡ್. ಹೌದಾ? ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸುನಿ ಗರ್ಲ್ಸ್, ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್. ಏನ್ ಡ್ಯಾಡಿ? ಇನ್ಮೇಲೆ ಮನೆಗೆ ರಾಂಗ್ ನಂಬರ್ಸ್, ಬ್ಲಾಂಕ್ ಕಾಲ್ಸ್ ಎಲ್ಲ ಬರಲ್ಲ. ಯಾಕ್ರಿ? ಯಾಕೆಂದ್ರೆ ನನಗೆ ಟ್ರಾನ್ಸ್ಫರ್ ಆರ್ಡರ್ ಬಂದಿದೆ. ಹೌದಾ? ರಿಯಲ್ಲಿ? ನಾವು ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದೀವಿ. ಗುಡ್ ಲಕ್ ಸ್ನೇಹ, ನಿಮ್ ರಿಸರ್ಚ್ಗೆ ನನ್ನಿಂದ ಯಾವ ರೀತಿ ಹೆಲ್ಪ್ ಬೇಕಾಗಿದ್ರು, ಯು ಆರ್ ಮೋಸ್ಟ್ ವೆಲ್ಕಮ್ ಟು ಗೋವಾ. ಥ್ಯಾಂಕ್ ಯು ಸರ್, ಐ ಆಮ್ ಲೀವಿಂಗ್ ಟು ಬ್ಯಾಂಗ್ಳೂರ್ ಟುನೈಟ್. ಓಕೆ. ಎಕ್ಸ್ಕ್ಯೂಸ್ ಮೀ? ಯೆಸ್. ಡಾಕ್ಟರ್, ಏಕ್ ಎಮರ್ಜೆನ್ಸಿ ಕೇಸ್ ಆಯಾ ಹೈ. ಸಾಥ್ ಕೋಯಿ ಹೈ? ಕೋಯಿ ಸಾಥ್ ನಹೀ ಹೈ, ಪೊಲೀಸ್ ಉನ್ಹೇ ಲಾಯಾ ಹೈ. ಕೋಯಿ ರಾಹುಲ್ ಹೈ ಬ್ಯಾಂಗ್ಳೂರ್ ವಾಲಾ. ಓ, ರಾಹುಲ್. ಅಶೋಕ್, ನಾನು ಅವ್ರನ್ನ ನೋಡ್ಬೋದಾ? ಅದಕ್ಕೇನಂತೆ, ಬನ್ನಿ ಹೋಗೋಣ. ಚಲಿಯೆ. ರಾಹುಲ್, ರಾಹುಲ್, ರಾಹುಲ್! ಸ್ನೇಹ, ಹೀ ಇಸ್ ಅನ್ಕಾನ್ಶಿಯಸ್. ಅಶೋಕ್, ಇವ್ರು ನನಗೆ ಗೊತ್ತು. ಪ್ಲೀಸ್ ಬೇಗ ಆಪರೇಷನ್ಗೆ ಅರೇಂಜ್ ಮಾಡಿ. ಶಿಫ್ಟ್ ಉಂಟು ಓಟಿ. ಹಲೋ. ಹಲೋ, ಯಾರು ರಾಹುಲ್ ತಾಯಿನ ಮಾತಾಡ್ತಾ ಇರೋದು? ಹೌದು ಆಂಟಿ, ನನ್ನ ಸ್ನೇಹ ಅಂತ, ರಾಹುಲ್ ಫ್ರೆಂಡ್. ರಾಹುಲ್ಗೆ ಆಕ್ಸಿಡೆಂಟ್ ಆಗಿದೆ. ಏನು? ರಾಹುಲ್ಗೆ ಆಕ್ಸಿಡೆಂಟ್ ಆಗಿದೆಯಾ? ಹೇಗಿದ್ದಾನ ಅವನು? ಅಕ್ಕ, ಎಷ್ಟು ಅಂತ ಟ್ರೈ ಮಾಡ್ತೀಯ? ಬೆಳಗ್ಗೆ ಮಾಡೋಣ, ಬಿಡು, ಮಲ್ಕೋ. ಡೋಂಟ್ ವರಿ ಆಂಟಿ, ಹೀಸ್ ಅಂಡರ್ ಟ್ರೀಟ್ಮೆಂಟ್, ಹಿಲ್ ರಿಕವರ್ ಸೂನ್. ದಯವಿಟ್ಟು ಅವನ ಸರಿಯಾಗಿ ನೋಡ್ಕೊಳ್ಳಿ, ನಾವೀಗ್ಲೇ ಬಂದ್ಬಿಡ್ತೀವಿ. ರೀ, ರಾಹುಲ್, ರಾಹುಲ್. ಏನಾಯ್ತು ನಿನಗೆ? ಸಮಾಧಾನ ಮಾಡ. ಎಕ್ಸ್ಕ್ಯೂಸ್ ಮೀ, ಸ್ನೇಹ. ನಾನು. ಧನ್ಯವಾದಮ್ಮ ಫೋನ್ ಮಾಡಿ ಹೇಳಿದ್ದಕ್ಕೆ. ಇಟ್ಸ್ ಓಕೆ ಅಂಕಲ್. ಹೇಗಿದೆ ಡಾಕ್ಟರ್ ಕಂಡೀಷನ್? ಹೀ ಸ್ಟಿಲ್ ಅನ್ಕಾನ್ಶಿಯಸ್, ಆದ್ರೆ ಹೆದರ್ಕೊಳ್ಳೋಂಥದ್ದೇನಿಲ್ಲ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್, ಇವನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ಕೋಬೋದಾ? ಇಟ್ಸ್ ಓಕೆ ಸ್ನೇಹ. ಹೇಗಿದ್ರು ಪೇಷಂಟ್ ನಿಮಗೆ ಪರಿಚಯ ಇದೆ. ಬೆಂಗಳೂರಿನಲ್ಲಿ ನೀವು ಕೆಲಸ ಮಾಡೋ ಹಾಸ್ಪಿಟಲ್ಗೆ ಇವ್ರನ್ನ ಶಿಫ್ಟ್ ಮಾಡ್ಕೊಂಬಿಡಿ. ಇವರಿಗೂ ಕನ್ವೀನಿಯಂಟ್ ಆಗಿರುತ್ತೆ, ಪೇಷಂಟ್ಗೂ ಬೇಗ ರಿಕವರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇಟ್ಸ್ ಓಕೆ ಅಶೋಕ್. ಥ್ಯಾಂಕ್ ಯು ಡಾಕ್ಟರ್, ಯು ಆರ್ ವೆಲ್ಕಮ್. ಸಮಾಧಾನ ಮಾಡ್ಕೊಳ್ಳಿ ಆಂಟಿ, ಬ್ಯಾಂಡೇಜಸ್ ನೋಡಿ ಗಾಬರಿ ಆಗ್ಬೇಡಿ, ಬೇಗ ಮೊದಲು ತರ ಆಗ್ತಾನೆ. ಸ್ಮಾಲ್ ಇಂಜುರೀಸ್ ಅಷ್ಟೇ. ಅಕ್ಕ, ಸಮುದ್ರದ ಮುಂದೆ ಕೂತ್ಕೊಂಡ್ರೆ ಅದೇನ್ ಸಮಾಧಾನನ ಮಾಡತ್ತೆ? ನಿನ್ ಕಥೆ ಕೇಳಿ ನಿಮ್ಗಿಂತ ಜೋರಾಗಿ ಹೇಗ್ ಅಳ್ತಾ ಇದೆ ನೋಡು. ಅನು,
ಅವ್ನ್ ಮತ್ತೆ ಫೋನ್ ಮಾಡ್ಲೇ ಇಲ್ಲ. ಮನೆ ಬೇರೆ ಖಾಲಿ ಮಾಡ್ತಾ ಇದೀವಿ. ಅವ್ನ್ ನನಗ್ ಸಿಗಲ್ವೇನೋ ಅಂತ ಭಯ ಆಗ್ತಾ ಇದೆ ಕಣೆ. ನಾ ಹೋಗ್ತಾ ಇರೋದು ಬೆಂಗಳೂರಿಗ್ ತಾನೆ, ಅವನು ಅಲ್ಲೇ ಇದ್ದಾನೆ. ಸೊ ನೋ ಪ್ರಾಬ್ಲಮ್, ಅವ್ನ್ ಸಿಕ್ಕೇ ಸಿಗ್ತಾನೆ. ನೋ ಪ್ರಾಬ್ಲಮ್, ಹೀಲ್ ಬಿ ಆಲ್ ರೈಟ್. ಯಾವಾಗ ಪ್ರಜ್ಞೆ ಬರುತ್ತೆ ಡಾಕ್ಟರ್? ಡೋಂಟ್ ವರಿ, ನೇಹಾ ಟ್ರೀಟ್ ಮಾಡ್ತಾ ಇದಾರೆ ಅಂದ್ಮೇಲೆ ಬೇಗನೆ ರಿಕವರಿ ಆಗ್ತಾನೆ. ನಾನು ಅವತ್ತೇ ಹೇಳಿದೆ ನಿನಗೆ, ನನ್ನ ಮಾತು ಕೇಳಿದ್ಯಾ? ಅಲ್ವೋ ದೀಕ್ಷಿತಾ, ಮನೇಲಿ ವಾಸ್ತು ಸರಿ ಇಲ್ಲದೆ ಇರೋದಕ್ಕೂ ನಮ್ ರಾಹುಲ್ಗೆ ಆಕ್ಸಿಡೆಂಟ್ ಆಗಿರೋದಕ್ಕೂ ಏನಯ್ಯ ಸಂಬಂಧ? ನೋಡಿ, ಈಗಾಗಿರೋದೇ ಸಾಕು, ಸಂಬಂಧ ಇದೆಯೋ ಇಲ್ವೋ ದೀಕ್ಷಿತ್ರ ಹೇಳ್ದಾಗಿ ಕೇಳೋಣ. ನೋಡಿಮ್ಮ, ಈ ಮನೆ ವಾಸ್ತು ಸರಿ ಮಾಡೋ ಬದಲು ವಾಸ್ತು ಸರಿ ಆಗಿರೋ ಬೇರೆ ಮನೆ ಒಂದು ಖಾಲಿ ಇದೆ, ನೀವು ಅಲ್ಲಿಗೆ ಶಿಫ್ಟ್ ಆಗ್ಬಿಡಿ. ಆಯ್ತಪ್ಪ, ಹಾಗೆ ಆಗ್ಲಿ. ಹಲೋ, ಹೌದಾ? ಗಾಡ್ ಬ್ಲೆಸ್ ಕಣಪ್ಪ, ಬರ್ತೀವಿ ಬರ್ತೀವಿ, ನಾವು ಈಗಲೇ ಬರ್ತೀವಿ. ಎಸ್, ರಾಹುಲ್ಗೆ ಜ್ಞಾನ ಬಂತಂತೆ. ರಾಹುಲ್ ಹೇಗಿದೆಯೋ? ತಗೋಪ್ಪ. Sorry, he has lost his memory. Thank you.
Congratulations. Neetu? ಕೋಪ ಮಾಡ್ಕೋಬೇಡ. ಈಗ ಎಷ್ಟೆಲ್ಲ ಫೆಸಿಲಿಟೀಸ್ ಇದೆ, ಇಂಟರ್ನೆಟ್ ಇದೆ, ವೆಬ್ ಕ್ಯಾಮ್ ಇದೆ. ಅಲ್ಲೇ ಮುಖ ನೋಡಿ ಚೆನ್ನಾಗಿಲ್ಲ ಅಂದ್ರೆ ಇಡಿಯಟ್ ಗೆಟ್ ಲಾಸ್ಟ್ ಅಂತ ಹೇಳ್ಬೋದು. ಅದೆಲ್ಲ ಬಿಟ್ಟು ಸ್ಟೇಷನ್ಗೆ ಬಾ, ಬಸ್ ಸ್ಟ್ಯಾಂಡ್ಗೆ ಬಾ ಅಂತ ನಿನ್ನ ಲವ್ ಸ್ಟೋರಿನ ಟ್ರಾಜಿಡಿ ಮಾಡಿಕೊಂಡೆ. ಹೇಗಿದ್ದೆ ನೀನು? ಸರಿಯಾಗಿ ಬರ್ಕೊಟ್ಟಿದ್ದಾನೆ, ತಲೆ ಇಲ್ಲ ಅಂತ. ಅನು, ಪ್ರೀತಿ ಹುಟ್ಟೋದು ಫೇಸ್ ಕಟ್ಟಿಂದ, ಇಂಟರ್ನೆಟ್ಟಿಂದ ಅಲ್ಲ, ಹೃದಯದಿಂದ. ಪ್ಲೀಸ್ ಸ್ಟಾಪ್ ಇಟ್, ಸ್ಟಾಪ್ ಇಟ್. ಈ ಲವರ್ಸ್ ಎಲ್ಲ ಹೃದಯ ಅನ್ನೋ ವರ್ಡ್ನ ಲೀಸ್ ತಗೊಂಡಿದ್ದಾರ? ಬಾಯ್ ಬಿಟ್ರೆ ಸಾಕು, ಹೃದಯ, ಕರಳು. ಐ ಹೇಟ್ ದಿಸ್. ಅನು, ಏನ್ ನಿಮ್ಮಿಬ್ರು ಡಿಸ್ಕಷನ್? ಫೋನ್ ಬಿಟ್ಟು ಮತ್ತೆ ಹಾಗೆ ಅಪ್ಪನ ದುಡ್ಡು ಮುಂಡಾಯಿಸೋದು ಅಂತನಾ? ಅಮ್ಮ, ನೀನು ಡ್ಯಾಡಿ ತರ ಮಾತಾಡ್ತೀಯಲ್ಲ. ನನ್ ತರ ಮಾತಾಡ್ಲಿಂತಾನೆ 3 ಗಂಟೆ ಹಾಕಿರೋದು ಅವಳಿಗೆ. ಏನಮ್ಮ ನೀತು, ಕೋರ್ಸ್ ಮುಗಿಸಿ ಎಷ್ಟು ದಿವಸ ಆಯ್ತು, ಸುಮ್ನೆ ಹೀಗೆ ಕೂತ್ಕೊಂಡ್ರೆ ಹೇಗಮ್ಮ? ಪ್ರಾಕ್ಟೀಸ್ ಮಾಡಕ್ ಮನ್ಸಿಲ್ವಾ ನಿನಗೆ? ನೋಡು, ನನ್ನ ಫ್ರೆಂಡು ಡಾಕ್ಟರ್ ಶೇಖರ್ ಅಂತ ಇದ್ದಾರೆ, ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಹೋಗಿ ಅವ್ರನ್ನೋಗಿ ಮೀಟ್ ಮಾಡು, ನಿನಗೆ ಎಲ್ಲ ಹೆಲ್ಪ್ ಮಾಡ್ತಾರೆ. ಓಕೆ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಡಾಕ್ಟ್ರೇ. ಡಾಕ್ಟರ್ ಅಂತೆಲ್ಲ ಕರಿಬೇಡಿ ಅಂಕಲ್, ನೀತು ಅನ್ನಿ ಸಾಕು. ನೀತುನ? ಹಾಗಾದ್ರೆ ಸ್ನೇಹ? ಅದು ನಂದು ಇನ್ನೊಂದು ಹೆಸರು ಅಂಕಲ್. ಮತ್ತೆ ಹೇಳಲೇ ಇಲ್ಲ. ನೀತುನ ಸ್ನೇಹನ. ಒಂದಿನ ಫ್ರೀ ಮಾಡ್ಕೊಂಡು ನಮ್ಮ ಮನೆಗೆ ಬಂದು ಹೋಗಮ್ಮ. ಆಯ್ತು ಆಂಟಿ. ನಿಮ್ ತಲೆಯಿಂದ ಬಿದ್ದಿದ್ದು. ಓಹ್, ಥ್ಯಾಂಕ್ಸ್. ವೆಲ್ಕಮ್. ಎಕ್ಸ್ಕ್ಯೂಸ್ ಮೀ ಸರ್. ಯಾ, ಕಮನ್. ನಿವೇದಿತಾ ಶಂಕರ್ ಪೊರ್ಮಗಳು. ಎಸ್ ಸರ್. ಪ್ಲೀಸ್. ಥ್ಯಾಂಕ್ ಯು ಸರ್. ನಿಮ್ ತಂದೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ರು. ನಿಮ್ ತಂದೆ ನಮ್ ತಂದೆ ಚಟ್ಟಿ ದೋಸ್ಕೊಳಂತೆ. ನಾನು ರಾತ್ರಿ ಎಲ್ಲ ಹುಡುಕ್ತೆ, ಸಿಗ್ಲೇ ಇಲ್ಲ. ಏನು ಚಟ್ಟಿ? ನೋಡಿ ನೋಡಿ, ಈ ತರ ರಿಯಾಕ್ಷನ್ಸ್ ಎಲ್ಲ ಬೇಡ, ಸುಮ್ಮನೆ ಜೋಕ್ ಕಟ್ ಮಾಡ್ದೆ ಅಷ್ಟೇ. ಎನಿವೇ, ನಾಳೆಯಿಂದ ನೀವು ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸರ್. ನೋ ಸರ್, ಡಾಕ್ಟರ್ ಅಜಯ್. ಥ್ಯಾಂಕ್ ಯು ಡಾಕ್ಟರ್. ನಿವೇದಿತ, ನೀವು ಯಾರನ್ನ ಲವ್ ಮಾಡ್ತಾ ಇದ್ದೀರಾ? ಇಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಲವ್ ಮಾಡಬೇಕಾಗುತ್ತೆ. ನೋಡಿ ನೋಡಿ, ಈ ರಿಯಾಕ್ಷನ್, ಈ ರಿಯಾಕ್ಷನ್ ಬೇಡ ಪ್ಲೀಸ್. ನೀವು ನಗ್ನಾಗ್ತಾ ಇದ್ರೆ ಚೆನ್ನಾಗಿ ಕಾಣಿಸ್ತೀರ. ಯು ಮಸ್ಟ್ ಲವ್ ನನ್ನ ಪೇಷಂಟ್ಸ್ನ, ರೋಗಿಗಳನ್ನ. ಏನಯ್ಯ, ಏನ್ ತರಲೆ ಮಾಡ್ತಾ ಇದೀಯಾ? ಸಾರಿ ಡಾರ್, ನಿಮ್ ಕೆಲಸ ನಾನ್ ಮಾಡ್ಬಿಟ್ಟೆ, ಇನ್ ನೀವು ಕಂಟಿನ್ಯೂ ಮಾಡಿ, ನಾ ಹೊರಡ್ತಾ ಇದ್ದೀನಿ. ಬಾಯ್ ಬಾಯ್ ನಿವೇದಿತಾ. ಬಾಯ್. ಕೂತ್ಕೊಮ್ಮ. ಏನಮ್ಮ ನಿವೇದಿತಾ, ಹೇಗಿದ್ದಾರೆ ನಿಮ್ಮಪ್ಪ? ಚೆನ್ನಾಗಿದ್ದಾರೆ ಅಂಕಲ್. ನನ್ನ ಮಗನ ಮಾತು ತರಲೆ, ಮನಸ್ಸು ಮಕ್ಕಳ ತರಹ. ಅವನೇನಾದ್ರೂ ತಪ್ಪು ಮಾತಾಡಿದ್ರೆ ಬೇಜಾರು ಮಾಡ್ಕೋಬೇಡಮ್ಮ. ನೋಡು, ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಇರಬೇಕು. ಆಯ್ತು ಅಂಕಲ್. ಗುಡ್ ಲಕ್. ಏನಮ್ಮ ಇದೆಲ್ಲ? ನಾಯಿ ಕಣ್ಣು, ನರಿ ಕಣ್ಣು, ಮಾರಿ ಕಣ್ಣು, ಒಟ್ಟಿನಲ್ಲಿ ನನ್ನ ಮಗನಿಗೆ ಯಾರ ಕಣ್ಣು ಬಿಡಬಾರ್ದು. ಓಕೆ, ಥ್ಯಾಂಕ್ ಯು. ಮನೆ ಬದಲಾದ್ರು ಮಂತ್ರ ಬದಲಾಗಲಿಲ್ಲ. ನೋಡಯ್ಯ, ಏನೇ ಬದಲಾದ್ರೂ ನಮ್ಮ ಸಂಸ್ಕಾರ ಬದಲಾಗಬಾರ್ದು, ಅದೇ ನಮ್ಮನ್ನ ಕಾಪಾಡೋದು.
ನೋಡ ಪುಟಿ, ಮನೆ ಬದಲಾಯಿಸಾಯ್ತು, ಇನ್ನೊಂದ್ ಸಲ ನೀನ್ ಫೇಲ್ ಆದ್ರೆ ನಿನ್ನ ಚಚ್ಚಾ ಕೊಡ್ತೀನಿ. ಮನೆ ಬದಲಾಗ್ಬಿಟ್ರೆ ಸ್ಕೂಲ್ ಬದಲಾಗಿಲ್ವಲ್ಲ, ನಮ್ ಸ್ಕೂಲ್ ವಾಸ್ತು ಸರಿ ಇಲ್ವಂತೆ ಡ್ಯಾಡಿ. ಕೇಳಿದೀನೋ ದೀಕ್ಷಿತ, ಈಗಿನ ಕಾಲದ ಮಕ್ಕಳೇ ಹೀಗೆ ಕಣಯ್ಯ, ನಾವ್ ಎಷ್ಟೆಲ್ಲಾ ಫೆಸಿಲಿಟೀಸ್ ಕೊಡ್ತೀವಿ ಆದ್ರೂ ಸರಿಯಾಗಿ ಓದೋದಿಲ್ಲ. ನಮ್ ಕಾಲದಲ್ಲೋ ಕರೆಂಟೇ ಇರ್ಲಿಲ್ಲ, ನಾವೆಲ್ಲ ರಸ್ತೆಯಲ್ಲಿ ಬುಡ್ಡಿ ದೀಪದ ಕೆಳಗಡೆ ಓದಿ ಈ ಮಟ್ಟಕ್ಕೆ ಬಂದಿದ್ದೀವಿ. ಗೊತ್ತೇನೆ ಸುಳ್ಳು, ಈ ಪಾಠ ನಮಗೂ ಇದೆ, ಇದು ವಿಶ್ವೇಶ್ವರಯ್ಯ ಸ್ಟೋರಿ. ಕೊಲೆ ಕೇಸು ಮಗನೇ ಇಲ್ಲಿದ್ಯಾ? ಮಾಡ್ತೀನಿ ತಡಿ. ಹೊಸ ಗೆಟಪ್ಪ, ಹೊಸ ಸ್ಕೆಚ್ ಹಾಕಿರಂಗಿದೆ. ನನ್ನೇ ಅಮರ್ಸ್ಯ, ಇವತ್ತಿನ ಪೊಲೀಸರಿಗೆ ಹಿಡ್ಕೊಟ್ಟು ಕೈ ಕಾಲು ಎತ್ತಿಸ್ಲಿಲ್ಲ ಮಗನೇ, ನನ್ನ ಹೆಸರು ಶರಣನೇ ಅಲ್ಲ, ಬೇರೆ ಪೊಲೀಸ್ ಸ್ಟೇಷನ್. ಎಲ್ಲ ಸರಿ ಇತ್ತು, ಏನು ವರ್ಕೌಟ್ ಆಗ್ತಿಲ್ಲ, ಈ ಕೈ ಕಾಲು ಎತ್ಸ್ಬಿಟ್ರೆ ಬೆಗ್ಗರ್ ಆಗೋಯ್ತೀನಿ ಅಣ್ಣ. ಅಣ್ಣ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ, ಪೊಲೀಸ್ ಮಾತ್ರ ಬ್ಯಾಡ ಅಣ್ಣ. ಏನ ಮಾಡ್ಕೊಡ್ತೀಯ, ಏನ ಮಾಡ್ಕೊಡ್ತೀಯ, ಚಪ್ಪರ್ ನನ್ನ ಮಗನೇ. ಈಗ ನಾನೊಂದು ಎಲ್ ಐ ಸಿ ಪಾಲಿಸಿ ಮಾಡಿಸ್ಬೇಕು, ಮಾಡ್ಕೊಡಕ್ ಆಗ್ತಾ ನಿನ್ನ ಕೈಯಲ್ಲಿ? ನಿನ್ನ ಯೋಗಕ್ಕೆ ಇದು ಒರಿಜಿನಲ್ ಭಗವಂತ ನನ್ಗೆ ಏನ್ ಕೊಳ್ಳಿ ಸ್ವತಃ ಬ್ರೈನ್ ಕೊಟ್ಟನಮ್ಮ, ನಿಂಗೆ ಎಲ್ ಐ ಸಿ ಪಾಲಿಸಿ ತಾನೆ ಬೇಕೋ? ಮಾಡಿಸ್ಕೊಡ್ತೀನಿ ಗುರು. ವಾಟ್ ಯು ಮೀನ್ ಟು ಮಚ್? ಸುನಾಮಿ ಕಮಿಂಗ್, ಲೈಕ್ ಗೋಯಿಂಗ್, 20 ರೂಪೀಸ್ ಗಿವಿಂಗ್. ಹೇ ಇವಾಗ ನಾವು ತಿರ್ಕೊಂಡ್ ತಿರುಗಿಡ್ಕೊ ಸಿಕ್ಕದಲ್ಲ ಮಗ. ಏನ್ ಕಿಂಡಲ್ಲ, ಈ ನನ್ನ ಮಗನಿಗೆ ಎಲ್ ಐ ಸಿ ಮಾಡಿಸ್ತೀಯ? ಇವ್ರಿಗೆಲ್ಲ ಗುರು, ನಿಮ್ ಆಗುರು ಸುಮ್ನೆ ಅಣ್ಣ. ದಯೇ ಧರ್ಮದ ಮೂಲವಯ್ಯ ಬಾಣ್ಣ. ಸೂಪರ್ ಸರ್, ಸೂಪರ್. ಓಕೆ ಓಕೆ ಮಾಡ್ತೀನಿ. ಸೂಪರ್ ಸರ್, ಥ್ಯಾಂಕ್ ಯು. ಇವನು ಹಂಗೆ ಮಾಡ್ತಿದ್ದ ಸರ್, ನಿಮ್ ತರಾನೆ. ಯೂನಾ ಕೇಕ್ ನೋಡಿ ಸರ್, ಡ್ಯಾನ್ಸ್ ಅದಕ್ಕೆ ಗಿಟಾರ್ ಬಾರ್ಸ್ಕೊಂಡು ನಿಂತಿದ್ದಾನೆ ಸರ್. ಅದೇನ್ ಸ್ಟೆಂಟ್ ಮಾಡ್ತಾರ ಸರ್, ಎರಡ ಕೈಲಿ ಕಾರ್ನ ಪುಡಿಪುಡಿ ಮಾಡ್ಬಿಟ್ರ ಸರ್, ಸೂಪರ್ ಸರ್. ಇವನು ಹಾಗೆ ಮಾಡ್ತಿದ್ನ, ಸ್ಟೆಂಟ್ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ ಅಂತೀರಾ? ಇವ್ನ ಅಜ್ಜಿ ಕಾಲ ಇಲ್ವಲ್ರಿ ಇವನ್ಗೆ, ನೋಡಕೊಳ್ಳೆ ಅಣ್ಣ ಮುಂದೆ ದೇವಸ್ಥಾನ ಮುಂದೆ ತಿರ್ಪೆ ತರೋಂಗ್ ಕಾಣ್ತಾನೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್. ಸರ್ ಇವನ್ ಜೀವನದ ದುರಂತ ಕಥೆನ ಹಲ್ಲುಜ್ಜಿದ್ರೆ ಇವನ್ ಬಾಯಿಂದನೇ ಕೇಳಿ ಸರ್. ಹೇಳಪ್ಪ, ಕಲಾಭವನ ಕಲಾಕ್ಷೇತ್ರ ಕಲಾ ಮಂದಿರ, ನಿನ್ನ ಕಾಲು ಕಲಾಸಾದ ಕರುಣಾಜನಕ ಕಥೆಯನ್ನ ಸಾರ್ ಮುಂದೆ ಹೇಳುವಂತವನಾಗಪ್ಪ. ಕೇಳಿ ಸರ್. ಸಾರ್ ನಾನು ಪಿಕ್ಚರಲ್ಲಿ ಹೀರೋ ಸಾರ್. ಸರ್ ಶಾರ್ಟ್ ರೆಡಿ ಸರ್. ಏನ್ ಶಾರ್ಟ್ ನಿಂದು ಸರ್? ಆ ಕಡೆ ವಿಲನ್ ಕಾರ್ ಅಲ್ಲಿ ಸ್ಪೀಡ್ ಆಗಿ ನಿಮ್ಮನ್ ಗುದ್ದಕ್ ಬರ್ತಾನೆ ಸರ್, ನೀವು ಜಂಪ್ ಮಾಡಿ ಆ ಕಡೆ ಹೋಗ್ಬೇಕು ಸರ್. ಸಿಂಗಲ್ ಶಾರ್ಟ್ ಪ್ಲಾನ್ ಮಾಡಿದೀನಿ ಸರ್, ನೀವು ರೆಸ್ಟ್ ತಗೊಳ್ಳಿ, ಡ್ಯೂಪ್ ಇದಾನೆ. ನೋ ಡ್ಯೂಪ್, ಐ ವಿಲ್ ಡೂ. ರೆಡಿ ಸರ್, ಸ್ಟಾರ್ಟ್ ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಕಮಾನ್ ಸರ್, ಕಮಾನ್ 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 ಸರ್. ಡೈರೆಕ್ಟ್ ಕಟ್ ಅಂತ ಹೇಳ್ಕೋ, ಇವನ್ ಕಾಲ್ ಕಟ್ ಆಗಕ್ಕೂ ಒಳ್ಳೆ ಸಿಂಕೋಸ ಬಡವ. ನೀ ಮಡಗ್ದಂಗಿರೋ ಅನ್ನೋದು ಅದಕ್ಕೆ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೋದ್ರೆ ಇನ್ನೇನ್ರಿ ಆಗುತ್ತೆ ನೋಡು. ಆಸ್ಕೇದಷ್ಟು ಕಾಲ್ ಚಾಚಬೇಕು. ಇನ್ಮೇಲೆ ಚಾಚಲ್ಲ ಬಿಡಿ ಸರ್, ಈಗ ಇವನ್ ಆಕ್ಟಿಂಗು ಸ್ಟೆಂಟು ಡ್ಯಾನ್ಸ್ ಎಲ್ಲ ಅಣ್ಣ ಮುಂದೆ ದೇವಸ್ಥಾನದ ಮುಂದೆ ಖಾಯಂ ಆಗ್ಬಿಟ್ಟಿದೆ ಸರ್. ಎಲ್ಲ ಓಕೆ, ಇದೆಲ್ಲ ನನ್ನ ಹತ್ರ ಪುಂಗ್ತಾ ಇದಿರಲ್ಲ, ಯಾಕೆ? ಅವನು ಮಾಡಿದ ತಪ್ಪನ್ನ ನೀವು ಮಾಡದೇ ಇರ್ಲಿ ಅಂತ ಸರ್. ಅಂದ್ರೆ ಇವನಜ್ಜಿ ಏನ್ರಿ ಮಾಡಿದ? ಸಾವಿರ ಸರಿ ಪಡ್ಕೊಂಡಿ ಸರ್, ಹೊಲ್ಕಟ್ಟ ಮಗನಿಗೆ ಒಂದ್ ಎಲ್ ಐ ಸಿ ಪಾಲಿಸಿ ಮಾಡಿಸೋ ಮಾಡ್ಸೋ ಕೇಳ್ದೆ ಒಂದು ಮಾತು ನೋಡಿ ಹೆಂಗ ಅವನೇ ಬೈಟು. ಅಂದ್ರೆ ನೀವು ಎಲ್ ಐ ಸಿ ಏಜೆಂಟ್ಸ್? ಎಕ್ಸಾಕ್ಟ್ಲಿ ರೈಟ್ ಸರ್. ನೀವು ಒಂದ್ ಪಾಲಿಸಿ ಮಾಡಿಸ್ಬಿಡಿ ಸರ್, ತಗೊಳ್ಳಿ ಸರ್, ಹಾಕಿ ಸರ್ ಒಂದ್ ಸೈನ್. ನನ್ನ ಹತ್ರ ನೀಡುವ ಇಂತ ಗಿಮಿಕ್ಸ್ ಎಲ್ಲ ಬೇಜಾನ್ ಮಾಡ್ಬಿಟ್ಟಿದ್ದೀನಿ ನಾನು ಸರ್. ಶಾರ್ಟ್ ರೆಡಿ ಸರ್. ಏನಪ್ಪ ಶಾರ್ಟ್ ನಿಂದು? ಆ ಕಡೆಯಿಂದ ವಿಲ್ಲ ನಿಮ್ಮ ಮೇಲೆ ಕಾರ ಸಿಗುತ್ತಾನೆ ಸರ್.
ನೀವು ಜಂಪ್ ಮಾಡಿ ಆ ಕಡೆ ಹೋಗ್ಬೇಕು. ಜಂಪ ರೀ ಕೊಡ್ರಿ, ಇಲ್ಲಿ ಅಪ್ಸಕ್ ನನ್ ಮಗ ಅವನು. ಓಲಿ ಬೇಡ ಬಿಡಿ ಸರ್, ನೋಡ್ರಿ ಇಬ್ರು ಹಂಚ್ಕೊಂಬಿಡಿ ಬಾಯ್. ಗುರು, ವಾಟ್ ಡು ಮೀನ್ ದರ್ ಓನ್ ಕಮಿಷನ್? ತಿರ್ಪೆ ನನ್ ಮಗನೇ ಐದ್ ನಿಮಿಷ ಹೀರೋ ಮಾಡಿಲ್ವಾ? ಕಮಿಷನ್ ಬೇಕಾದ್ರೆ ಕಮಿಷನ್ ಹೀರೋಯಿನ ಇಲ್ಲ ಹೀರೋಯಿನ್ ನನ್ ಮಗನೇ ಸಿಡಿಸ್ಬಿಟ್ಟು ಎಬ್ಬರ್ಸ್ಕೊಂಬತ್ತೀನಿ. ರಾಹುಲ್, ಅದು ಇವತ್ ಬೇಡ, ಇನ್ನೊಂದಿನ ಬರ್ತೀನಿ. ನೀತು, ನಾನ್ ನಿನ್ನ ಹೋಟೆಲ್ಗೋ ಪಾರ್ಕ್ಗೋ ಕರೀತಾ ಇಲ್ಲ, ಕರೀತಾ ಇರೋದು ನಮ್ಮ ಮನೆಗೆ. ಯಾಕೆ, ನನ್ ಮೇಲೆ ನಂಬಿಕೆ ಇಲ್ವಾ? ಹಾಗಲ್ಲ ರಾಹುಲ್, ಫ್ರೀ ಮಾಡ್ಕೊಂಡು ಇನ್ನೊಂದಿನ ಬರ್ತೀನಿ ಅಂದೆ. ನನ್ನ ನೀನು ಮೊದಲ ತರ ಮಾತಾಡಿಸ್ತಾ ಇಲ್ಲ, ನನ್ನ ಅವಾಯ್ಡ್ ಮಾಡ್ತಾ ಇದೀಯಾ? ನೀತು, ನಾನ್ ನಿನ್ಗೆ ಇಷ್ಟ ಆಗ್ತಿಲ್ವಾ? ರಾಹುಲ್ ಪ್ಲೀಸ್, ಇದು ಹಾಸ್ಪಿಟಲ್, ಬಿಹೇವ್ ಯೋರ್ ಸೆಲ್ಫ್. ನೀತು, ಐ ಲವ್ ಯು. ಈ ತರ ಬಿಹೇವಿಯರ್ ನಂಗೆ ಇಷ್ಟ ಆಗಲ್ಲ. ಏನಿಷ್ಟ, ಅದನ್ನಾದ್ರೂ ಹೇಳ್ತೀಯಾ? ನೋಡು ನೀತು, ನಾನು ಇಷ್ಟಪಡೋರು ನನ್ನೂ ಇಷ್ಟಪಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಅದ್ ತಪ್ಪ? ಏನು ಮಾತಾಡದೆ ಹೀಗೆ ನಿಂತಿದ್ರೆ ನನ್ನ ಏನ್ ಅನ್ಕೊಳ್ಳಿ? ಕಮ್ ಆನ್ ಟೆಲ್ ಮಿ, ಡು ಯು ರಿಯಲಿ ಲವ್ ಮಿ? ರಾಹುಲ್ ಪ್ಲೀಸ್, ಇನ್ನೊಂದಿನ ಬರ್ತೀನಿ ಅಂತ ಹೇಳಿದ್ನಲ್ಲ, ಅಷ್ಟಕ್ಕೆ ಯಾಕೆ ಸೀನ್ ಕ್ರಿಯೇಟ್ ಮಾಡ್ತೀಯಾ? ಪೇಷಂಟ್ಸ್ ಕಾಯ್ತಾ ಇರ್ತಾರೆ, ಲೀವ್ ಮಿ ಅಲೋನ್. ಆಗಲ್ಲ ಅಲ್ವಾ, ನನ್ನ ಲವ್ ಮಾಡಕ್ಕಾಗಲ್ಲ ಅಲ್ವಾ? ಹೋಗ್ಲಿ, ಲವರ್ ತರ ಆಕ್ಟ್ ಮಾಡಕ್ಕಾಗತ್ತಾ ಡಾಕ್ಟರ್ ಸ್ನೇಹ? ಅದು ಲವ್ ಮಾಡೋದಕ್ಕಿಂತ ತುಂಬಾ ಕಷ್ಟ ಅಂತ ಈಗ ಗೊತ್ತಾಗಿರ್ಬೇಕಲ್ವಾ? ಅದ್ ಗೊತ್ತಾಗ್ಲಿ ಅಂತಾನೆ ನಾನು ಲವರ್ ತರ ಬಿಹೇವ್ ಮಾಡಿದ್ದು. ನಿಮ್ಮೊಬ್ಬರಿಗೆ ನಾನು ರಿಯಾಕ್ಟಿಂಗ್ ಮಾಡಕ್ ಬರೋದು? ನೀವೇನೋ ಟ್ರೈನಲ್ಲಿ ಆಕ್ಟ್ ಮಾಡ್ಬಿಟ್ಟು ಹೋಗ್ಬಿಟ್ರಿ, ನೀವ್ ನೀತುನೋ ಅಲ್ವೋ ಅನ್ನೋ ಕನ್ಫ್ಯೂಷನ್ ಬಿದ್ದು ಅವಳು ಸಿಗದೆ ನಾನು ಎಷ್ಟು ಒದ್ದಾಡಿದೆ ಗೊತ್ತಾ? ಹೋಗ್ಲಿ, ಈಗಲಾದ್ರೂ ನಿಜ ಹೇಳ್ತೀರಾ ಅನ್ಕೊಂಡ್ರೆ ಮತ್ತೆ ಸುಳ್ಳು ಕಂಟಿನ್ಯೂ ಮಾಡಿದ್ರಿ. ಅದಕ್ಕೆ ನಾನು ಆಕ್ಟ್ ಮಾಡ್ಬೇಕಾಯ್ತು. ಇಲ್ಲ ರಾಹುಲ್, ನಾನ್ ನಿಮ್ಗೆ ಟ್ರೈನ್ನಲ್ಲಿ ಆಟಾಡ್ಸಿದ್ದು ನಿಜ, ಆದ್ರೆ ಇಲ್ಲಿ ಹಾಗ ಆಟಾಡ್ಸ್ಬೇಕು ಅಂತ ಹೇಳಿದ್ದಲ್ಲ. ನೀವ್ ರಿಕವರಿ ಆದ್ಮೇಲೆ ನನ್ನನ್ನೇ ನೀವು ನೀತು ಅಂತ ನಂಬ್ಕೊಂಡಿದ್ದೀರಾ ಅಂತ ಅನ್ಕೊಂಡೆ. ಆ ಕಂಡೀಷನ್ ಅಲ್ಲಿ ನಿಜ ಹೇಳೋದು ಬೇಡ ಅಂತ ಅನ್ಸ್ತು. ಸಾರಿ ರಾಹುಲ್. ಬೇರೆಯವ್ರ ಭಾವನೆಗಳ ಜೊತೆ ಈ ತರ ಆಟ ಆಡ್ಬಿಡಿ ಸ್ನೇಹ. ನೀವು ನೀತು ಅಂದಾಗ ನಿಮ್ ಮೇಲೆ ಪ್ರೀತಿ ಹುಟ್ಟಿಸ್ಕೊಳ್ಳೋದಕ್ಕೆ, ಅಲ್ಲ ಅಂದಾಗ ಬದಲಾಯಿಸ್ಕೊಳ್ಳೋದಕ್ಕೆ ಪ್ರೀತಿ ಮೊಬೈಲ್ ಸಿಮ್ ಅಲ್ಲ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್ ಸ್ನೇಹ, ನಾನೇ. ಮೇಡಮ್, ನಾನು ಡಾಕ್ಟರ್ ನಿವೇದಿತಾ, ಇವತ್ತಿಂದ ಡ್ಯೂಟಿಗೆ ಜಾಯಿನ್ ಆಗಿದ್ದೀನಿ. ವಾರ್ಡ್ ನಂಬರ್ 2 ಪೇಷಂಟ್ ಕೇಸ್ ಹಿಸ್ಟ್ರಿ ಬೇಕಿತ್ತು. ಥ್ಯಾಂಕ್ ಯು. ಮತ್ತೆ ಈ ಕಡೆ ಬರಲ್ವ ರಾಹುಲ್? ನೀನು ನನ್ನ ನೀತು ಅಲ್ವಲ್ಲ? ಹಲೋ ಹಲೋ, ಹಾಯ್ ಹಾಯ್. ಏನ್ ನೋಡ್ತಿದ್ದೀರಾ? ನಿಮ್ ಕಣ್ಗಳು ನನ್ನ ನೋಡಿದ್ಮೇಲೆ ಏನೋ ಹೇಳ್ಬೇಕು ಅಂತ ಒದ್ದಾಡ್ತಾ ಇದೆ ಅನಿಸ್ತದೆ. ಮನಸ್ಸಲ್ಲೇನೋ ಮುಚ್ಚಿಟ್ಕೊಂಡು ನನ್ನ ಹತ್ರ ಹೇಳ್ಕೊಳಕ್ಕೆ ಕಷ್ಟಪಡ್ತಾ ಇದ್ದೀರಾ ಅನಿಸ್ತದೆ. ನಾ ಕಾಲೇಜಲ್ಲಿ ಇದ್ದಾಗ್ಲೂ ಸುಮಾರು ಜನ ಹುಡುಗಿರಿಗೆ ನನ್ನ ನೋಡಿದ್ಮೇಲೆ ಹೀಗೆ 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 ಆಗ್ತಿತ್ತಂತೆ. ಇದನ್ನ ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳೋದು. ಆಗ ಧೈರ್ಯವಾಗಿ ನನ್ನ ಹತ್ರ ಹೇಳ್ಕೊಳಕಾಗ್ದೆ ಈಗಲೂ ನನ್ನನ್ನು ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಕಣ್ಣಂದಿರ ಜೊತೆ ಸಂಸಾರ ಮಾಡ್ತಾ ಇದ್ದಾರೆ ಪಾಪ. ಬಟ್ ನೋ, ಪ್ಲೀಸ್ ಪ್ಲೀಸ್, ನೀವು ಆ ಥರ ಮಾಡ್ಕೋಬೇಡಿ. ಕಮ್ ಆನ್, ಹೇಳ್ಕೊಂಬಿಡಿ. ನಾನು ಆ ಥರ ಹುಡುಗಿ ಅಲ್ಲ ಡಾಕ್ಟರ್ ಅಜಯ್. ಈ ಥರ ರಿಯಾಕ್ಟ್ ಮಾಡೋ ಹುಡುಗಿನೇ ನನಗೆ ಬೇಕಾಯಿತು ಡಾಕ್ಟರ್ ನಿವೇದಿತಾ. ಐ ಲೈಕ್ ಯು. ಸಾಕು ಸಾಕು. ಮತ್ತಿನೇನು, ನಿನ್ ಸ್ಟೋರಿ ಕೇಳ್ತಾ ಇದ್ರೆ ಹತ್ತಿರೋ ನಿಶಾ ಎಲ್ಲ ರಫ್ ಅಂತ ಹಂಗೆ ಹೇಳ್ದೋಗ್ಬಿಡತ್ತೆ. ಮಾಮ, ನೀನ್ ಯಾವ್ದಕ್ಕೂ ನೀತು ಮನೆಗೆ ಒಂದ್ ಫೋನ್ ಮಾಡ್ಬೇಕಾಯ್ತು ಕಣ. ಮಾಡ್ದೆ ಕಣೋ, ಆದ್ರೆ ಮನೆ ಖಾಲಿ ಮಾಡ್ಬಿಟ್ಟಿದಾರೋ, ಏನೋ ಮಾಡ್ಲಿ. ಏನು ಮಾಡ್ಬೇಡ, ಶಿಸ್ತಾಗ ಒಂದ್ ಕ್ವಾರ್ಟರ್ ಹೊಡೆದ್ ಮಲ್ಕೊಂಬಿಡು, ನಡೆದಿದ್ದೆಲ್ಲ ಮರ್ತೋಗತ್ತೆ. ಮರ್ತು ಹೋಗಕ್ಕೆ ಅವಳು ಇಲ್ಲಿಲ್ವೋ? ಇಲ್ಲಿದ್ದಾಳು. ಶಿವ, ಮುಖ ನೋಡಿಲ್ಲ, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಮಾಮ, ಒಂದ್ ಮಾತು ಹೇಳ್ತೀನಿ ಕೇಳು.
ಸುಮ್ಮನೆ ಅವಳು ನೆನ್ಸ್ಕೊಂಡು ಕೊರಗೋ ಬದ್ಲು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ನೇಹನ ಗಬಕ್ಕಂತ ಕ್ಯಾಚ್ ಹಾಕೊಂಡ್ಬಿಡೋದಲ್ಲ. ತುಂಬಾ ಒಳ್ಳೆ ಹುಡುಗಿ ಕಣೋ, ಇವತ್ ನಾನು ನಿನ್ ಮುಂದೆ ಕೂತಿದ್ದೀನಿ ಅಂದ್ರೆ ಅದಕ್ಕೆ ಅವಳೇ ಕಾರಣ. ನಾನು ಅವಳ ಹತ್ರ ತುಂಬಾ ರ್ಯಾಶ್ ಆಗಿ ಬಿಹೇವ್ ಮಾಡ್ಬಿಟ್ಟೆ. ಮೊದ್ಲು ಅವಳ ಹತ್ರ ಹೋಗಿ ಸಾರಿ ಕೇಳ್ಬೇಕು. ನೀವು ಮಾಡಿರೋ ಹೆಲ್ಪ್ ನೆನೆಸ್ಕೊಳ್ದೆ ನಾನು ನಿಮ್ಮನ್ನ ತುಂಬಾ ಹರ್ಟ್ ಮಾಡಿದೆ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ. ಹಾಯ್, ಒಬ್ಬರೇ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡೋದು, ನೀವ್ ಈ ಹಾಸ್ಪಿಟ್ಲ್ ಕಾಲಿಟ್ ಮೇಲೆ ನಮ್ಗೆ ಕೆಲಸ ಇಲ್ದಂಗ ಆಗ್ಬಿಟ್ಟಿದೆ. ಯಾಕೆ? ಎಲ್ಲಿ ನಿಮ್ ಕೈ ಕೊಡಿ. ಯಾಕ ಅಜಯ್? ಕೊಡಿ ಹೇಳ್ತೀನಿ. ವಾವ್, ಏನ್ ಸುಖ ಇರುತ್ತಲ್ಲ ಹುಡುಗಿರ್ ಕೈ ಟಚ್ ಆದ್ರೆ. ಅಜಯ್ ಪ್ಲೀಸ್. ಇದೇ ಟಚ್ಗೋಸ್ಕರನೇ ಡಾಕ್ಟರ್ ನಿವೇದಿತಾನೆ ಟ್ರೀಟ್ ಮಾಡ್ಲಿ ಅಂತ ನಮ್ಮನ್ನೆಲ್ಲ ಹೊರಗೆ ಕಳಿಸ್ಬಿಟ್ಟಿದ್ದಾರೆ ನಿಮ್ ಪೇಷಂಟ್ಸ್. ಹೌದಾ, ಫನ್ನಿ. ಡಾಕ್ಟರ್ ಅಜಯ್, ಇವಳೇನಾರ ನಿನ್ ಕಡೆ ತಿರುಗಿ ನೋಡಿದ್ರೆ ಇವಳೇ ನಿನ್ ಲೈಫಿಗೆ ವೈಫ್ ಆಗ್ತಾಳಂತ. ಕಮಾನ್ ನಿವೇದಿತಾ, ಕಮಾನ್. ತಿರುಗಲ್ಲ ಅಂದ್ರೆ ತಿರುಗಿಸ್ಕೋತೀವಪ್ಪ. ಅವ್ರಿಗೆ ಗೊತ್ತಾಗುತ್ತೆ ನಾವು ಸ್ಟಾರ್ ಟಿವಿ ನೋಡ್ತಾ ಇದೀವಿ ಅಂತ? ಯೂರ್ ವಾಚಿಂಗ್ ಸ್ಟಾರ್ ಟಿವಿ ಅಂತಾರಲ್ಲ. ಹೌದಲ್ವಾ? ಏ ಪುಟ್ಟಿ, ಯಾವ್ದಾದ್ರು ಕಷ್ಟವಾಗಿರೋ ಪ್ರಶ್ನೆ ಕೇಳೆ, ಇಷ್ಟು ಸುಲಭ ಆಗಿರೋದಕ್ಕೆಲ್ಲ ನಾನು ಉತ್ತರ ಹೇಳೋಕ್ಕಾಗಲ್ಲ. ಕೊಡೇಲಿ ಆಯ್ತಾ, ಸ್ಟೇಟ್ಮೆಂಟ್ ಕಳಿಸ್ಕೊಡ್ತೀನಿ. ಅನು, ನನ್ನ ಕೋಟ್ ಎಲ್ಲಿ? ಇವತ್ತು ಈವ್ನಿಂಗ್ ಬರುತ್ತೆ. ಗೊತ್ತಿಲ್ಲ. ಥ್ಯಾಂಕ್ ಯು, ಬೈ ಬೈ. ಏನಮ್ಮ ಪ್ರೋಗ್ರಾಮ್ ಇದು? ಸುಮ್ನಿರಮ್ಮ, ಕನ್ನಡ ಪ್ರೋಗ್ರಾಮ್ ನೋಡೋಣಂದ್ರೆ ಸುಮ್ನಿರು. ನೋಡು ಈ ಪ್ರೋಗ್ರಾಮ್ ಹೇಗಿರುತ್ತೆ. ಹಲೋ ಅಂಡ್ ನಮಸ್ತೆ ಫ್ರೆಂಡ್ಸ್, ನಾನು ಭಾಗ್ಯಶ್ರೀ. ಇವತ್ತು ನಿಮ್ಮ ಮುಂದೆ ಮತ್ತೊಮ್ಮೆ ಹಾಜರಿದ್ದೀನಿ ನಿಮ್ಮ ನೆಚ್ಚಿನ ಈ ಹಾಡು ನಿಮಗಾಗಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಶೋ. ಹೇಳಿ, ಯಾವ ಸಿನಿಮಾಗಳನ್ನು ನೋಡ್ತೀರಾ? ಕನ್ನಡ. ಖಂಡಿತವಾಗ್ಲೂ ಎಲ್ಲರೂ ಕನ್ನಡ ಸಿನಿಮಾಗಳನ್ನೇ ಹೆಚ್ಚಾಗಿ ನೋಡ್ಬೇಕು ಅಂತ ನಾವು ಕೂಡ ಬಯಸ್ತೀವಿ. ಸರ್, ನಿಮ್ಗೆ ಇಷ್ಟವಾಗಿರೋ ಹಾಡು? ರೀಸೆಂಟ್ ಆಗಿ ಎಕ್ಸ್ಕ್ಯೂಸ್ ಮೀ ಚಿತ್ರದ ಪ್ರೀಚೆ ಅಂತ ಪ್ರಾಣ ತಿನ್ನೋ ಪ್ರೇಮಿನಿ ಯಾರು ಅನ್ನೋ ಹಾಡು ತುಂಬಾ ಇಷ್ಟ. ವಾವ್, ಲವ್ಲಿ ಸಾಂಗ್. ಯಾರಿಗೋಸ್ಕರ ಡೆಡಿಕೇಟ್ ಮಾಡ್ತೀರಾ? ಆಫ್ ಕೋರ್ಸ್ ಟು ಮೈ ಲವ್ ನೀತು. ಖಂಡಿತವಾಗ್ಲೂ ರಾಹುಲ್ ಅವರೇ, ನೀವು ಮೆಚ್ಚಿರುವಂತಹ ಎಕ್ಸ್ಕ್ಯೂಸ್ ಮೀ ಚಿತ್ರದ ಈ ಹಾಡನ್ನ ಪ್ರಸಾರ ಮಾಡ್ತಾ ಇದೀವಿ. ರಾಹುಲ್ ರವರು ತಮ್ಮ ಲವರ್ ನೀತುಗೋಸ್ಕರ ಈ ಹಾಡನ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ದಿಸ್ ಸಾಂಗ್ ಇಸ್ ಎಸ್ಪೆಷಲಿ ಫಾರ್ ನೀತು. ನೀತು, ವಾಚ್ ಇಟ್ ಅಂಡ್ ಎಂಜಾಯ್. ನೀನಲ್ಲ ತಾನೆ ಪಪ್ಪಾ? ರಾಹುಲ್ ಮುಖ ನೋಡ್ದೇನೆ? ಇಲ್ಲ. ಟಿವಿ ಸ್ಟೇಷನ್ ಫೋನ್ ಮಾಡೋಣ, ಪ್ರೋಗ್ರಾಮ್ ರೆಕಾರ್ಡ್ ಆಗ್ತಾ ಇರತ್ತೆ, ಅಲ್ಲೇ ಹೋದ್ರೆ ಯಾರಂತ ಗೊತ್ತಾಗತ್ತೆ. ಹಲೋ, ಈಗ ಬರ್ತಾ ಇರೋ ಪ್ರೋಗ್ರಾಮ್ ರೆಕಾರ್ಡ್ ಆಗ್ತಾ ಇದೆಯಾ ಸರ್? ಏನಂತೆ? ಓ ಓಕೆ, ರೆಕಾರ್ಡ್ ಆಗ್ತಾ ಇಲ್ವಂತೆ. ಕಾಟನ್ ನಿವೇದಿತ, ಎಲ್ಲಿದೆ ನಿಮ್ಮ ಮನ್ಸು? ನಿಂತ್ಕೊಂಡು ಕನ್ಸು ಕಾಣೋದಕ್ಕೆ ಇದು ಕಾಲೇಜ್ ಕ್ಯಾಂಪಸ್ ಅಲ್ಲ. ಔಟ್, ಸಾರಿ, ಶಟ್ ಅಪ್, ಗೆಟ್ ಔಟ್. ಎಲ್ಲಿದ್ದೀರಿ ನಿಮ್ ಜ್ಞಾನ? ಹಲೋ. ಹಲೋ ನಿವೇದಿತ, ಅಜಯ್. ಓ ಹೇಳಿ ಡಾಕ್ಟರ್. ಓ ಡಾಕ್ಟರ್, ಇನ್ನು ನನ್ನ ಮೇಲಿನ ಕೋಪ ಕಡಿಮೆ ಆಗಿಲ್ಲ.
ಕೋಪನ ನಿಮ್ಮೆಲ್ಲ ಇಲ್ಲ ಅಜಯ್. ಮತ್ತೆ ನಿನ್ನೆ ಯಾಕೆ ಹಾಸ್ಪಿಟ್ಲಿಗೆ ಬರಲಿಲ್ಲ? ನಿನ್ನೆ ನನ್ನ ಮೂಡ್ ಸರಿ ಇರಲಿಲ್ಲ ಅಜಯ್, ಸೊ ನನ್ನಿಂದ ಪೇಷಂಟ್ಸ್ಗೆ ತೊಂದರೆ ಆಗೋದ್ ಬೇಡ ಅಂತ ಬರಲಿಲ್ಲ ಅಷ್ಟೇ. ಮೂಡ್ ನೋಡ್ಕೊಂಡು ಕೆಲಸ ಮಾಡೋದಕ್ಕೆ ನಮ್ದು ಬೇರೆ ಪ್ರೊಫೆಷನ್ ತರ ಅಲ್ಲ ನಿವೇದಿತ. ನಮ್ಮನ್ನೇ ನಂಬ್ಕೊಂಡಿರೋ ಪೇಷಂಟ್ಸ್ ಇರ್ತಾರೆ, ಅವ್ರು ಮೂಡ್ ಔಟ್ ಆಗದೇ ಇರೋ ತರ ನೋಡ್ಕೊಳ್ಳೋದು ನಮ್ ಕೆಲಸ ಅಲ್ವಾ? ಸಾರಿ ಅಜಯ್, ನಾನು ಇವತ್ತು ಬರ್ತೀನಿ. ಇವತ್ತು ನೀವು ನನ್ನ ಜೊತೆ ಬರ್ತಾ ಇದೀರಾ? ಎಲ್ಲಿಗೆ? ಹೀಗೆ ಜಸ್ಟ್ ಫಾರ್ ಎ ಜಾಲಿ ರೈಡ್. ಯಾಕೆ ಯಾಕೆ ಅಂದ್ರೆ ಇವತ್ತು ನನ್ ಮೂಡ್ ಸರಿ ಇಲ್ಲ. ಓಕೆ ಬಾಯ್. ಬಾಯ್. ಏನು ನಿನ್ ಲವ್ ಸ್ಟೋರಿಗೆ ಸೆಕೆಂಡ್ ಹೀರೋ ಎಂಟ್ರಿನಾ? ಆತರ ಏನು ಇಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಯಾ ಯಾ, ಎಲ್ಲ ಲವರ್ಸ್ ಫಸ್ಟ್ ಫ್ರೆಂಡ್ಸ್ ಆಗೇ ಇರ್ತಾರೆ. ಹಾಯ್ ಪುಟ್ಟಿ. ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಏನಮ್ಮ ಇವತ್ತು ಫ್ರೀ ಆಯ್ತಾ ನಿನಗೆ? ಫ್ರೀ ಇಲ್ಲ ಆಂಟಿ, ನಾನೇ ಲೀವ್ ಹಾಕ್ಬಿಟ್ಟು ಬಂದೆ ರಾಹುಲ್ನ ನೋಡೋಣ ಅಂತ. ಹಲೋ ಅಂಕಲ್. ಬರೋದ್ ಬಂದೆ. ಒಬ್ಬಳೇ ಬಂದಿದ್ಯಲ್ಲ, ಅಪ್ಪ ಅಮ್ಮನ ಕರ್ಕೊಂಡ್ ಬಂದಿದ್ರೆ ಮಾತುಕತೆನೆ ಮುಗಿಸ್ಬಿಡ್ಬೋದಾಗಿತ್ತಲ್ಲ. ಮಾತುಕತೆನಾ? ಏನ್ ಅಂಕಲ್? ಪ್ರೀತ್ಸ್ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ನಮ್ಗೆಲ್ಲ ಗೊತ್ತಾಯ್ತು ಬಿಡಿ ಆಂಟಿ. ಏನ್ ಹೇಳ್ತಿದ್ದೀರಾ, ನನಗ್ ಅರ್ಥ ಆಗ್ಲಿಲ್ಲ. ನಿಜವಾಗ್ಲೂ ಅರ್ಥ ಆಗ್ಲಿಲ್ವಾ? ಇಡೀ ಕರ್ನಾಟಕಕ್ಕೆ ಅರ್ಥ ಆಗುವಾಗ ನನ್ ಮಗ ಹೇಳಿದಾನೆ ನೀತು ಐ ಲವ್ ಯು ಅಂತ. ಇಷ್ಟು ದಿನ ಅಂತ ಹೀಗೆ ಓಡಾಡ್ಕೊಂಡಿರ್ತೀರಾ? ನಮ್ಗಂತೂ ಒಪ್ಪಿಗೆ ಆಗಿದೆ, ನಿಮ್ ಅಪ್ಪ ಅಮ್ಮನ ಹತ್ರ ಮಾತಾಡಿ ಎಂಗೇಜ್ಮೆಂಟ್ ಮಾಡ್ಬಿಡ. ಆಂಟಿ ಅದು ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಇದೇನು ಹುಡುಗನ ಹತ್ರ ಪರ್ಸನಲ್ ಆಗಿ ಮಾತಾಡೋದು ನನಗೆ ಗೊತ್ತು, ಹುಡುಗನ ಅಮ್ಮನ ಹತ್ರ ಅದೇನು ಪರ್ಸನಲ್ ಮಾತು? ನೀವ್ ಸುಮ್ನೆ ಇರಿ, ಹೆಂಗಸರ ವಿಚಾರ. ನೀನ್ ಬಾಮ್ಮ. ಥ್ಯಾಂಕ್ಸ್. ಹೌದು ಹೌದು, ಈ ಹೆಂಗಸರ್ ಮಾತಿ ಮುಂಚೆ ಇದೊಂದು ಹೇಳ್ಬಿಡ್ತಾರೆ, ಅಂತದೇನಿರುತ್ತೆ ನಮ್ಗೆ ಗೊತ್ತಿಲ್ಲದೆ ಇರೋದು. ಹೆಂಗಸರ ವಿಚಾರ ಇದನ್ನು ಹೆಂಗಸ್ಗೆ ಕೇಳಿದ್ರೆ ನಾನು ಹೇಳಲ್ಲಪ್ಪ. ಏನ್ ದೊಡ್ಡ ಹೆಂಗಸು ಇವಳು? ಏನ್ ವಿಷಯ ಹೇಳಮ್ಮ, ಪರವಾಗಿಲ್ಲ ಹೇಳು. ಆಂಟಿ ನೀವೆಲ್ಲ ಅನ್ಕೊಂಡಿರೋ ಹಾಗೆ ರಾಹುಲ್ ಲವ್ ಮಾಡ್ತಾ ಇರೋ ನೀತು ನಾನಲ್ಲ. ಏನ್ ಹೇಳ್ತಾ ಇದೀಯಮ್ಮ? ಹೌದು ಆಂಟಿ, ನಾನು ಸ್ನೇಹ. ಸ್ನೇಹ ನೀನು ಫ್ರಾಂಕ್ ಆಗಿ ಹೇಳಮ್ಮ, ನಿನಗೆ ರಾಹುಲ್ ಕಂಡ್ರೆ ಇಷ್ಟನಾ? ಅವನ್ ನೀತನ್ ಮರ್ತು ನಿನ್ನ ಮದುವೆ ಆಗೋಕ್ ಒಪ್ಕೊಂಡ್ರೆ ನಿನಗೆ ಒಪ್ಪಿಗೆನಾ? ಆಂಟಿ ವೇದಿತ, ಇವತ್ತು ನಿಮ್ ಮುಖ ಹುಣ್ಣಿಮೆ ಚಂದ್ರನ ತರ ಹೊಳಿತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್. ಮೋಸ್ಟ್ಲಿ ನನ್ನ ಬ್ಯೂಟಿ ನಿಮ್ ಮುಖದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ಸುತ್ತೆ. ಕಮ್ ಆನ್ ಅಜಯ್, ನೀವು ಸ್ಮಾರ್ಟ್ ಆಗಿದ್ದೀರಾ ಅಂತ ಡೈರೆಕ್ಟ್ ಆಗಿ ಹೇಳಿ, ಪರವಾಗಿಲ್ಲ. ಡೈರೆಕ್ಟ್ ಆಗಿ ಹೇಳೋದಕ್ಕೊಂದು ವಿಷಯ ಇದೆ. ಹೇಳ. ಹೇಳಿ. ನನಗೆ ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅನ್ನಿಸ್ತಾ ಇದೆ. ವಿಲ್ ಯು ಮ್ಯಾರಿ ಮೀ? ಅಜಯ್ ನೋಡಿ, ನಿಮಗೆ ಇಷ್ಟ ಇಲ್ಲ ಅಂದ್ರೆ ನನ್ನ ತರ ನೇರವಾಗಿ ಹೇಳ್ಬಿಡಿ, ಬಟ್ ಈ ತರ ರಿಯಾಕ್ಷನ್ಸ್ ಎಲ್ಲ ಕೊಡ್ಬೇಡಿ ಪ್ಲೀಸ್. ಅಜಯ್ ನಾನು ಯಾವತ್ತೂ ಆ ಭಾವನೆಯಿಂದ ನೋಡಿಲ್ಲ. ಕ್ಲೋಸ್ ಫ್ರೆಂಡ್ ಇದೆ ತಾನೆ ನೀವು ಹೇಳ್ಬೇಕಾಗಿರೋದು? ಈಗ ಭಾವನೆಯಿಂದ ನೋಡಕ್ ಶುರು ಮಾಡಿ. ಬೇರೆ ಯಾರನ್ನೂ ಮದುವೆ ಆದ್ರೆ ಅವನು ನಾ ಭಾವನೆಯಿಂದ ನೋಡ್ತೀರಲ್ವಾ? ಅವಬ್ಬ ನಾನೇ ಆಗ್ತೀನಿ. ಅಜಯ್ ಕಷ್ಟ ಅಲ್ಲ? ಕಷ್ಟ. ಪ್ರೀತಿಸೋದೊಬ್ಬನ್ನ ಮದುವೆ ಆಗೋದು ಇನ್ನೊಬ್ಬನ್ನ ತುಂಬ ಕಷ್ಟ. ವೇದಿತ ನೀವು ಒಬ್ಬನ್ನ ಲವ್ ಮಾಡಿದ್ದೀರಾ, ಆದ್ರೆ ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ನಿಮಗೆ ಗೊತ್ತಿಲ್ಲ. ಆಮ್ ರೈಟ್? ಹ್ಮ್. ಇದೆಲ್ಲ ಗೊತ್ತಿದ್ರು ನಾನು ನಿಮಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ. ಯಾಕೋತ
ಸೇಮ್ ಪ್ರಾಬ್ಲಮ್. ಪ್ರೀತಿಸೋದೊಬ್ರನ್ನ ಮದ್ವೆ ಆಗೋದು ಇನ್ನೊಬ್ರನ್ನ ತುಂಬಾ ಕಷ್ಟ. ಐ ಲವ್ ಯು, ಐ ರಿಯಲಿ ಲವ್ ಯು. ಸಾರಿ ಅಜಯ್. ಸಾರಿನ? ಸಾರಿ ಯಾಕ್ರಿ ಕೇಳ್ತೀರಿ? ಪ್ರೀತಿಸ್ತವ್ರನ್ನೇ ಮದ್ವೆ ಆಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ, ಆದರೆ ಕೆಲವ್ರಿಗೆ ಅದು ಆಸೆಯಾಗೆ ಉಳ್ಕೊಂಬಿಡುತ್ತೆ. ಆ ಕೆಲವರಲ್ಲಿ ನಾನು ಒಬ್ಬ ಆಗ್ಬಿಡ್ತೀನಿ. ಆದರೆ ನೀವು ಪ್ರೀತಿಸ್ತಾ ಇರೋನ್ನೇ ಮದುವೆ ಆಗಲಿ ಅಂತ ನಾನು ಆರೈಸ್ತೀನಿ. ಓಕೆ? ಆದರೆ ನೀವು ಪ್ರೀತಿಸ್ತವನು ಸಿಗದೇ ಇದ್ರೆ ಕಾದು ಕಾದು ನಿಮಗೆ ಏಜ್ ಬಾರ್ ಆಗಿ ಒಂಟಿ ಜೀವನ ಸಾಕಾಗಿ ಇನ್ನೊಬ್ಬನ ಮದುವೆ ಆಗಬೇಕು ಅನ್ನಿಸ್ದಾಗ ಪ್ಲೀಸ್ ನನಗೆ ನೆನಪಿಸ್ಕೋಬೇಡಿ. ನಾನು ಬೇರೆಯವ್ರಿಗೆ ಫಿಕ್ಸ್ ಆಗ್ಬಿಟ್ಟಿರ್ತೀನಿ. ಫಿಕ್ಸ್ ಆಗ್ಬಿಟ್ಟಿರ್ತೀನಿ ಅಜಯ್. ನನ್ನ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ನಿನ್ನೆ ಅಜಯ್ ಮನೆಗೆ ಬಂದಿದ್ರು, ಡ್ಯಾಡ್ ನಿಮ್ಮ ಮದುವೆ ವಿಷಯ ಮಾತಾಡಿದ್ರು, ಅವರು ಒಪ್ಕೊಂಡ್ರು. ಅದಕ್ಕೆ ಎಲ್ಲಿ ನಿಮ್ಮ ಮದುವೆ ಫಿಕ್ಸ್ ಆಗೋಗತ್ತು ಅಂತ ಅವ್ರ ಹತ್ರ ಎಲ್ಲ ಪರ್ಸನಲ್ ಆಗಿ ಹೇಳಿದೆ. ತಪ್ಪ? ಸಾರಿ ಅನ್ನು. ಸಾರಿ. ಏನಿವತ್ತು ಸಿಸ್ಟರ್ಸ್ ದಿನ, ಇಬ್ರು ಕೋತಿಗಳ ತರ ತಗೊಂಡಿದ್ದೀರಾ? ಓಕೆ ಓಕೆ ಓಕೆ. ಕೂಲ್ 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 ಕೂಲ್. ನೀತು ಕೂತ್ಕೋ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನ್ ಡ್ಯಾಡಿ? ಅಜಯ್ ಬಂದಿದ್ದಮ್ಮ, ಅವನ ಹತ್ರ ಎಲ್ಲ ಮಾತಾಡಿದೆ. ಜೆಂಟಲ್ಮನ್, ನನ್ನ ಎಕ್ಸ್ಪೆಕ್ಟೇಷನ್ಗೆ ಸರಿಯಾಗಿದ್ದಾನೆ. ಅಂತ ಹುಡುಗನ್ ನಿನ್ ಮದುವೆ ಆದ್ರೆ ನಿನ್ ಲೈಫ್ ಚೆನ್ನಾಗಿರುತ್ತೆ, ಅವನಿಗೂ ನಿನ್ ಕಂಡ್ರೆ ತುಂಬಾ ಇಷ್ಟ. ನಿನ್ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಮಾತುಕತೆ ಆಡಬಹುದು. ಡ್ಯಾಡ್ ಪ್ಲೀಸ್, ನನ್ಗೆ ಈಗಲೇ ಮದುವೆ ಬೇಡ, ಇನ್ನು ಸ್ವಲ್ಪ ದಿನ ವರ್ಕ್ ಮಾಡ್ತೀನಿ. ಮದುವೆ ಮಾಡ್ಕೊಂಡೇ ಮಾಡಬಹುದಲ್ಲಮ್ಮ, ಇಬ್ರದ್ದು ಒಂದೇ ಪ್ರೊಫೆಷನ್. ನಿನ್ ಫರ್ದರ್ ಸ್ಟಡೀಸ್ಗಾಗ್ಲಿ ವರ್ಕ್ಗಾಗ್ಲಿ ತೊಂದರೆ ಆಗಲ್ಲ. ಮಮ್ಮ ಪ್ಲೀಸ್, ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ. ಇಟ್ಸ್ ಓಕೆ, ಇಟ್ಸ್ ಓಕೆ, ಟೇಕ್ ಯುವರ್ ಟೈಮ್. ಯೋಚನೆ ಮಾಡಿ ಹೇಳಮ್ಮ, ಬಾ ಹೋಗೋಣ. ಟೇಕ್ ಕೇರ್, ಗುಡ್ ನೈಟ್. ಅಕ್ಕ, ನನಗೇನು ಅಜಯ್ ರೈಟ್ ಚಾಯ್ಸ್ ಅನ್ನಿಸ್ತಿದೆ. ರಾಹುಲ್ ಸಿಗ್ತಾನೆ ಅಂತ ಗೊತ್ತಿದ್ರೆ ಎಷ್ಟು ದಿನ ಬೇಕಾದರೂ ಕಾಯ್ಬೋದಿತ್ತು. ಸಿಗ್ತಾನೆ ಅನ್ನೋ ನಂಬಿಕೆ ಮೇಲೆ ಎಷ್ಟು ದಿನ ಕಾಯ್ತೀಯ? ಗೊತ್ತಿಲ್ಲ ಅಮ್ಮ. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಒಂದೂ ಗೊತ್ತಿಲ್ಲ. ಸಿಗ್ತಾಳೆ ಅನ್ನೋ ಭರವಸೆನೂ ಇಲ್ಲ. ಅವಳಿಗೋಸ್ಕರ ಲೈಫ್ ಪೂರಾ ಹೀಗೆ ಕಾಯ್ಕೊಂಡಿರ್ತೀಯನೋ? ಪ್ರೀತಿಗೋಸ್ಕರ ಕಾಯೋದ್ರಲ್ಲೂ ಸುಖ ಇರುತ್ತಮ್ಮ. ಅವಳು ನಿನಗೋಸ್ಕರ ಕಾಯ್ತಿರ್ತಾಳೆ ಅಂತ ಏನೋ ಗ್ಯಾರಂಟಿ? ವರ್ಷಗಟ್ಟಲೆ ಜೊತೆಲಿ ಓಡಾಡಿದ ಹುಡುಗಿರೇ ಕೈ ಕೊಟ್ಬಿಟ್ಟು ಓಡೋಗ್ಬಿಡ್ತಾರೆ. ಬರೀ ಫೋನಲ್ಲೇ ಅವಳ ಮಾತು ಪ್ರಾಮಿಸ್ ನಂಬ್ಕೊಂಡು ಅವಳಿಗೋಸ್ಕರ ಕಾಯ್ತಾ ಕೂತ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ಅಕಸ್ಮಾತ್ ಅವಳು ನಿನ್ಗೆ ಮೋಸ ಮಾಡಿದ್ರೆ ನೀನು ಅವಳನ್ನ ಮರೆಯೋದಕ್ಕೆ ಪ್ರಯತ್ನ ಪಡ್ತಿರ್ಲಿಲ್ವಾ? ನಿನ್ನ ಪ್ರೀತಿಗೆ ಮೋಸ ಆಗ್ಬಾರ್ದು ಅಂತ ನೀತು ರೂಪದಲ್ಲಿ ಸ್ನೇಹ ಸಿಕ್ಕಿದ್ದಾಳೆ. ಸ್ನೇಹ ನಿನ್ನನ್ನ ತುಂಬಾ ಹಚ್ಕೊಂಡಿದ್ದಾಳೆ, ನಿನ್ನನ್ನ ಮದುವೆ ಆಗ್ಬೇಕು ಅಂತ ಇಷ್ಟಪಡ್ತಿದ್ದಾಳೆ. ನಮಗಿಂತ ಸ್ನೇಹ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ. ಆಗೋದೆಲ್ಲ ಒಳ್ಳೇದಕ್ಕಪ್ಪ, ಸುಮ್ಮನೆ ಬ್ಲೈಂಡ್ ಆಗಿ ಲವ್ ಮಾಡೋದಲ್ಲ, ನಿಜವಾದ ಪ್ರೀತಿನ ಗುರ್ತಿಸಿ ಪಡ್ಕೋಬೇಕು. ನಾವೇನು ಸ್ನೇಹನೆ ಮದುವೆ ಮಾಡ್ಕೊಂತ ಫೋರ್ಸ್ ಮಾಡ್ತಾ ಇಲ್ಲ, ಬಿ ಪ್ರಾಕ್ಟಿಕಲ್. ಅವಳಿಗೋಸ್ಕರ ಕಾಯ್ಕೊಂಡು ಈ ಕಡೆ ಸ್ನೇಹನೂ ಕಳ್ಕೊಂಡು ಆಮೇಲೆ ಅವಳು ಸಿಗ್ಲಿಲ್ಲ ಅಂದ್ರೆ ನಿನ್ನ ಸ್ಥಿತಿ ನೋಡಕ್ಕೆ ನನಗಿಷ್ಟ ಇಲ್ಲ ರಾಹುಲ್.
ಕಣ್ಣಿಗೆ ಕಾಣದ ಪ್ರೀತಿ, ಅಲ್ಲಿ ಕಂಡರೂ ಕಾಣದ ಪ್ರೀತಿ, ಸಿಕ್ಕದೆ ಹೋಗುವ ಪ್ರೀತಿ, ಇಲ್ಲಿ ಸಿಕ್ಕರೂ ಸಿಗದ ಪ್ರೀತಿ. ಪ್ರತಿ ಸುಳ್ಳಲ್ಲೂ ನಿಜ ಉಂಟು ಇಲ್ಲಿ, ಪ್ರತಿ ನಿಜದಲ್ಲೂ ಸುಳ್ಳುಂಟು ಇಲ್ಲಿ. ಕಣ್ಣಿಗೆ ಕಾಣದ ಪ್ರೀತಿ, ಅಲ್ಲಿ ಕಂಡರೂ ಕಾಣದ ಪ್ರೀತಿ. ನಡುವಲ್ಲಿ ಹೋರಾಟ ಅದು ಯಾವ ಅನುಬಂಧವೋ, ಸನಿಹಕ್ಕೂ ವಿರಹಕ್ಕೂ ನಡುವಲ್ಲಿ ಹುಡುಕಾಟ ಅದು ಏನು ಸಂಬಂಧವೋ. ಈ ಪ್ರೀತಿಗೆ ಎಷ್ಟೋ ಮುಖವಿದೆ, ಪ್ರತಿ ನೋವಲ್ಲೂ ಹೊಸ ಸುಖವಿದೆ, ಪ್ರತಿ ತವಕಕ್ಕೂ ಒಂದು ಕಥೆ ಇದೆ, ಪ್ರತಿ ಕಥೆಯಲ್ಲೂ ಸೋಲು ಗೆಲುವಿದೆ. ಪ್ರೀತಿಯ ಮಾಯೆಯಿದು ಕಣ್ಣಿಗೆ ಕಾಣದ ಪ್ರೀತಿ, ಅಲ್ಲಿ ಕಂಡರೂ ಕಾಣದ ಪ್ರೀತಿ. ಪ್ರತಿ ಸುಳ್ಳಲ್ಲೂ ನಿಜ ಉಂಟು ಇಲ್ಲಿ, ಪ್ರತಿ ನಿಜದಲ್ಲೂ ಸುಳ್ಳುಂಟು ಇಲ್ಲಿ. ಕಣ್ಣಿಗೆ ಕಾಣದ ಪ್ರೀತಿ, ಅಲ್ಲಿ ಕಂಡರೂ ಕಾಣದ ಪ್ರೀತಿ. ವಾಟ್ ಎ ಸರ್ಪ್ರೈಸ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ಸ್. ಹಾಸ್ಪಿಟ್ಲ್ ಎಲ್ಲ ಹುಡುಕ್ತೆ, ನೀವು ಬಂದಿಲ್ಲ ಅಂತ ಗೊತ್ತಾಯ್ತು, ಮನೆಗೆ ಬಂದೆ. ಒಳ್ಳೇದಾಯ್ತು. ನೀವು ಇಷ್ಟೊಂದು ಹ್ಯಾಪಿ ಆಗಿರೋದು ನೋಡಿದ್ರೆ ಏನೋ ಗುಡ್ ನ್ಯೂಸ್ ಇರಬೇಕು. ನನ್ನ ಮ್ಯಾರೇಜ್ ಫಿಕ್ಸ್ ಆಯ್ತು ನಿವೇದಿತ, ನಾಳೆ ಎಂಗೇಜ್ಮೆಂಟ್. ರಿಯಲಿ? ವಾವ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಟೂ ಮಿನಿಟ್ಸ್ ಬಂದೆ. ಕಾಫಿನಾ? ನೀವು ನಿವೇದಿತಾ ಸಿಸ್ಟರಾ? ಯಾ ಅನು, ನಾಳೆ ನನ್ನ ಎಂಗೇಜ್ಮೆಂಟ್ ಇದೆ, ನಿವೇದಿತಾ ಜೊತೆ ನೀವು ಬರಬೇಕು. ಕಂಗ್ರಾಚುಲೇಷನ್. ಖಂಡಿತ ಬರ್ತೀನಿ. ಕಾಫಿ? ಹಾ. ಯಾರ ಹುಡುಗ ನಿಮ್ ಜೊತೆ ಆಗಾಗ ನನಗೆ ಸಿಗ್ತಾ ಇರ್ತಾರಲ್ಲ, ಅವರೇನಾ? ಯು ಆರ್ ರೈಟ್, ಅವರೇ. ರಾಹುಲ್. ಸರಿ ನಿವೇದಿತಾ, ನಾನೇನು ಬರ್ತೀನಿ, ಇನ್ನೂ ತುಂಬ ಜನನ ಇನ್ವೈಟ್ ಮಾಡಬೇಕು,
ನೀವಿಬ್ರು ಖಂಡಿತ ಬರಬೇಕು. ಓಕೆ, ಬಾಯ್ ಬಾಯ್. ಏನು ಆ ಹೆಸರು ಕೇಳಿದ ತಕ್ಷಣ ಫೀಲಿಂಗ್ಸಾ? ರಾಹುಲ್ ಅಂತ ಒಂದು 1000 ಜನ ಇದ್ದಾರೆ ಬ್ಯಾಂಗ್ಳೂರಲ್ಲಿ, ಎಲ್ಲ ನಿನ್ ರಾಹುಲ್ ಅಲ್ಲ. ಹಾಯ್ ನಿವೇದಿತಾ. ಹಾಯ್. ಹಾಯ್ ಅನು. ಹಾಯ್ ಅಜಯ್. ನೀವು ಡ್ರಿಂಕ್ಸ್ ಮಾಡ್ತೀರಾ? ಮುಂಚೆ ತಗೋತಾ ಇರಲಿಲ್ಲ, ಈಗ ನೀವು ಸಿಗಲ್ಲ ಅಂತ ಗೊತ್ತಾದ್ಮೇಲೆ ತಗೊಳಕ್ ಶುರು ಮಾಡಿದ್ದೀನಿ. ಮರಿಬೇಕಲ್ಲ ಫೀಲಿಂಗ್ಸ್. ಈ ಥರ ರಿಯಾಕ್ಷನ್ಸ್ ಎಲ್ಲ ಕೊಡಬೇಡಿ, ಕೂಲ್ ಡ್ರಿಂಕ್ ಅಷ್ಟೇ. ನಿವೇದಿತಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್. ಆದ್ರೆ ಇವತ್ತು ನನ್ನ ಬ್ಯೂಟಿ ನಿಮ್ಮ ಮುಖದ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ರೈಟ್ ಚಾಯ್ಸ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ ಯು ಅಂಕಲ್. ಇಲ್ಲೋಡಿ ಅಂಕಲ್, ಊಟದಲ್ಲಿ ಕೂದಲು. ಏಕೆ ಊಟದಲ್ಲಿ ಕೂದಲು ಸಿಕ್ಕಿದೆ ಅಂದ್ಮೇಲೆ ಈ ಕೂದಲಿರೋ ಹುಡುಗಿಗೆ ನಿನ್ನ ಕಂಡ್ರೆ ತುಂಬಾ ಪ್ರೀತಿ ಇದೆ ಅಂತ ಅರ್ಥ. ಪ್ರೀತಿನಾ? ಅದಿಲ್ಲಿದೆ ಅಂಕಲ್. ಹುಡುಕಬೇಕು ಕಣಯ್ಯ, ಹುಡುಕಿ ಪ್ರೀತಿನ ಪಡ್ಕೋಬೇಕು. ಪಡ್ಕೋಬೇಕು? ಎಲ್ಲಿಂದ ಹುಡುಕ್ಲಿ ಅಂಕಲ್? ನೈಋತ್ಯದಿಂದ ಆಗ್ನೇಯ ದಿಕ್ಕಿನವರೆಗೂ ಹುಡುಕೋತಾ ಹೋಗು. ನೈಋತ್ಯದಿಂದ ಆಗ್ನೇಯ ಅಂತ ಬಿಡ್ಕೊಳ್ಳಿ. ಸಾರಿ, ಈ ಕೂದಲು ನಿಮ್ದೇನಾ? ಕಾಣಿಸ್ತಾ ಇದೆಯಾ? ಅದು ನನ್ನ. ಅದಲ್ಲೇ ಇರಲಿ, ಅದಲ್ಲೇ ಇರಲಿ, ಯು ಜಸ್ಟ್ ಕಂಟಿನ್ಯೂ. ಅವರು ಚಪ್ಪಲಿ ಹಾಕಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಯಾ ಈ ಕೂದಲು ನಿಮ್ದೇನಾ? ನಹಿ ನಹಿ. ಪುಷ್ಕ ಕಾಲಿಗೆ ಯಾಕಡೆ ಹಾಕಿದ್ದಾರೆ? ಇಲ್ಲ, ಅವತ್ತ ಪಿಕ್ಚರ್ ಹೋಗಿದ್ವಲ್ಲ, ಎಷ್ಟು ಫನಿ ಆಗಿತ್ತು. ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ದೊಡ್ಡ ಪಾರ್ಟಿ, ದೊಡ್ಡ ಜನ, ಎಲ್ಲ ಟೈಟ್ ಆಗಿ ಮೈ ಮರ್ತಿರ್ತಾರೆ, ನೀವು ಮೈ ಮರಿಬಾರ್ದು. ಅಕಸ್ಮಾತ್ ಸಿಗಾಕೊಂಡ್ರೆ ನಮ್ಮನ್ನಂತೂ ತೋರಿಸ್ಬೇಡಿ, ಸ್ಕೂಲ್ ಮರ್ಯಾದೆ ಉಳಿಸಿ. ಆಲ್ ದ ಬೆಸ್ಟ್. ಈ ಫೇಸ್ ಕಟ್ ನ ಎಲ್ಲೋ ನೋಡಿರೋ ತರ ಇದೆಯಲ್ಲ. ಕಟಿಂಗ್ ಪಾಯಿಂಟ್ಸ್ ಅಲ್ಲಿ ನೋಡಿರ್ಬೇಕು. ಯಾವ ಕಟಿಂಗ್ ಪಾಯಿಂಟ್ಸ್? ಡೀಸೆಂಟ್ ಕ್ರೌಡ್ ಇದಕ್ಕೆ, ಡೀಸೆಂಟ್ ಕಳ್ಳರ್ ಇರ್ತಾರೆ, ಅಂತವ್ರು ನೀಡಿಯಕ್ಕೆ ನಮ್ಮಂತವ್ರು ಇರ್ತಾರೆ. ಕ್ರೈಮ್ ಬ್ರಾಂಚ್ ಸ್ಪೆಷಲ್ ಆಫೀಸರ್. ಹೌದು, ನೀವೇನ್ ತುಂಬಾ ಡೀಸೆಂಟ್ ಆಗಿದ್ದೀರಲ್ಲ. ಸುಮ್ನೆ ಇರಿ ಸರ್. ನಾನ್ಯಾಕೆ ಸುಮ್ನೆ ಇರ್ಬೇಕು? ಓಕೆ, ಕ್ಯಾರಿ ಆನ್. ಬೇರೆ ತಟ್ತಾವ್ರೆ. ಹೌದು, ನಿಮ್ ರೋಮಿಯೋ ರಾಹುಲ್ ಸಿಕ್ಕುತ್ತಾ ಸಿಸ್ಟರ್? ಇಲ್ಲ. ಅಯ್ಯೋ ಪಾಪ, ಪ್ರಪಂಚದಲ್ಲಿ ಹೊಟ್ಟೆ ಹಸುವಿಗಿನ ಈ ತರ ಪ್ರೀತಿ ಹಸುವಲ್ಲಿ ಸಾಯೋರೇ ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ. ಸೋ ಸ್ಯಾಡ್. ನೀನ್ ಬಂದಿರೋದು ಹೊಟ್ಟೆ ಸುಕ್ತಾನೆ, ಹೋಗ್ ತಿನ್ನು. ಮೇಡಮ್ಗೆ ಮೆಣಸಿನಕಾಯಿ ಸಿಕ್ಕಿರ್ಬೇಕು, ಅದಕ್ಕೆ ಬಹಳ ಖಾರವಾಗಿದ್ದಾರೆ. ಡ್ರಿಂಕ್ ಸಮ್ ವಾಟರ್. ಓಕೆ ಬಾಯ್. ನೀನೇನಕ್ಕ ಕಳ್ಳ ಹತ್ರ ಎಲ್ಲ ಕತೆ ಹೇಳ್ತೀಯಾ? ಇಡಿಯಟ್. ಊಟ ಮಾಡ್ಕೊಂಡು. ಹಾಯ್. ಹಾಯ್. ಈ ಫೇಸ್ ಅಲ್ಲಿ ನೋಡಿದಿನಲ್ಲ. ಹಾಯ್. ಹಾಯ್. ಅರೆ ರಾಹುಲ್, ಮದುವೆಗೂ ಖಂಡಿತ ಬರ್ಬೇಕು. ನೀತು ಲವರ್, ಅವಳು ನೋಡಿದ್ರೆ ಸಿಕ್ಕಿಲ್ಲ ಅಂದ್ಲಲ್ಲ. ಇವರಿಬ್ಬರನ್ನು ಮೀಟ್ ಮಾಡಿ ಸೀನ್ ಕ್ರಿಯೇಟ್ ಮಾಡಿದ್ರೆ ನಮ್ ಬಿಸ್ನೆಸ್ ಹೆಲ್ಪ್ ಆಗುತ್ತೆ. ಚೆನ್ನಾಗಿದೆ ಅಲ್ಲ ಟ್ರೈನ್ ಸಿಸ್ಟರ್ಸ್? ನಿಮ್ ರೋಮಿಯೋ ರಾಹುಲ್ ಇಲ್ಲೇ ಇದ್ದಾನೆ. ರಾಹುಲ್
ರಾಹುಲ್ ಇಲ್ಲೇ ಇದ್ದಾನಾ? ಮದರ್ ಪ್ರಾಮಿಸ್ ಯಸ್ ಸಿಸ್ಟರ್, ಇಲ್ಲೇ ಇದ್ದಾನೆ, ಬನ್ನಿ ತೋರಿಸ್ತೀನಿ. ಭಾನು ಭಾನು, ಅವನ್ ಕೈಯಲ್ಲಿ ಏನಿದೆ ನೋಡು, ಬ್ರಾಂದಿ ಕುಡ್ದ್ಬಿಟ್ಟು ಕನ್ಸ್ ಕಾಣ್ತಾ ಇದ್ದಾನೆ. ನೋ 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 ನೋ, ನೀತು ಅನು ಕರೆಕ್ಟ್, ಟ್ರೈನ್ ಸಿಸ್ಟರ್ಸ್ ಕರೆಕ್ಟ್, ಮತ್ತೆ ಬನ್ನಿ ಅನು ಪ್ಲೀಸ್ ಬಾ. ಭಾನು ಬನ್ನಿ, ಹಿಂಗೆ ಬನ್ನಿ. ಇಲ್ಲೇ ನಿಂತಿದ್ದ, ಕೈ ಕುಲ್ಕೊಂಡು ನಿಂತಿದ್ದ, ಮಿಸ್ ಆಗ್ಬಿಟ್ಟಿದ್ದಾನೆ. ನೀವ್ ಇಲ್ಲೇ ನಿಂತೀರಿ, ನಾನು ಹುಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೀನಿ. ಜಸ್ಟ್ ಅ ಮಿನಿಟ್ ಅನು, ಡೋಂಟ್ ಮಿಸ್ಟೇಕ್. ಅವನ್ ಬರಲ್ಲ ಬಿಡು, ನಮ್ಮ ಟೆನ್ಷನ್ ಬೇರೆ ಕಡೆ ಡೈವರ್ಟ್ ಮಾಡಿ ನಮ್ಮಿಂದನೂ ಏನೋ ಕದಿಯಕ್ ಪ್ಲಾನ್ ಮಾಡಿದ್ದಾನೆ, ವರ್ಕ್ಔಟ್ ಆಗ್ಲಿಲ್ಲ. ಅನು ಅವ್ನ್ ಸುಳ್ಳು ಹೇಳಿಲ್ಲ ಅನ್ನಿಸ್ತಾ ಇದೆ, ರಾಹುಲ್ ಇಲ್ಲೇ ಇರ್ಬೇಕು, ಹುಡ್ಕೊಂಡ್ವಾ ಪ್ಲೀಸ್. ಶುರುವಾಯ್ತಾ ನಿಂದು ಫೀಲಿಂಗ್ ಟಾರ್ಚರು? ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಸಿಟಿ ಮಾರ್ಕೆಟ್, ಮದುವೆ ಪಾರ್ಟಿ, ಇದೇ ತಾನೇ ನಿಮ್ ಮೀಟಿಂಗ್ ಪಾಯಿಂಟ್ಸ್? ಸರ್ ಇಷ್ಟು ರಫ್ ಆಗಿಡ್ತಾ ಇಲ್ಲ, ತಾವ್ಯಾರು ಸರ್? ಒರಿಜಿನಲ್ ಕ್ರೈಮ್ ಬ್ರಾಂಚ್. ಅಮ್ಮ ಹಾಸ್ಪಿಟ್ಲ. ರಾಹುಲ್ ರೀ, ನೀವೇನ್ರಿ ಹಿಂಗ್ ಆರಾಮ ಮ್ಯಾಗ್ಝಿನ್ ಹೋಗ್ತಾ ಕೂತಿದ್ದೀರಾ? ರೇ ಪಾಪ ನೀತು ನಿಮ್ಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾಳೆ, ನಿಮ್ಮಿಬ್ಬರನ್ನ ಒಂದ್ ಮಾಡೋಣ ಅಂತ ಓಡೋಡ್ ಬಂದೆ. ಅಷ್ಟ್ರಲ್ಲಿ ಯಾವನ ತಲೆ ಬುಲ್ಡೆಗ್ ಬಿಟ್ಟ, ಎಲ್ಲ ಡಿಸ್ಟರ್ಬ್ ಆಗೈತೆ. ರೀ ರೀ ಕಾಯ್ತಾವಳು ಬನ್ರಿ. ಇದ್ಯಾವ್ದು ಬೇರೆ ಫೇಸ್ ರೀ? ಇವಳು ನೀತು ಅಲ್ಲ, ನೀವ್ ಯಾವಾಗ ಬಿಟ್ಟಿದ್ದೀರಾ? ನೀತು, ಎಸ್ ಎಸ್, ಅವಳೇ ನೀತು. ಅವಳ ಕೈಲಿ ಪಾಪ ಬೇರೆ ಇದೆ, ಅವ್ರದೆ. ಅವಳ ಪಕ್ಕ ಇರೋ ಪಾರ್ಟಿ ಯಾರು? ಅಯ್ಯೋ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಹೇಗೆ ಅರ್ಥ ಆಗತ್ತೆ? ನೀವ್ 2 ವರ್ಷದಿಂದ ಕೋಮಾದಲ್ಲಿದ್ರಿ. 2 ವರ್ಷದಿಂದ ಕೋಮಾಲಿದ್ನ? ಅಯ್ಯೋ ಪಾಪಿ, ಆ ಕ್ರೈಮ್ ಬ್ರಾಂಚ್ ನವ್ನು ಹಂಗ್ ಹೊಡೆದಿದ್ನ. ಸಾರಿ ನೀತು, ನಿಮ್ಗೆ ಅವತ್ತು ಅಂದ್ರೆ 2 ಇಯರ್ಸ್ ಬ್ಯಾಕ್ ಈ ರಾಹುಲ್ನ ಹುಡ್ಕೊಡಕ್ಕಾಗ್ಲಿಲ್ಲ. ನೀವು ಪಾಪ ಯಾರ್ಯಾರು ಗಂಟ ಹಾಕೊಂಡು ಇವತ್ತು ಮೀಟ್ ಮಾಡ್ತಾ ಇದ್ದೀರಾ. ಅಯ್ಯೋ ಸಚ್ ಎ ಬ್ಯಾಡ್ ಲವ್ ಸ್ಟೋರಿ. ಹೌದು, ರಾಹುಲ್ ಅವತ್ ಪಾರ್ಟಿಲೇ ಇದ್ದ ಅನ್ನಲ್ಲ, ನಿಮ್ಗೆ ಹುಡ್ಕಕ್ಕಾಗ್ಲಿಲ್ಲ? ಹುಡುಕ್ತೆ. ಅನು ಅವ್ನು ಸುಳ್ಳು ಹೇಳಿಲ್ಲ ಅನ್ನಿಸ್ತಾ ಇದೆ, ರಾಹುಲ್ ಇಲ್ಲೇ ಇರ್ಬೇಕು, ಹುಡ್ಕೊಂಡ್ವಾ ಪ್ಲೀಸ್. ಶುರುವಾಯ್ತಾ ನಿಂದು ಫೀಲಿಂಗ್ ಟಾರ್ಚರು? ನೋಡು ಅಲ್ಲಿ ಸ್ಟೇಜ್ ಇದೆ, ಮೈಕ್ ಇದೆ, ಹೋಗೊಂದ್ಸತಿ ಜೋರಾಗಿ ರಾಹುಲ್ ಅಂತ ಕಿರ್ಚು, ಅವನು ಇಲ್ಲೇ ಇದ್ರೆ ಓಡ್ ಬರ್ತಾನೆ. ಅಕ್ಕ ಎಲ್ಲಿ ಹೋಗ್ತಾ ಇದ್ಯಾ? ರಾಹುಲ್, ರಾಹುಲ್ ಕ್ಯಾನ್ ಯು ಹಿಯರ್ ಮೀ? ನಾನು ನಿನ್ನ ನೀತು, ಇಲ್ಲೇ ಇದ್ದೀನಿ. ರಾಹುಲ್
ಓಕೆ, ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್. ಆದ್ರೆ ಪಾಪ ಈ ಮೇಡಮ್ ರಿಯಾಕ್ಷನ್ ನೆನ್ಸ್ಕೊಂಡ್ರೆ ಹಾರ್ಟ್ಗೆ ಇಂಜೆಕ್ಷನ್ ಕೊಟ್ಟಂಗಾಗತ್ತೆ. ಬ್ಯಾಡ್ ಲಕ್. ಪಾಪ ಮುಖ ಆದ್ರೂ ನೋಡೋಣ ಕೊಡಿ. ಅರೆ ಅರೆ ಅರೆ, ಸೇಮ್ ನಿಮ್ ತರನೇ ಇದೆ. ಓಕೆ ಹೋಗೋಣ ಕಮ್. ಹೋಗ್ಲಿ, ನೀವಿಬ್ರು ಗಂಟೆ ಹಾಕೊಳ್ಳಿ. ಕೊನೆ ಸತಿ ಕೇಳ್ತೀನಿ, ನಿಜ ಹೇಳ್ಬೇಕು, ನೀನ್ ಯಾಕೆ ನನಗೆ ಸ್ಟೇಷನ್ ಹೆಸರು ಹೇಳಿಲ್ಲ? ನಾವು ಹೇಳಕ್ ಬಿಡಲ್ಲ ರೀ. ಕಟ್. ಎಕ್ಸ್ಕ್ಯೂಸ್ ಮಿ. ಹೌದಪ್ಪ, ಅದಕ್ಕೆ ನಾನೇ ಪ್ರೊಡ್ಯೂಸರು, ಏನಾಗಬೇಕಾಗಿತ್ತು? ಸರ್, ಕ್ಲರೋ ಡೈರೆಕ್ಟ್ ರೋ ಕಮ್ ರೈಟ್ ರೋ ಕಮ್ ಕ್ಯಾಮ್ರಾಮನ್ ರೋ ಕಮ್ ಮ್ಯೂಸಿಕ್ ಡೈರೆಕ್ಟ್ರೋ ಕಮ್ ಎಡಿಟ್ ರೋ ಕಮ್ ಡ್ಯಾಶ್ ಮಾಸ್ಟರ್. ಸರ್, ಯಾಕಪ್ಪ ಸ್ವಲ್ಪ ಕಮ್ಮಿ ಹಾಕೊಂಬರ್ದಲ್ವಾ? ಕಮ್ಮಿ ಸರ್, ಇಲ್ಲೋಡಿ ಇಲ್ಲೋಡಿ, ಮೂರ್ತಿ ಚಿಕ್ಕದಾರ ಕೀರ್ತಿ ತೋರಿದ್ರು, ಲೆವೆಲ್ ಮಾಡ. ಸರಿ, ಅದೇನು ಹೇಳು. ಸರ್, ಒಂದು ಅವಕಾಶ ಕೊಡಿ ಸರ್ ಪ್ಲೀಸ್. ಕಲ್ದಾಡ ಇಂಡಸ್ಟ್ರಿ ಎತ್ತು ಬಿಡ್ತೀರಿ ಸರ್. ಎಲ್ಲಿಗಪ್ಪ? ಹಾಲಿವುಡ್ ಲೆವೆಲ್ಗೆ ಎತ್ತು ಬಿಡದೆ. ಮೊದಲು ನಿನ್ನ ಪ್ಯಾಂಟ್ ಮೇಲೆ ಎತ್ಕೋ. ಇದು ಬಿಡಿದ್ರೆ ರೋಸು ಬಸ್ ಸ್ಕ್ರೀನ್ ಪ್ಲೇ ಟೈಟು. ಅದೇನು ಹೇಳ್ತೀವಿ ಹೇಳಪ್ಪ. ಸರ್, ಕನ್ನಡದಲ್ಲಿ ಕತೆ ಇಲ್ಲ ಕತೆ ಇಲ್ಲ ಅಂತ ಜನ ಸಾಯ್ತಾರೆ ಸರ್. ಸರ್, ನೀವು ನನ್ನ ಕತೆ ಕೇಳಿದ್ರೆ ತುರಿಲ್ಲ ಪಲ್ಟ ಹೊಡೆಸಿ ದೊಡ್ಡ ಬಸ್ಟ್ ಆಗ್ಬಿಡ್ತೀರ. ಸರ್, ನೀವು ಅಮ್ಮ ಹಾಕೋಳ್ ನೋಡಿದಿರಾ? ಹ್ಞೂ ನೋಡಿದ್ದೀನಿ, ಹೇಳಪ್ಪ. ಅದೇ ಸರ್ ಕತೆ. ಮತ್ತೆ ನಿಂದೇನಾಯ್ತು ಅಲ್ಲಿ? ಐತೆ ಸರ್. ಅದೇನು ಹೇಳು ಸರ್. ಅದು ಸೇಮ್ ಟಾಟ ಪಿಕ್ಚರ್ ನೋಡಲ್ಲಿ ನಡ್ಕೊ ಬತ್ತು ಸರ್. ಸರ್, ನಾನು ಬೇರೆಯವ್ರ ಥರ ಕತೆ ಕದ್ಬಾಗ್ಬಿಟ್ಟು ನಂದು ಒರಿಜಿನಲ್ ಕೇಳ್ಕೊಳ್ಳೋದು ಸರ್. ಅದಕ್ಕೆ ಫಸ್ಟ್ ಹೇಳ್ಬಿಟ್ಟೆ ಸರ್, ಒಂದು ಅವಕಾಶ ಕೊಡಿ ಸರ್ ಪ್ಲೀಸ್. ನೋಡಪ್ಪ, ನಮ್ಮ ಬ್ಯಾನರಲ್ಲಿ ಆದಷ್ಟು ಹೊಸಬ್ರಿಗೆ ಹೊಸ ಕತೆ ಮಾಡೋರಿಗೆ ಅವಕಾಶ.